ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ, ಅದೇ ಪ್ರೈಮ್ ನ್ಯೂಸ್ ವಿಶೇಷ. ಇವತ್ತು ಸಹ ಕೆಲವು ಆಯ್ದ ಸುದ್ದಿಗಳೊಂದಿಗೆ ಬಂದಿದ್ದೇನೆ. ನನ್ನ ಜೊತೆಗೆ 3 ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲು ಅವರು ಪರಿಚಯ ಮಾಡಿಕೊಡ್ತೇನೆ. ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವ ಮುರಳೀಧರ್ ಹಾಲಪ್ಪ ಇದ್ದಾರೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ವಕ್ತಾರರು ಜಿ ಎನ್ ಹೆಗಡೆಯವರು ಸರ್, ತಮಗೂ ಸ್ವಾಗತ, ಸುಸ್ವಾಗತ. ಇನ್ನು ಎಡಪಂಥೀಯ ಚಿಂತಕ ಹೋರಾಟಗಾರ ಮಹಾಂತೇಶ್ ಇದ್ದಾರೆ ಸರ್, ತಮಗೆ ಸ್ವಾಗತ, ಸುಸ್ವಾಗತ. ಜೆ ಡಿ ಎಸ್ ವಕ್ತಾರರು ಯಾವುದೇ ಕ್ಷಣದಲ್ಲಿ ಜಾಯಿನ್ ಆಗಬಹುದು. ಎಸ್ ನೋಡ, ಈಗ ಇವತ್ತಿನ ಹೆಡ್ಲೈನ್ಸ್. ಕೊನೆಗೂ ಬಗೆಹರಿದ ರಾಜ್ಯ ಸಂಪುಟ ರಚನೆ ಗೊಂದಲ. ಒಮ್ಮತದಿಂದ ಕಾಂಗ್ರೆಸ್ಗೆ 22, ಜೆ ಡಿ ಎಸ್ಗೆ 12 ಖಾತೆ ಹಂಚಿಕೆ. 2019 ಲೋಕಸಭಾ ಚುನಾವಣೆಯಲ್ಲೂ ಚುನಾವಣಾ ಪೂರ್ವ ಮೈತ್ರಿಗೆ ನಿರ್ಧಾರ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಹೊರಬಿದ್ದ ಆದೇಶ. ನೀರು ಹಂಚಿಕೆ ಬೆಳೆ ಪದ್ಧತಿ ಪ್ರಾಧಿಕಾರದ ನಿರ್ಧಾರ. ರಾಜ್ಯಕ್ಕೆ ಉರುಳಾಗುತ್ತಾ ಕೇಂದ್ರ ಸರ್ಕಾರದ ತೀರ್ಮಾನ. ಡಿಕೆ ಸುರೇಶ್ ಹೆಸರು ಹೇಳುವಂತೆ ಅಧಿಕಾರಿಗಳಿಂದ ಒತ್ತಾಯ. ಸಿಬಿಐ ವಿರುದ್ಧ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಆರೋಪ. ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ. ನರೇಂದ್ರ ಮೋದಿ ಆಡಳಿತ ನಿರೀಕ್ಷೆಯ ಮಟ್ಟ ಮುಟ್ಟಿಲ್ಲ. ಪ್ರಧಾನಿ ವಿರುದ್ಧ ಪೇಜಾವರ ಶ್ರೀ ಅಸಮಾಧಾನ. ಈ ಬಾರಿಯೂ ಇಫ್ತಾರ್ ಕೂಟದ ಚಿಂತನೆ ಇದೆ ಅಂದ್ರು ವಿಶ್ವೇಶತೀರ್ಥ ಸ್ವಾಮಿ. ಸಾಹಿತಿ ಕೆ ಎಸ್ ಭಗವಾನ್ ಸೇರಿದಂತೆ 7 ಮಂದಿ ಹತ್ಯೆಗೆ ಸಂಚು. ಬಂಧಿತ ಆರೋಪಿ ಅಮೋಲ್ ಕಾಳೆ ಡೈರಿಯಲ್ಲಿತ್ತು ಸ್ಫೋಟಕ ಮಾಹಿತಿ. ಮತ್ತಷ್ಟು ಚುರುಕುಗೊಂಡಿದೆ ಎಸ್ಐಟಿ ತನಿಖೆ. ಎಸ್, ಕಳೆದ 10 ದಿನಗಳ ನಿರೀಕ್ಷೆ. ಕೆಲವರಿಗೆ ಆತಂಕ, ಕೆಲವರಿಗೆ ಸಂತೋಷ, ಕೆಲವರಿಗೆ ಇದು ಬಗೆಹರಿಯದ ಬಿಕ್ಕಟ್ಟು, ಕೆಲವರಿಗೆ ಬಗೆಹರಿಯಬಹುದಾದ ಬಿಕ್ಕಟ್ಟು. ಹಲವು ರೀತಿಯ ಚರ್ಚೆಗಳು, ಹಲವು ರೀತಿಯ ವಾದ ವಿವಾದಗಳು, ಹಲವು ರೀತಿಯ ಮಾತು, ಹಲವು ರೀತಿಯ ವಿಶ್ಲೇಷಣೆ. ಅದಕ್ಕೆಲ್ಲ ಒಂದು ರೀತಿ ತೆರೆ ಬಿತ್ತು ಇವತ್ತು. ಎಸ್, ರಾಜ್ಯ ಸಂಪುಟ ಪುನರ್ರಚನೆ ಏನಿದೆ ಅದು ಗೊಂದಲ ಅನ್ನಿ, ವಿಳಂಬ ಅನ್ನಿ, ಅದು ಒಂದು ಹಂತ ತಲುಪಿದೆ. ಅದು ಇವತ್ತು ಬಹುಮಟ್ಟಿಗೆ ಬಗೆಹರಿದಿದೆ. ಕಾಂಗ್ರೆಸ್ ಜೆ ಡಿ ಎಸ್ ಎರಡೂ ಪಕ್ಷಗಳು ಒಮ್ಮತದ ನಿರ್ಧಾರಕ್ಕೆ ಬಂದಿವೆ. ಕಾಂಗ್ರೆಸ್ಗೆ 22 ಖಾತೆಗಳು ಯಾವ್ದ್ಯಾವುದು ಕೊಡಬೇಕು ಹಾಗೂ ಜೆ ಡಿ ಎಸ್ 12 ಖಾತೆಗಳು ಯಾವುದು ಅನ್ನುವುದು ಅಂತಿಮಗೊಳಿಸಲಾಗಿದೆ, ಹಂಚಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಜೆ ಡಿ ಎಸ್ ನಾಯಕರು ಇವತ್ತು ಏನು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದ್ರು. ಈ ಕುರಿತ ವರದಿ ಇಲ್ಲಿದೆ. ಬುಧವಾರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ. ಕಾಂಗ್ರೆಸ್ಗೆ 22, ಜೆ ಡಿ ಎಸ್ಗೆ 12 ಖಾತೆ ಹಂಚಿಕೆ. ಸಾಲು ಸಾಲು ಸಭೆಗಳ ಬಳಿಕ ಎಲ್ಲ ಗೊಂದಲಗಳಿಗೂ ತೆರೆ ಬಿದ್ದಿದೆ. ಇಂದು ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಾಯಕರು ಖಾತೆ ಹಂಚಿಕೆ ಬಗ್ಗೆ ಮಾಹಿತಿ ನೀಡಿದರು. ಕಾಂಗ್ರೆಸ್ 22 ಖಾತೆ ಹಾಗೂ ಜೆಡಿಎಸ್ಗೆ 12 ಖಾತೆಗಳನ್ನು ಒಮ್ಮತದಿಂದ ಹಂಚಿಕೆ ಮಾಡಲಾಗಿದೆ. ಈ ಮೂಲಕ ಕಳೆದ ಕೆಲ ದಿನಗಳಿಂದ ತಲೆದೂರಿದ ಗೊಂದಲ ಬಗೆಹರಿದಿದೆ. ಲೋಕೋಪಯೋಗಿ ಹಣಕಾಸು ಖಾತೆ ಜೆಡಿಎಸ್ ಪಾಲಾದರೆ ಗೃಹ, ನೀರಾವರಿ, ನಗರಾಭಿವೃದ್ಧಿ ಖಾತೆ ಕಾಂಗ್ರೆಸ್ ಪಾಲಾಗಿದೆ. ಇನ್ನು ಕಾಂಗ್ರೆಸ್ಗೆ ಯಾವ್ಯಾವ ಖಾತೆಗಳು ಅನ್ನೋದನ್ನ ನೋಡೋದಾದ್ರೆ ಪ್ರಮುಖ ಖಾತೆ ಎನಿಸಿಕೊಂಡಿರುವಂತಹ ಗೃಹ, ನೀರಾವರಿ ಕಾಂಗ್ರೆಸ್ ಪಾಲಾಗಿದೆ. ಇನ್ನು ಬೆಂಗಳೂರು ನಗರಾಭಿವೃದ್ಧಿ, ಕೈಗಾರಿಕೆ, ಸಕ್ಕರೆ, ಆರೋಗ್ಯ, ಕಂದಾಯ ಅಥವಾ ಮುಜರಾಯಿ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ, ಕೃಷಿ, ವಸತಿ, ವೈದ್ಯಕೀಯ ಶಿಕ್ಷಣ, ಸಮಾಜ ಕಲ್ಯಾಣ, ಅರಣ್ಯ ಮತ್ತು ಪರಿಸರ ಇಲಾಖೆ, ಕಾರ್ಮಿಕ, ಗಣಿ ಹಾಗೂ ಭೂವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಆಹಾರ ಹಾಗೂ ನಾಗರಿಕ ಸರಬರಾಜು, ಹಜ್, ವಕ್ಫ್ ಹಾಗೂ ಅಲ್ಪಸಂಖ್ಯಾತ ವ್ಯವಹಾರ, ಕಾನೂನು ಮತ್ತು ಸಂಸದೀಯ ವ್ಯವಹಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಐಟಿ ಬಿಟಿ, ಯುವಜನ ಹಾಗೂ ಕ್ರೀಡೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಖಾತೆ ಕಾಂಗ್ರೆಸ್ ಪಾಲಾಗಿದೆ. ಇನ್ನು 12 ಖಾತೆಗಳು ಜೆಡಿಎಸ್ ಪಾಲಾಗಿದೆ. ಮಾಹಿತಿ, ಸಾಮಾನ್ಯ ಆಡಳಿತ, ಗುಪ್ತದಳ, ಯೋಜನೆ ಮತ್ತು ಸಾಂಖ್ಯಿಕ, ಹಣಕಾಸು ಮತ್ತು ಅಬಕಾರಿ, ಲೋಕೋಪಯೋಗಿ, ಇಂಧನ, ಸಹಕಾರ, ಪ್ರವಾಸೋದ್ಯಮ, ಶಿಕ್ಷಣ, ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ, ತೋಟಗಾರಿಕೆ ಮತ್ತು ರೇಷ್ಮೆ, ಸಣ್ಣ ಕೈಗಾರಿಕೆ, ಸಾರಿಗೆ, ಸಣ್ಣ ನೀರಾವರಿ ಖಾತೆ ಜೆಡಿಎಸ್ ಪಾಲಾಗಿದೆ.
ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸಂಪುಟ ವಿಸ್ತರಣೆ ಕುರಿತಂತೆ ಮಾಹಿತಿ ನೀಡಿದರು. ಉಭಯ ಪಕ್ಷಗಳ ಮಧ್ಯೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದರು. ಬೋತ್ ದ ಕಾಂಗ್ರೆಸ್ ಅಂಡ್ ಜೆಡಿಎಸ್ ರಿಟೇಟ್ ದರ್ ಫರ್ಮ್ ರಿಸೋಲ್ವ್ ಟು ಎನ್ಶೂರ್ ದ ಕೊಯಲೇಷನ್ ಗವರ್ನಮೆಂಟ್ ಹೆಡೆಡ್ ಬೈ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಕಂಪ್ಲೀಟ್ಸ್ ಇಟ್ಸ್ ಫುಲ್ 5-year ಟರ್ಮ್ ಆ್ಯಂಡ್ ಪ್ರೊವೈಡ್ಸ್ ಎ ಟ್ರಾನ್ಸ್ಪರೆಂಟ್ ಅಕೌಂಟಬಲ್ ಆ್ಯಂಡ್ ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ ಗಿವಿಂಗ್ ದ ಹೈಯೆಸ್ಟ್ ಪ್ರಯೋರಿಟಿ ಟು ಫಾರ್ಮರ್ಸ್ ಯೂತ್ ಆ್ಯಂಡ್ ವುಮನ್ ಟು ಎನ್ಶೂರಿಂಗ್ ಎಕನಾಮಿಕ್ ಗ್ರೋತ್ ಇನ್ ಆಲ್ ರೀಜಿಯನ್ಸ್ ಆಫ್ ದ ಸ್ಟೇಟ್ ಆ್ಯಂಡ್ ಟು ಪ್ರಮೋಟಿಂಗ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಕಮ್ಯುನಲ್ ಹಾರ್ಮನಿ ದ ಕೊಯಲೇಷನ್ ಗವರ್ನಮೆಂಟ್ ವಿಲ್ ಬಿ ಫಾರ್ ಆಲ್ ಸೆಕ್ಷನ್ಸ್ ಆಫ್ ಕರ್ನಾಟಕ ಸೊಸೈಟಿ. ಸಂಪುಟ ವಿಸ್ತರಣೆಯನ್ನ ಹೆಚ್ಚು ದಿನ ಮುಂದೂಡೋದು ಸರಿಯಲ್ಲ ಅಂತ ಉಭಯ ಪಕ್ಷಗಳ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಮಧ್ಯೆ ಕಳೆದ ಕೆಲ ದಿನಗಳಿಂದ ಸಾಲು ಸಾಲು ಸಭೆ ನಡೆಸಿದ್ದು ಸಂಪುಟ ರಚನೆ ವಿಚಾರದಲ್ಲಿ ಉಭಯ ಪಕ್ಷಗಳ ನಾಯಕರು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಮೂಲಕ ಕಳೆದ ಕೆಲ ದಿನಗಳಿಂದ ತಲೆದೋರಿದ್ದ ಗೊಂದಲ ಬಗೆಹರಿದಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಏನು ಈ ಸಮ್ಮಿಶ್ರ ಸರ್ಕಾರ ರಚನೆಯಾದ ದಿನದಿಂದ ಎಷ್ಟು ದಿನ ಅನ್ನುವ ಪ್ರಶ್ನೆಯನ್ನು ಹಲವರು ಕೇಳ್ತಾ ಇದ್ರು. ಹಾಗೆಯೇ ಭಾರತೀಯ ಜನತಾ ಪಕ್ಷ ಕೂಡ ಈ ಸರ್ಕಾರ ಹೆಚ್ಚು ದಿನ ಬಾಳುವುದಿಲ್ಲ ಅನ್ನುವ ಮಾತನ್ನು ಆಡ್ತಾ ಇದ್ರು. ಹಾಗೆಯೇ ಒಂದು ಹಂತದಲ್ಲಿ ಯಾರು ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ನಲ್ಲಿ ಅತೃಪ್ತರಿದ್ದಾರೋ ಅವರು ತಮ್ಮ ಪಕ್ಷಕ್ಕೆ ಬರಬೇಕು ಅಂತ ಕರೆ ಕೊಟ್ಟವರು ರಾಜ್ಯ BJP ಅಧ್ಯಕ್ಷ ಯಡಿಯೂರಪ್ಪ. ಆದರೆ ಈ ಎಲ್ಲ ಗೊಂದಲಗಳನ್ನು ಸರಳವಾಗಿ ಬಗೆಹರಿದಿಲ್ಲ. ಅದು ಹಲವು ಸುತ್ತಿನ ಮಾತುಕತೆಗಳೇ ನಡೆದವು. ರಾಹುಲ್ ಗಾಂಧಿ ಏನು ದೇವೇಗೌಡರ ಜೊತೆ ಮಾತನಾಡಿದ್ರು, ಅದರ ನಂತರ ನಾಯಕರು ಹಲವು ಸಭೆಗಳನ್ನು ನಡೆಸಿದರು. ಕೆಲವು ಖಾತೆಗಳ ಬಗ್ಗೆ ಎರಡು ಪಕ್ಷಗಳು ಪಟ್ಟನ್ನು ಹಿಡಿದಿದ್ದವು. ಅದರ ಜೊತೆಗೆ ಒಂದು ಈ ಸಮನ್ವಯತೆ ಹೇಗಿರಬೇಕು ಅನ್ನುವ ಬಹಳ ಮುಖ್ಯವಾದ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ನೀಡುವಂತೆ ಇವತ್ತು ಸಮನ್ವಯ ಸಮಿತಿಯೊಂದನ್ನು ರಚಿಸಲಾಯಿತು. ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ 2019 ಲೋಕಸಭಾ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲೂ ಉಭಯ ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಳ್ಳುವ ತೀರ್ಮಾನವನ್ನು ಕೈಗೊಂಡವು. ಸರ್ಕಾರದ ಕಾರ್ಯವೈಖರಿ ಆಡಳಿತ ಬಗ್ಗೆ ಕಾಲ ಕಾಲಕ್ಕೆ ಅಂದರೆ ತಿಂಗಳಿಗೆ ಒಮ್ಮೆ ಅಥವಾ ಎರಡು ಬಾರಿ ಕುಳಿತು ಚರ್ಚೆ ನಡೆಸುವುದಕ್ಕೆ ಸಮನ್ವಯ ಸಮಿತಿ ರಚಿಸಲಾಯಿತು. ಆ ತೀರ್ಮಾನ ಕೈಗೊಳ್ಳಲಾಯಿತು. ಈ ಸಮನ್ವಯ ಸಮಿತಿಯ ನೇತೃತ್ವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು. ಸೊ ವೇಣುಗೋಪಾಲ್ ಕೂಡ ಇರ್ತಾರೆ. ಇದು ಎಲ್ಲವನ್ನೂ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಆ ಒಪ್ಪಂದದ ಅಂಶಗಳನ್ನು ವೇಣುಗೋಪಾಲ್ ಪ್ರಕಟಿಸಿದರು. ಈ ಕುರಿತ ವರದಿಯಲ್ಲಿದೆ. ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ JDS ಮೈತ್ರಿಕೂಟ ಯಾವುದೇ ಗೊಂದಲವಿಲ್ಲದೆ 5 ಅಧಿಕಾರವನ್ನು ಪೂರ್ಣಗೊಳಿಸಬೇಕು ಎಂಬ ತೀರ್ಮಾನಕ್ಕೆ ಬರಲಾಗಿದೆ. ಸರ್ಕಾರದ ಸುಗಮ ಆಡಳಿತಕ್ಕಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, JDS ನಾಯಕ ದೇವೇಗೌಡ ಸೇರಿದಂತೆ ಹಲವು ಪ್ರಮುಖರು ಸತತ ಸಮಾಲೋಚನೆ ನಡೆಸಿ ಒಪ್ಪಂದವೊಂದಕ್ಕೆ ಬಂದಿದ್ದಾರೆ. ಈ ಒಪ್ಪಂದದ ಮುಖ್ಯಾಂಶಗಳನ್ನು ಉಭಯ ಪಕ್ಷಗಳ ಪ್ರಮುಖ ನಾಯಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುಗಮ ಸರ್ಕಾರಕ್ಕೆ ಸುಖ ಸೂತ್ರಗಳು, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ರಚನೆ, ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮನ್ವಯ ಸಮಿತಿ, ಕುಮಾರಸ್ವಾಮಿ ನೇತೃತ್ವದಲ್ಲಿ ಸರ್ಕಾರ 5 ಪೂರ್ಣ, 2019 ಚುನಾವಣೆಗೆ JDS ಕಾಂಗ್ರೆಸ್ ಚುನಾವಣಾ ಪೂರ್ಣ ಮೈತ್ರಿ, ಸಂಪುಟ ವಿಸ್ತರಣೆ ಸಂಬಂಧ ಉಂಟಾಗಿದ್ದ ಗೊಂದಲಗಳು ಇತ್ಯರ್ಥವಾಗಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ JDS ಪ್ರಣಾಳಿಕೆಯ ಮುಖ್ಯಾಂಶಗಳನ್ನು ಆಧರಿಸಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ಸಿದ್ಧಪಡಿಸಲಾಗುವುದು. ಸರ್ಕಾರದ ಸುಗಮ ಕಾರ್ಯವೈಖರಿಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮನ್ವಯ ಸಮಿತಿಯನ್ನು ರಚಿಸಲಾಗುವುದು. ಇದರಲ್ಲಿ ಸಿಎಂ, ಡಿಸಿಎಂ, ಕಾಂಗ್ರೆಸ್ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, JDSನ ಡ್ಯಾನಿಶ್ ಅಲಿ ಸದಸ್ಯರಾಗಿರುವರು. ಸರ್ಕಾರದ ಕಾರ್ಯವೈಖರಿಯನ್ನು ಜನರಿಗೆ ತಿಳಿಸಲು ಎರಡೂ ಪಕ್ಷಗಳಿಂದ ತಲಾ ಒಬ್ಬ ವಕ್ತಾರರನ್ನು ನೇಮಕ ಮಾಡಲಾಗುವುದು ಅಂತ ಹೇಳಿದರು. Three, Sri Siddharamaya, ex-CM and CLP leader. And 4, KC Venugopal, General Secretary AICC. 5, Sri Kunwar Danish Ali, National Secretary General JDS. Sri Siddharamaya will be the chairman and Sri Kunwar Danish Ali will be the convener of the Coalition Coordination and Monitoring Committee.
ನಿಗಮ ಮಂಡಳಿಗಳ ನೇಮಕಾತಿ, ಮಂತ್ರಿ ಮಂಡಲ ರಚನೆ ಸೇರಿದಂತೆ ಎಲ್ಲ ವ್ಯವಹಾರಗಳ ಬಗ್ಗೆ ಸಮನ್ವಯ ಸಮಿತಿ ನಿರ್ಧಾರವನ್ನ ಕೈಗೊಳ್ಳಲಿದೆ. ಪ್ರತಿ ತಿಂಗಳಿಗೊಮ್ಮೆ ಸಮನ್ವಯ ಸಮಿತಿ ಸಭೆ ನಡೆಸಲಿದೆ. ನಿಗಮ ಮಂಡಳಿಗಳಲ್ಲಿ ಜೆಡಿಎಸ್ಗೆ 1/3 ಸ್ಥಾನ ಸಿಗಲಿದೆ. ಕಾಂಗ್ರೆಸ್ಗೆ 2/2 ಹುದ್ದೆಗಳು ಲಭಿಸಿವೆ ಅಂತ ಪ್ರಕಟಿಸಿದರು. ನಂಬರ್ 4, ಆಲ್ ಅಪಾಯಿಂಟ್ಮೆಂಟ್ಸ್ ಟು ಸ್ಟ್ಯಾಚುಟರಿ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ವಿಲ್ ಬಿ ಕ್ಲಿಯರ್ಡ್ ಬೈ ದ ಕೋಆರ್ಡಿನೇಷನ್ ಕಮಿಟಿ. 2/3 ಪೋಸ್ಟ್ ವಿಲ್ ಬಿ ಕಾಂಗ್ರೆಸ್ ಅಪಾಯಿಂಟೀಸ್ ಅಂಡ್ 1/3 ವಿಲ್ ಬಿ ಜೆಡಿಎಸ್ ಅಪಾಯಿಂಟೀಸ್. ದೇಶದ ಹಿತದೃಷ್ಟಿಯಿಂದ ಈ ಮೈತ್ರಿಕೂಟ ಮುಂದುವರಿಯಬೇಕು. ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಎರಡು ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಳ್ಳಲಿವೆ. ಕ್ಷೇತ್ರಗಳ ಹಂಚಿಕೆ ಬಗ್ಗೆ ನಂತರದಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುವುದು. ಜನತೆಯ ಹಿತದೃಷ್ಟಿಯಿಂದ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಸರ್ಕಾರ 5 ವರ್ಷಗಳ ಅಧಿಕಾರವನ್ನ ಪೂರ್ಣಗೊಳಿಸಬೇಕು ಎನ್ನುವುದು ಉಭಯ ಪಕ್ಷಗಳ ನಾಯಕರ ನಿಲುವಾಗಿದೆ ಅಂತ ಹೇಳಿದರು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಏನು ಇವತ್ತು ಏನು ಈ ಒಪ್ಪಂದ ಎಗ್ರಿಮೆಂಟ್ ಅಂತ ಕರೆದ್ರು ವೇಣುಗೋಪಾಲ? ಎಗ್ರಿಮೆಂಟ್ ಅಂಶಗಳೇನಿವೆ? ಇದನ್ನು ನಾನು ಪಂಚಸೂತ್ರಗಳು ಅಂತ ಕರಿತೀನಿ. 5 ಅಂಶಗಳಿವೆ. ಸೊ ಇದು ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡಿದೆ. ನಾವು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ಮೊದಲು ಯಾವತ್ತೂ ಕೂಡ ಪ್ರತಿಪಕ್ಷನ ಮೊದಲು ಮಾತಾಡಿಸ್ಬೇಕು ಹೊರಗಡೆಯವರು. ಸೊ ಡೆಮೊಕ್ರಸಿ ಇದು. ಸೊ ಐ ವಾಂಟ್ ಟು ನೋ ಯುವರ್ ರಿಯಾಕ್ಷನ್. ಏನು ಭಾಳ ಜನ ನಿರೀಕ್ಷೆ ಇತ್ತು, ಬಿದ್ದೋಗ್ಬಿಡುತ್ತೆ, ನಾಳೆ ಬೀಳುತ್ತೆ, ನಾಳೆ ಬೀಳುತ್ತೆ. ಬಟ್ ಇವತ್ತೊಂದು ಮೂಮೆಂಟ್ ಕಾಣ್ತಾ ಇದೆ. ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಇನ್ನೂ ಕೂಡ ತಾವು ಈ ಸರ್ಕಾರ ಬೀಳುತ್ತೆ ಅಂತ ಕಾಯ್ತೀರೋ ಅಥವಾ? ಸಚಿವ ಸಂಪುಟ ರಚನೆಯೇ ಪೂರ್ಣವಾಗಿದೆ, ಸರ್ಕಾರ ಬಿದ್ದೋಗುತ್ತೇಳಿ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅದು ನಿಮ್ಮ ನಿರೀಕ್ಷೆ ಇರ್ಬೋದು ಅಥವಾ ಅದೇನು ನಾನು ಹೇಳಲಾರೆ, ಖಂಡಿತ ಯಾರೂ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೂರ್ಖರು ಯಾರೂ ಇರೋದಿಲ್ಲ. ಸಚಿವ ಸಂಪುಟ ರಚನೆ ಆದಮೇಲೆ ಆ ಪ್ರಶ್ನೆ ನೋಡೋಣ. ಈಗ ನೀವು ಹೇಳಿದಾಗೆ ಈ 10 ದಿವಸ ಆಗಿದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿ, ಇವರ ಮಂತ್ರಿಮಂಡಲ ರಚನೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಇನ್ನು 3 ದಿವಸ ಬೇಕು ಅಂದರೆ ಅಲ್ಲಿಗೆ ಸುಮಾರು 2.5 ವರ್ಷ ಕಾಲ. ಸಿ, ಈ ಒಂದು ಸರ್ಕಾರ ಏನಿದೆಯಲ್ಲ, ಮೈತ್ರಿ ಸರ್ಕಾರ ಅಂತ ಹೇಳ್ತೀವಲ್ಲ, ರಾಜ್ಯದ ಆಡಳಿತವನ್ನು ನಿಷ್ಕ್ರಿಯವಾಗಿಟ್ಟು ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೇಳುವವರಿಲ್ಲದಂತೆ ಮಾಡಿ 14 ದಿವಸಗಳ ಕಾಲ ಅವರು ತಳ್ಳಿಬಿಟ್ಟಿದ್ದಾರೆ. ಬೇಷರತ್ತಾಗಿ ನಮ್ಮ ಬೆಂಬಲ ಅಂತ ಹೇಳಿದಂಥವರು ನೀವು ಒಂದು ಬಹಳ ನಾನು ನಿಮ್ಮನ್ನು ಖಂಡಿತವಾಗಿಯೂ ಅಪ್ರಿಷಿಯೇಟೇ ಮಾಡಬೇಕು. ಸುದ್ದಿಯ ಹಿಂದಿನದನ್ನೇನನ್ನು ಕೂಡ ನಾವು ಹೇಳಬೇಕು ಅಂತೇಳಿ, ಆ ಸುದ್ದಿಯ ಹಿಂದಿನದನ್ನು ಮಾತ್ರ ನಾವು ಹೇಳೋದೇ ಇಲ್ಲ. ನಾನು ಒಂದು ಮಾತು ಈಗ ಈ ಸಂದರ್ಭ ಸ್ವಲ್ಪ ವಿವರವಾಗಿ ಹೇಳಬೇಕಾಗುತ್ತೆ, ಯಾಕೆಂದರೆ ನೀವು ಏನು ಹೇಳ್ತೀರಿ ಒಂದು ಅಲ್ಲ ಮಧ್ಯಪ್ರವೇಶಕ್ಕೆ ಅವಕಾಶ ಇಲ್ಲ. ಆಮೇಲೆ 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 ಅವಕಾಶ ಆಮೇಲೆ ನಾನು ಹೇಳಬೇಕು ನಿಮ್ಮ ಬಗ್ಗೆ ಯಾಕೆ ಅಂತ ಹೇಳಿದ್ರು. ಒಂದು ಪ್ರಶ್ನೆ ಅವ್ರು ಎಷ್ಟು ಪ್ರಶ್ನೆ ಬೇಕಾದರೂ ಕೇಳಿ ಎಷ್ಟು ಬೇಕಾದರೂ ಕೇಳಿ ಕೇಳೋದು ನಿಮಗೆ ಬಿಟ್ಟಿದ್ದು, ಹೇಳೋದು ಕೇಳೋದು ಇದ್ದೇ ಇರುತ್ತೆ ಡಿಬೇಟ್ ಅಂತ ಹೇಳಿದ್ಮೇಲೆ ನೀವೇನು ಹೇಳ್ತೀರಿ ಅಂತ ಹೇಳಿದ್ರೆ ನಾವು ಸುಳ್ಳು ಹೇಳಲ್ಲ ಅಂತ ಹೇಳ್ತೀವಿ. ಏನು ಹಾಗಾದ್ರೆ ನಾವು ನಮ್ಮ ಟ್ಯಾಗ್ ಲೈನ್ ಬಗ್ಗೆ ಡಿಸ್ಕಸ್ ಮಾಡೋಣ, ಸಬ್ಜೆಕ್ಟ್ ಬಗ್ಗೆ ಮಾಡೋಣ, ಅದ್ರ ಬಗ್ಗೆ ಹೇಳೋಣ. ನನ್ನೊಂದು ಪ್ರಶ್ನೆ ಇತ್ತು, ಮೊದಲು ಪ್ರಶ್ನೆ ನಂದಿದೆ. ನಾನು ಮೊದಲು ಪ್ರಶ್ನೆ ಇದೆ, ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ಮಾಡಿದ್ರಲ್ಲ ನೀವು, ಸಮ್ಮಿಶ್ರ ಸರ್ಕಾರ 8 ತಿಂಗಳಾಗಿತ್ತು. ನಾನು ಹೇಳೋದು ಅದು ಆಗಿದೆ, ಅದು ಆಗಿದೆ ಇಲ್ಲ ಅಂತ ಈಗ 14 ದಿವಸ ಎತ್ಕೊಂಡು ನಮ್ ಟ್ಯಾಗ್ ಲೈನ್ ಇಟ್ಕೊಂಡು ಹೇಳಿ ನೀವು. ಅಲ್ಲಿ ಸರ್ಕಾರ ಏನಾದ್ರು ಹೇಳೋ ನಿಮಗೆ ಬಿಟ್ಟು, ನಾನು ಬೇಡ ಅಂತ ಹೇಳಿದ್ರಲ್ಲ. ಅಲ್ಲ ನಾನು ಹಿಂದಿದ್ದೇನೆ ಮಾತ್ರ, ಜಮ್ಮು ಕಾಶ್ಮೀರ ನೀವು ಹೇಳಿ, ಹಾ ಹೇಳೋ ಹಾಕ್ ನಿಮ್ಗೆ ಇದ್ದೇ ಇದೆ. ಗೌರ್ನರ್ ಜಮ್ಮು ಕಾಶ್ಮೀರ ಕರ್ನಾಟಕದ ಬಗ್ಗೆ ಚರ್ಚೆ ಅಂದ್ರೆ 10 ದಿವಸಗಳ ಕಾಲ ರಾಜ್ಯದಲ್ಲಿ ರಾಜಕೀಯ ಆಡಳಿತ, ಈಗ ಬ್ಯೂರೋಕ್ರಸಿ ಅನ್ನೋದು ನಡ್ಕೊಂಡು ಹೋಗ್ತೇವೆ, ಯಾರಿರ್ಲಿ ಹಿಂದೆ ಹೋಗ್ಲಿ ಎಲ್ರಿಗೂ ಗೊತ್ತಿದೆ, ನಿಷ್ಕ್ರಿಯವಾಗಿತ್ತು. ಇದು ನಮ್ಮ ಸ್ಪಷ್ಟವೇ, ಅದು ಜನ ಅದನ್ನು ಅನುಭವಿಸ್ತಾ ಇದ್ದಾರೆ. ಆಯ್ತಾ, ಈಗ ನೀವೇನು ಹೇಳ್ತಾ ಇದ್ದೀರಿ ಅಂತೇಳಿ, ಸುದ್ದಿಯ ಹಿಂದಿನ ತೆರೆಮರೆಯನ್ನು ಕೂಡ ಹೇಳೋದು ಹೇಳ್ತೀವಿ ಅಂತೇಳಿ ಮೊದಲು ಹೇಳ್ಬಿಟ್ರಿ, ಬಹಳ ಸಂತೋಷ. ಯಾಕೆ ನೀವು ಚಾನಲ್ ಟಾರ್ಗೆಟ್ ಮಾಡ್ತಿದ್ದೀರಿ? ಅಲ್ಲ ಚಾನಲ್ ನೀವು ಹೇಳಿ, ತೆರೆಮರೆಯಲ್ಲಿ ಹೇಳೋ ಉದ್ದೇಶ ಅಂದ್ರಿಂದ ನಾವು ಹೇಳ್ತೇವೆ. ನೀವು ಉಳಿದ ಚಾನಲ್ಗಳಿಗೆ ಹೋದ್ರೆ ಟಾರ್ಗೆಟ್ ಮಾಡಲ್ಲ, ಎಲ್ಲ ನಿಮ್ಮ ಬಾಲಂಗೋಚಿಗಳು, ನಿಮ್ಮ ಸಂಘ ಪರಿವಾರ ಜನ ಇರ್ತಾರೆ, ಫ್ರೆಂಡ್ಲಿ ಫಾರ್ ಯು, ಎಲ್ಲರೂ ಸೇರಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ತೀರಿ, ಮಾಡಿ. ನಾನೇನು ಅದನ್ನು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ನಮಗೂ ಹೇಳೋ ಅವಕಾಶ ನೀವು ಕೊಟ್ಟಿದ್ದೀನಿ. ನಾನು ಅದಕ್ಕೆ ಸಬ್ಜೆಕ್ಟಿಗೆ ಬನ್ನಿ, ನಮ್ಮ ನಾವು ಸುಳ್ಳು ಹೇಳ್ತೀವೋ ಬಿಡ್ತೇವೆ, ಪೀಪಲ್ ವಿಲ್ ಡಿಸೈಡ್. ಹೇಳಿದ್ನ, ಅಪ್ರಿಷಿಯೇಟ್ ಮಾಡಿ ಹೇಳಿದೆ, ಅದನ್ನ ಒಪ್ಕೊಳ್ಳೋದಿಲ್ಲ. ನಿಮ್ಗೆ ಹೇಳಿದ್ದು ಚೆನ್ನಾಗಿದೆ, ಸರಿಯಾಗಿ ಹೇಳಿದ್ರಿ, ನ್ಯಾಯವಾದ ಹೇಳಿದ್ರಿ, ನನಗೆ ಅಟ್ಟು ಗೊತ್ತಾಗಲ್ಲ. ಕಿವಿ ಮೇಲೆ ಲಾಲ್ ಬಾಗ ಹೇಳಿದ್ದು ಸೌಜನ್ಯಕ್ಕಾದ್ರು ಒಪ್ಕೊಳ್ಳಿ. ಈಗ ಈ ಸರ್ಕಾರ, ನೀವು ಮೊದಲೇ ಸರ್ಕಾರ ಬಿದ್ದು ಹೋಗುತ್ತೆ, ಯಾವಾಗಲೂ ಸಚಿವ ಸಂಪುಟ ರಚನೆ ಪೂರ್ಣ ಆಗೋದಕ್ಕೆ ಒಂದು ಸರ್ಕಾರ ಬೇಗ ಇರೋರು, ಇಬ್ರು ಸರ್ಕಾರ ಬೀಳೋದು ಹೇಳೋದು ಪ್ರಶ್ನೆ ಬರೋದಿಲ್ಲ. ಸಂಪುಟ ರಚನೆ ಆಗಬೇಕು. 10 ದಿನಗಳ ಕಾಲ ಇವರೇನು ಬೇಷರತ್ತಾಗಿ ನಾವು ಏನು ಸರ್ಕಾರ ರಚನೆ ಮಾಡಿ ಹೇಳಿದವರು ಏನೆಲ್ಲ ಮಾಡಿದ್ರು ಅನ್ನೋದು ನೀವೇ ನೋಡಿದ್ರಿ. ಈ 10 ದಿನಗಳ ಕಾಲದ ಜಗ್ಗಾಟ ಅಥವಾ ಹಗ್ಗಾಟ ಏನೋ ನೀವು ಹೇಳ್ತೀರಿ, ಅಥವಾ ಒಂದು
ಏನೇನು ವಿರೋಧಾಭಾಸ ಏನೆಲ್ಲ ಸಬ್ಜೆಕ್ಟಿವ್ ಬಂದು ಹಾಗೆ ಈಗ ಪಂಚಸೂತ್ರಗಳಿಂದ ಅದೇ ಅದು ಸುಖ ಸೂತ್ರ ಅಂತ ನೀವು ಹೇಳಿದ್ರು ಅವ್ರು ಹೇಳಿದ್ರು ನಂಗೆ ಗೊತ್ತಿಲ್ಲ. ಅದು ಇವ್ರು ನೋಡಿದ್ರೆ ಖಂಡಿತವಾಗೂ ದುಃಖ ಸೂತ್ರಗಳು. ಇಷ್ಟೇನೇ ಒಂದೇ ಒಂದು ಉದಾಹರಣೆ ಕೊಟ್ಟು ಹೇಳ್ಬಿಡ್ತೀವಿ. ಮೂರು ಜನ ಗುಜರಾತ್ ರಾಜ್ಯದವರು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ದಬ್ಬಾಳಿಕೆ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯನ ಮೋಸದಿಂದ ವಂಚನೆಯಿಂದ ವಶಪಡಿಸ್ಕೊಳಕ್ಕೆ ನೋಡಿದರು. ನರೇಂದ್ರ ಮೋದಿಯವರು ಇರ್ಬೋದು, ಅಮಿತ್ ಶಾ ಇರ್ಬೋದು, ಅಥವಾ ನಮ್ಮ ಗ್ರೇಟ್ ಕಿಂಗ್ ಕರ್ನಾಟಕದ ವಾಲಾ ಅವರು ರಾಜ್ಯಪಾಲರು ಇರ್ಬೋದು. ಆದರೆ ನಮ್ಮ ಜನತೆ ಯಾವುದೇ ಕಾರಣಕ್ಕೂ ಆ ಶಾಸಕರನ್ನ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಒಂಥರ ರಕ್ಷಣಾ ಕೋಟನೇ ಕಟ್ಟಿದರು ಮಾನಸಿಕವಾಗಿ. ಕೊನೆಗೆ ರಾಜ್ಯಪಾಲರು ಏನು ಕೊಟ್ಟಿದ್ರು ಅವರಿಗೆ ಟೈಮು 15 ದಿವಸ ಕೊಟ್ಟಿದ್ರು, ಉಸ್ತುವಾರಿ ಸರ್ಕಾರ ನಡೆಸ್ ನೀನು ಅಂತೇಳಿ. ಅವಾಗ 15 ದಿವಸ ಸರ್ಕಾರ ಅವಾಗ ನಡೆಸೋಕ್ಕಾಗ್ತಿತ್ತ? ಈಗ ನಾಳೆನೇ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಸಿದ್ಧ. ಈಗ ರಾಜ್ಯಪಾಲರಿಗೆ ನಾವು ಸಂಪರ್ಕ ಮಾಡಿದಾಗ ಅವ್ರು ಹೇಳಿದರು 3 ದಿವಸ ನಾವಿಲ್ಲಿ ಬೆಂಗಳೂರಿನಲ್ಲಿ ಇರೋದಿಲ್ಲ, 3 ದಿನ ನಾವು ರಾಜ್ಯದಲ್ಲಿ ಇರೋದಿಲ್ಲ ಅಂತ. ಹಾಗಾಗಿ ಬುಧವಾರಕ್ಕೆ ಅದು ಮುಂದಕ್ಕೆ ಹೋಯ್ತೇವೆ ಹೊರತು ನಾಳೆ ರೆಡಿ ಇದ್ದೀವಿ ಕಾಂಗ್ರೆಸ್ ಹಾಗೂ JDS. ಆರೋಪ BJP ಆರೋಪ ಮುರಳೀಧರ್, 1-10 ದಿನಗಳ ಕಾಲ ನಿಮ್ಮ ಹಗ್ಗ ಜಗ್ಗಾಟದಿಂದಾಗಿ ಆಡಳಿತ ಸ್ಥಗಿತಗೊಂಡಿತ್ತು ಅನ್ನೋದು. ಅದಕ್ಕೆ ಕಾರಣ ಯಾರು? ಭಾಜಪದವರೇ ಕಾರಣ ಅದಕ್ಕೆ. ಅದಕ್ಕೆ ನಮಗೊಂದು ಇಲ್ಲಿಂದ ಹೈದರಾಬಾದಿಗೆ ಹೋಗ್ಲಿಕ್ಕೆ, ಹೈದರಾಬಾದಿಂದ ಕರ್ನಾಟಕಕ್ಕೆ ಬರ್ಲಿಕ್ಕೆ ಒಂದು ರಕ್ಷಣೆ ಕೊಡಲಿಲ್ಲ ಅಂತ ಅವ್ಯವಸ್ಥೆ ಥರ ಎಲ್ಲರಿಗೂ ಭಯ ಭೀತಿ ರಾಜ್ಯದಲ್ಲಿ. ಶಾಸಕರು ಮಾತ್ರ ಪ್ರತಿಯೊಬ್ಬ ಪ್ರಜೆಗೂ ಆ ಭೀತಿನ ಉಂಟು ಮಾಡಿದರು. ಕೊನೆಗೆ ಎಲ್ಲದೂ ಸುಸೂತ್ರವಾಗಿ ಸರ್ಕಾರ ಪ್ರಾರಂಭ ಆಗಿದೆ. ಇನ್ನು ಮುಂದೆ ನೋಡಿ ಅದ್ರದ್ದು ಏನೇನು. JDS ಮತ್ತು RV ಹರೀಶ್, ವೆಲ್ಕಮ್ ಟು ದ ಶೋ ಸರ್. ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಏನು ಇವತ್ತು ಒಂದು ರೀತಿಯ ಗೊಂದಲ ಬಗೆಹರಿದಿದೆ. ಮೊದಲನೇದಾಗಿ ಪ್ರತಿಪಕ್ಷದ ನಾವು ಅವಕಾಶ ಕೊಡಬೇಕು ಅನ್ನೋಕ್ಕೆ BJP ವಕ್ತಾರರಿಗೆ ಕೊಟ್ಟರೆ ಅವ್ರು ನನ್ನನ್ನೇ ಬಾಯಿಗೆ ಬಂದಂಗೆ ಬೈದರು. ಸುಳ್ಳು ಹೇಳೋದು ಅಂದ್ಕೊಂಡು ಸುಳ್ಳು ಹೇಳ್ತೀರಿ, ವಿಶ್ಲೇಷಣೆ ಮಾಡ್ತೀರಿ ಸುದ್ದಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ತಡೆದೆ. ಬಟ್ ಅವರ ಮೇನ್ ಆರೋಪ ಅಂದರೆ ಈ ಒಂದು 10 ದಿನಗಳ ಕಾಲ ನಿಮ್ಮ ಹಗ್ಗ ಜಗ್ಗಾಟದಾಗ ಆಡಳಿತ ಕುಸಿತು ಹೋಗಿತ್ತು ಅನ್ನೋದು. ಯಸ್, ಯುವರ್ ರಿಯಾಕ್ಷನ್? ಇಲ್ಲ ಪಾಪ, ಯಾಕೋ BJP ಅವ್ರಿಗೆ ಅವ್ರಿಗೆ ನಿದ್ದೆನೇ ಬರ್ತಾ ಇಲ್ಲ. ಅವತ್ತು ಯಡಿಯೂರಪ್ಪನವರು ಅಧಿಕಾರ ಕಳ್ಕೊಂಡಾಗಿಂದ ಅವರು DK ಶಿವಕುಮಾರ್ ತಲೆ ಕೆಡ್ಸ್ಕೊಂಡಿದ್ರು, ಇವ್ರು ತಲೆ ಕೆಡ್ಸ್ಕೋತಾರೆ. ಪವರ್ನ ಅವ್ರಿಗೆ ಹೋಯ್ತು ಅನ್ನೋದು, ಇವರು ಅವ್ರಿಗೆ ಗೌರವ ಕೊಡಲಿಲ್ಲ ಅನ್ನೋದು, ಇವರು ಅದು ಬಿಡಿ, ಅವ್ರ ಗೌರವ ಅವ್ರ ತಲೆ ಕೆಡ್ಸ್ಕೊಳ್ತಾರೆ. ಯಾಕೋ ಪಾಪ ಯಡಿಯೂರಪ್ಪನವರೇ ಭಾಳ ತಲೆ ಕೆಡ್ಸ್ಕೋತಾ ಇರೋದ್ರ ಬಗ್ಗೆ. ಅಂದರೆ ಯಡಿಯೂರಪ್ಪನವ್ರಿಗೆ ನಮ್ಮ ನಮ್ಮಲ್ಲಿ ತಂದಿಕ್ಕಿ ಏನೋ ಆಗ್ತದೆ, ಏನೋ ಅದರ ಆಪರ್ಚುನಿಟಿ ಪಡೆಯೋಣ ಅನ್ನೋದನ್ನೇ ನೋಡ್ತಾ ಇರೋ ಹೊರತು, ನೋಡ್ತಾ ಇರ್ರಿ ಇಷ್ಟು ಎಲ್ಲ ಕಿತ್ತಾಡ್ತಾರೆ, ನೋಡ್ತಾ ಇರ್ರಿ ಮಿನಿಸ್ಟ್ರಿ ಬಿದ್ದೋಗ್ತಾರೆ, ರೆಡಿ ಆಗಿರ್ರಿ, ಸೂಟ್ ಹೊಲಿಸ್ಕೊಂಡಿದ್ರೆ ಎಲ್ಲ ರೆಡಿ ಆಗಿರ್ರಿ, ಆಗ್ಬಿಡ್ತೀವಿ ನಾವು. ಇದನ್ನೇ ಪಾಪ ಹೇಳ್ತಾ ಇದ್ರೆ ಅವರು, ಅದು ಅವ್ರ ಕನಸು. ಅವ್ರು ಆಯ್ತು, ಏನೋ ಒಂದು ಆಸೆ ಇತ್ತು, ಅವರು 17-18 ಪ್ರಮಾಣ ವಚನ ಅಂದರು, ತೊಗೊಂಬಿಟ್ರು. ಮತ್ತೆ ಅವರು ಏನೇ ಅವ್ರು ಹೇಳ್ಕೊಂಡು ಹೋದ್ರು ನಮ್ಮ ಹಾಲಪ್ಪನವ್ರು ಹೇಳ್ದಾಗೆ ಖಂಡಿತವಾಗಲೂ ಇನ್ನು ಮೇಲೆ ಎಲ್ಲ ಸುಸೂತ್ರವಾಗಿ. ಯಾಸ್, ಒಂದು ಮಹೇಶ್, ಎರಡು ಪಕ್ಷಗಳ ಸರ್ಕಾರ ಮಾಡೋದಂತ ಸುಲಭವಾದ್ದಲ್ಲ. ಸೊ ಈಗ ಕೆಲವು ಸೂತ್ರಗಳು, ನಾನು ಅದು ಪಂಚಸೂತ್ರಗಳು ಅಂತ ಕರೆದೆ. ಸೊ ಈ ಪಂಚಸೂತ್ರಗಳು ಈ ಸರ್ಕಾರದ ಭದ್ರತೆಯನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೊಂದಾಣಿಕೆಯನ್ನು ಮಾಡುತ್ತಾ, ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್ ಮಹೇಶ್? ಸರ್, ಮೊದಲನೇದಾಗಿ ಇದೊಂದು ಜಸ್ಟ್ ಒಂದು ಅಧಿಕಾರದ ಒಂದು ಹಂಚಿಕೆಯ ಪ್ರಕ್ರಿಯೆ. ಇದು ಶಾಸಕಾಂಗದ ಅಧಿಕಾರದ ಒಂದು ಹಂಚಿಕೆ ಪ್ರಕ್ರಿಯೆ. ಬಹುಶಃ ನೀವೊಂದು ಕರೆಕ್ಟ್ ಅಂಶವನ್ನು ಹೇಳಿದ್ರಿ, ಅಂದರೆ ಈ ಪಂಚಸೂತ್ರಗಳೇ ಸರ್ಕಾರವನ್ನು ಸುಭದ್ರಗೊಳಿಸ್ತವ ಅಂತ ಪ್ರಶ್ನೆ. ಎಸ್, ಆದರೆ ಖಂಡಿತವಾಗಲೂ ಕೂಡ ಇದು ಅಧಿಕಾರದ ಜಗ್ಗಾಟದ ಪ್ರಶ್ನೆಯಲ್ಲಿ ಹೋದಾಗ ಇದು ಖಂಡಿತವಾಗಲೂ ಸುಭದ್ರ ಆಗಲ್ಲ. ಅದಕ್ಕೆ ನಾನು ಆ್ಯಕ್ಚುಲಿ ಸ್ವಲ್ಪ ಹೇಳ್ಬೇಕನ್ನೋದಾದರೆ, ಇದೊಂದು ಪಾಲಿಸಿಗಳ ಆಧಾರದಲ್ಲಿ, ನೀತಿಗಳ ಆಧಾರದಲ್ಲಿ ಇದು ಕೋಯಿಲೇಷನನ್ನು ಗಟ್ಟಿಗೊಳಿಸೋಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಅದಕ್ಕೆ ನಾನು ಹೇಳ್ಕೊಂಡಿರುವಂಥದ್ದು ಏನಂತೇಳಿದ್ರೆ, ನಂಬರ್ 1, BJPಯವರಿಗೆ ಈ ಥರದ ಪ್ರಶ್ನೆಯಲ್ಲಿ ಯಾವುದೇ ನೈತಿಕತೆ ಇಲ್ಲ. ಯಾಕಂತೇಳಿದ್ರೆ 15 ದಿನಗಳು ತಿಂಗಳಾನಗಂಡ್ಲೆ ಅರಾಜಕತೆಗೆ ರಾಜ್ಯವನ್ನು ದುಡ್ಲಿಕ್ಕೆ ಹೊರಟಿದ್ರು ಅವರು. ಸೊ ಹಂಗಾಗಿ ಜಮ್ಮು ಕಾಶ್ಮೀರದಲ್ಲಿ 3 ತಿಂಗಳು ಪಾಪ ಅಲ್ಲಿಯ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿದ್ರು, ಅದು ಒಂದು ಪ್ರಶ್ನೆ. ಎರಡನೇದು ನನ್ನ ಪ್ರಶ್ನೆ ಇರೋಂಥದ್ದು, ಈಗೇನು ಈ ಕೋಯಿಲೇಷನ್ ಗೌರ್ಮೆಂಟು ಸುಭದ್ರವಾಗಿ ಇರಬೇಕು ಅನ್ನೋಂಥ ಪ್ರಶ್ನೆ ಬಂದಾಗ, ಒಂದು BJPಗೆ ಪರ್ಯಾಯವಾದಂಥ ನೀತಿಗಳನ್ನು ನಾವೇನಿಟ್ಟಿದ್ದೀವಿ ಅನ್ನೋದನ್ನು ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮೂಲಕ ಅವರು ಮುಂದಿಡ್ಲಿಕ್ಕೆ ಸಾಧ್ಯ ಆಗಬೇಕು. ಈಗ ಅಫ್ಕೋರ್ಸ್ ವೇಣುಗೋಪಾಲ್ ಅವರು ಅದನ್ನು ಹೇಳಿದರು ಪ್ರಶ್ನೆಗಳನ್ನು. ಸೊ ಅದು ಇವತ್ತು ಕಾಂಗ್ರೆಸ್ ಮತ್ತು ಜನತಾದಳದವರು ಏನು ಪ್ರಣಾಳಿಕೆಯಲ್ಲಿ ಇಶ್ಯೂಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ರೈತರ ಪ್ರಶ್ನೆ ಇರ್ಬೋದು, ಅಭಿವೃದ್ಧಿ ಪ್ರಶ್ನೆ ಇರ್ಬೋದು, ನಿರುದ್ಯೋಗದ ಪ್ರಶ್ನೆ ಇರ್ಬೋದು, ಆ ಪ್ರಶ್ನೆಗಳ ಆಧಾರದಲ್ಲಿ ಇವರು ಒಂದು
ಆ ಬದ್ಧತೆಯನ್ನು ಪ್ರದರ್ಶನ ಮಾಡಿದಾಗ ಮಾತ್ರನೇ ಇದಕ್ಕೊಂದು ಸುಭದ್ರತೆ ಬರಲಿಕ್ಕೆ ಸಾಧ್ಯತೆ ಇರೋಂಥದ್ದು. ಇದು ಜಸ್ಟ್ ಒಂದು ಈಗ ಬಿಗಿನಿಂಗ್ ಅಷ್ಟೇ, ಅಧಿಕಾರ ಪ್ರಕ್ರಿಯೆ ಒಂದು ಬಿಗಿನಿಂಗು. ಬಹುಶಃ ಇದರ ಮುಂದೆ ಈ ಥರದ ಒಂದು ಪ್ರಕ್ರಿಯೆ ಒಂದು ಇಶ್ಯೂಸ್ಗಳ ಆಧಾರದಲ್ಲಿ ಅದು ಭದ್ರಗೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಯಾ ಸುಪ್ರೇ ವೀಕ್ಷಕರೇ, ನಾನು ಹೇಳಿದ ಪಂಚಸೂತ್ರಗಳು ಅಂತ, ಒಂದು ಸರ್ಕಾರ ನಡೆಸುವುದಕ್ಕೆ ಒಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಇರಬೇಕು ಅನ್ನೋದು ಇವರ ಒಪ್ಪಂದದ ಮೊದಲ ಅಂಶ. ಸೊ ಈ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಇಟ್ಕೊಳ್ಳೋ ಅದು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಕಾರ್ಯಕ್ರಮ ಇದ್ದರೆ ಮಾತ್ರ ಪ್ರಯೋಜನ ಇಲ್ಲ. ಭಾಳಷ್ಟು ಸಂದರ್ಭದಲ್ಲಿ ಈ ಒಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು ಇಂಪ್ಲಿಮೆಂಟೇ ಆಗಲ್ಲ. ಬಟ್ ಈ ಉದ್ದೇಶ ಒಳ್ಳೆಯದು ಅಂತ, ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ಎರಡನೇದು ಸಮನ್ವಯ ಸಮಿತಿಯ ರಚನೆ, ಇದರ ಉದ್ದೇಶ ಕೂಡ ಒಳ್ಳೆಯದೇ, ಆದರೆ ಸಮನ್ವಯತೆಯನ್ನು ಸಮಿತಿಯಲ್ಲಿ ಸಾಧಿಸೋದು ಹೇಗೆ ಅನ್ನೋದು ಕೂಡ ವೆರಿ ಬಿಗ್ ಕ್ವೆಶನ್. ಅದು ಸಾಧ್ಯ ಆಗುತ್ತೆ. ಸಮನ್ವಯಿತ ಸಮಿತಿ ಸಭೆ ಕರೆದಿದ್ದರೆ ಅದರ ಜವಾಬ್ದಾರಿ ಯಾರದು ಅನ್ನೋದು ಕೂಡ ಭಾಳ ಮುಖ್ಯವಾದ. ಭಾಳಷ್ಟು ಸಂದರ್ಭದಲ್ಲಿ ನಾನು ಗಮನಿಸ್ತಾ ಬಂದಾಗೆ ಸಮನ್ವಯ ಸಮಿತಿ ತಿಂಗಳಗಟ್ಟಲೆ ಕರೆಯೋದೇ ಇಲ್ಲ. ಮುಖ್ಯಮಂತ್ರಿಗಳು ಬುಲ್ಡೋಜ್ ಮಾಡಿದಂಥ ಹಲವು ಉದಾಹರಣೆಗಳನ್ನ ಈ ರಾಜ್ಯದ ರಾಜಕೀಯದಲ್ಲಿ ನೋಡಿ. ಸೊ ಈ ಸಮನ್ವಯ ಸಮಿತಿ ಏನು, ವೇಣುಗೋಪಾಲ್ ಹೇಳಿದ ಪ್ರಕಾರ ತಿಂಗಳಿಗೆ ಒಮ್ಮೆ ಅಥವಾ ಎರಡು ಬಾರಿ ಸೇರಬೇಕು. ಹಲವು ಅಂಶಗಳ ಬಗ್ಗೆ ಅದಕ್ಕೆ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ. ಇದು ಸೇರ್ಬೋದು ಅಂತ ನನಗೆ ಅನಿಸೋದು ಯಾಕೆ ಅಂತಂದರೆ, ನಿಗಮ ಮಂಡಳಿಗಳ ನೇಮಕ ಏನಿದೆ ಅದಕ್ಕೆ ಈ ಸಮಿತಿ ಒಪ್ಪಿಗೆ ಕೊಡಬೇಕು. ದಟ್ ಈಸ್ ಒನ್ ಪಾಯಿಂಟ್. ಆ ಕಾರಣಕ್ಕೆ ಇವರು ಸೇರಲೇಬೇಕಾಗತ್ತೇನೋ. ಸೊ ಇನ್ನೊಂದು, ಇಬ್ಬರು ವಕ್ತಾರರನ್ನು ನೇಮಿಸ್ಬೇಕು ಅಂತ. ಈ ಗಾಳಿಪಟ ಆರಿಸೋರೇ ಜಾಸ್ತಿ ಜಗತ್ತಿನಲ್ಲಿ ಹರೀಶ್. ಅದು ಈ ಗೂಟದ ಪತ್ರಿಕೋದ್ಯಮ ಬಂದಮೇಲೆ, ಗೂಟದ ಮಾಧ್ಯಮ ಗೂಟ ಹಿಡಿಯೋದು ಬಂದಮೇಲೆ ಎಲ್ಲ ಹಾಳು ಬಿದ್ದು ಹಾಕ್ಲಾ ತೊಗೊಬಿಟ್ಟಿದೆ. ಯಾರು ಮನಸ್ಸಿಗೆ ಬಂದು ಒಂದು ಹೇಳಿದ್ರು ಮನಸ್ಸಿಗೆ ಬಂದು ಒಂದು ಹಾಕ್ತಾ, ಬ್ರೇಕಿಂಗ್ ಬೆಳಗಿನ ಸಂಜೆವರೆಗೆ ಬ್ರೇಕಿಂಗ್. ಸೊ ಈ ಸಿಚುವೇಶನ್ ಒಂದು ಸಿಸ್ಟಮ್ ತರುವಂಥ ಈ ಯತ್ನ ಕೂಡ ಭಾಳ ಮುಖ್ಯವಾದ್ದು ಅಂತ. ಸೊ ಅದರ ಜೊತೆ ನಾನು ನಿಗಮ ಮತ್ತು ಮಂಡಳಿ ಎಲ್ಲದಕ್ಕಿಂತ ನನಗೆ ಮುಖ್ಯ, ನಾನು ಈ ಇದರಿಂದ ನಾನು ಚರ್ಚೆಯನ್ನು ಪ್ರಾರಂಭಿಸ್ತೇನೆ, ಅದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಪೂರ್ವ ಮೈತ್ರಿ. ಐ ಥಿಂಕ್ ಇಟ್ ಇಸ್ ಎ ರಿಯಲೈಸೇಷನ್, ಕಾಂಗ್ರೆಸ್ಗೆ ರಿಯಲೈಸ್ ಆಗಿದೆ. ಪ್ರಾದೇಶಿಕ ಪಕ್ಷಗಳ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ಮೋದಿ ಮತ್ತು ಅಮಿತ್ ಶಾವನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಕಾಂಗ್ರೆಸ್ ಈ ಒಂದು ರಾಹುಲ್ ಅಧ್ಯಕ್ಷರಾದ ಮೇಲೆ ಬಹುಮಟ್ಟಿಗೆ ಅವರಿಗೆ ವಾಸ್ತವದ ಅರಿವಾಗ್ತಾ ಇದೆ. ಕಾಂಗ್ರೆಸ್ಸಿಗಿದ್ದ ಅಹಂಕಾರ ಕಡಿಮೆ ಆಗಿದೆ ಅಂತ ನನಗೆ ಅನಿಸುತ್ತೆ. ಪ್ರಾದೇಶಿಕ ಪಕ್ಷಗಳ ಹೊಂದಾಣಿಕೆಯಿಂದ ಏನು ಸಾಧ್ಯ ಅನ್ನೋದು ಈ ಉಪಚುನಾವಣೆಗಳು ತೋರಿಸ್ಕೊಟ್ಟಿವೆ. 11ರಲ್ಲಿ 1, 4ರಲ್ಲಿ 1. ಅದರ ಜೊತೆಗೆ UPಯಲ್ಲಿ ಮುಖ್ಯಮಂತ್ರಿಗಳ ಪ್ರತಿನಿಧಿಸುತ್ತಿದ್ದಂಥ ಲೋಕಸಭೆ ಹೋಯಿತು, ಉಪಮುಖ್ಯಮಂತ್ರಿಗಳದ್ದು ಹೋಯಿತು, ಖೈರಾನ ಅಂತೂ ಅದು ಇಡೀ BJPಯ ಬಾಗಿಲಾಗಿತ್ತು. ವೆಸ್ಟರ್ನ್ UPಯಲ್ಲಿ ಚರಣ್ ಸಿಂಗ್ ಕೋಟೆಯನ್ನು ಕೆಡಗಿ BJP ಎಂಟರ್ ಆಗಿತ್ತು, ಅಲ್ಲಿ ಮತ್ತೆ ಎದ್ದರು. ಇದೆಲ್ಲ ಸಿಗ್ನಲ್ಗಳು. ಈ ಸಿಗ್ನಲ್ಗಳನ್ನು ಕಾಂಗ್ರೆಸ್ ಗ್ರಹಿಸಿರುವುದು ಈ ಒಂದು ತೀರ್ಮಾನದಲ್ಲಿ ತೋರಿಸುತ್ತೆ ಅಂತ. ಎಲ್ಲ ರಾಜ್ಯಗಳಲ್ಲಿ ಈ ರೀತಿಯ ಮೈತ್ರಿ ಸಾಧ್ಯ ಆದರೆ ಏನು, ಗುಜರಾತಿನ ಈ ಜೋಡಿ ಏನಿದೆ ಹೆಗಡೆ, ಡೋಂಟ್ ಯು ಥಿಂಕ್ BJP ವಿಲ್ ಇನ್ ಟ್ರಬಲ್? ಹೆಗಡೆ ಅವರಿಗೆ ಈಗ ನಡೆದಂಥ ಉಪಚುನಾವಣೆಗಳು, ಉಪಚುನಾವಣೆಗಳು ಯಾವ ಕಾಲಕ್ಕೂ ಕೂಡ ಅವು ಒಂದು ದಿಕ್ಸೂಚಿಯಾಗೋದಿಲ್ಲ, ಪರಿಣಾಮವೂ ಇಲ್ಲ. ಉದಾಹರಣೆ ಕರ್ನಾಟಕದಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ ಏನು ಕಾಂಗ್ರೆಸ್ ಗೆದ್ದ ತಕ್ಷಣ ಇನ್ನೇನು ನಮ್ಮದೇ ಏಕಚಕ್ರಾಧಿಪತ್ಯ ರಾಜ್ಯದಲ್ಲಿ ಅಂದ್ಕೊಂಬಿಟ್ರು. ಏನು ಹೇಳಿದ್ದೆ ಅಲ್ಲಿ ಅದೇ ನಾನು ಉಪಚುನಾವಣೆ ಬಗ್ಗೆ ಹೇಳ್ತಾ ಇದ್ದೇನೆ. ಆದ್ರಿಂದ ಅದು ದಿಕ್ಸೂಚಿಯೂ ಆಗಲಿಲ್ಲ, ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತೋಯ್ತು, ರಾಜ್ಯದಲ್ಲೂ ಅವರು ಸೋತ ಹೋಗ್ಬಿಟ್ರು. ಅದೇ ಉಪಚುನಾವಣೆ ನಾನು ನೇಮ್ ಇಟ್ಕೊಂಡು ಏನೋ ಮುಂದೆ ಆಗ್ಬಿಡುತ್ತೆ ಅಥವಾ ಸೋಲ್ಸ್ಬಿಡ್ತೇವೆ ಅಂತಿದೆಯಲ್ಲ, ಒಂದು ಖಂಡಿತವಾಗಿ ಅದು ಆಡಳಿತ ನಡೆಸೋ ಪಕ್ಷ ಅದೊಂದು ಎಚ್ಚರಿಕೆ ಗಂಟೆ ಅನ್ನು ಒಪ್ಕೊಳ್ಳಬೇಕು, ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಬೇಕು. ಯಾಕೆ ನಾವು ಸೋತಿದ್ದೇವೆ ಅನ್ನೋದನ್ನ ಮುಂದೆ ನಮ್ಮ ತಂತ್ರಗಾರಿಕೆಯನ್ನು ಬದಲಾವಣೆ ಮಾಡ್ಕೊಳ್ಬೇಕು, ಅದನ್ನು ಮಾಡ್ಕೊಳ್ಳೇ ಮಾಡ್ಕೊಳ್ತಾರೆ. ಒಂದು ನಾವು ಏನು ಯಾವುದೇ ಒಂದು ಬದಲ ಮಾಡ್ಕೊಳ್ಳಿ, ಬಟ್ ಹೆಣ ಮಾತ್ರ ಕೆಳಗೆ ಇಲ್ಲ ಇಲ್ಲ, ಅದು ನೀವು ಹೇಳ್ಬೋದು. ಆ ರೀತಿ ನಾವು ಮಾಡೋ ಪಕ್ಷ ಅಲ್ವೇ ಇಲ್ಲ BJP ಬೇರೆಯವರೇ ಬಿಟ್ಟಿದ್ದು. ಆಮೇಲೆ ಇನ್ನೊಂದು ನಾನು ಉತ್ತರ ಕೊಡ್ಬೇಕು, ಕರ್ನಾಟಕದಲ್ಲಿ ಇವ್ರು ಹೇಳ್ಬಿಟ್ರು ಈ ರೀತಿಯಾಗಿ. ಒಂದು ದೇಶದ ಪ್ರಧಾನಿಗಳು, ಒಂದು ರಾಷ್ಟ್ರೀಯ ಅಧ್ಯಕ್ಷರು ಚುನಾವಣಾ ಪ್ರಚಾರ ಮಾಡಿ ಹೋದರೆ ಅಥವಾ ರಾಜ್ಯಪಾಲರಲ್ಲಿದ್ದರೆ ಅವರು ವಂಚನೆ ಮಾಡಿದ್ರು, ಮೋಸ ಮಾಡಿದ್ರು ಹೇಳ್ತಾರಲ್ಲ, ಇದು ಖಂಡಿತ ಖಂಡನಾರ್ಹವಾದಂಥ. ಈ ರೀತಿ ನೀವು ಮಾತಾಡಬಾರ್ದು ಒಬ್ಬರಾಗಿ. ಜೊತೆಗೆ ಅದಕ್ಕೂ ನಾನು ಉತ್ತರ ಕೊಡ್ತೇನೆ, ರಾಜ್ಯದ ಜನ ಕಾಂಗ್ರೆಸ್ಸನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ, ವಿರೋಧ ಪಕ್ಷದ ಕುಳಿತುಕೊಳ್ಳಿ ಎಂದು ನಿಮ್ಗೆ ಹೇಳಿದ್ದಾರೆ. ಆದರೂ ನೀವು ಸರ್ಕಾರ ರಚನೆ ಮಾಡಿದ್ರಿ, ಸಂಖ್ಯಾಬಲದ ಪ್ರಶ್ನೆ ಪ್ರಜಾಪ್ರಭುತ್ವದಲ್ಲಿ ಒಪ್ಕೊಳ್ಳೋಣ. ಆದರೆ ಯಾರೋ ಬಂದು ಮೋಸ ಮಾಡಿಬಿಟ್ರು, ಜನರ ತೀರ್ಪಿಗೆ ನೀವು ತಲೆಬಾಗಬೇಕು. ಅದನ್ನು ಬಿಟ್ಬಿಟ್ಟು ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ಸರಿಯಲ್ಲ. ನಾವು ಬರೋಣ. ನನಗೆ ಇದು ಈ ಇದೇನು ಅನೌನ್ಸ್ಮೆಂಟ್ ಇದೆ, ಈ ಹೊಂದಾಣಿಕೆ ಏನಿದೆ 2000, ನಾನು ಅದರಿಂದ ಚರ್ಚೆ ಪ್ರಾರಂಭ ಮಾಡಿದೆ. 2019ರ
ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಹೊಂದಾಣಿಕೆಯ ಇವತ್ತಿನ ಈ ಪ್ರಕಟಣೆ ಏನಿದೆ, ಇದು ದೇಶವ್ಯಾಪಿಯಾಗಿ ಕಾಂಗ್ರೆಸ್ ಮುಂಬರುವ ಚುನಾವಣೆಯಲ್ಲಿ ಏನು ಮಾಡುತ್ತೆ ಅಂತ ನಾನು ನಿನ್ನೆ ಹೇಳಿದೆ ಒಂದು ಮಾತನ್ನು. ಹೆಗಡೆ ಅವರೇ, ನಿಮಗೆ ಭಾಳ ಚೆನ್ನಾಗಿ ಗೊತ್ತು, 1977 ಇಂದಿರಾ ಗಾಂಧಿಯವರ ವಿರುದ್ಧ ಆ ಸಂದರ್ಭದಲ್ಲಿ ಎಲ್ಲ ಪ್ರತಿಪಕ್ಷಗಳು, ಇಂದಿರಾ ಗಾಂಧಿಯ ವಿರೋಧ ಪಕ್ಷಗಳು ಒಂದಾಗಿ ಯಾವ ಫಲಿತಾಂಶ ಬಂತು ಅಂತ ಗೊತ್ತಿದೆ ನಮಗೆ. ದರ್ ಇಸ್ ದ ಸೇಮ್ ಸಿಚುವೇಶನ್. ಈಗ ಇಂದಿರಾ ಗಾಂಧಿ ವಿರುದ್ಧ ಅಲ್ಲ, ನರೇಂದ್ರ ಮೋದಿಯ ವಿರುದ್ಧ ಅನಿವಾರ್ಯತೆ ಬಂದಾಗೆ ಕಾಣ್ತಾ ಇದೆ ಎಲ್ಲ ಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ. ಯಾಕಂದರೆ ಒಂದು ಕಡೆ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ಲಾಗ್ತಾ ಇದೆ, ಅವರ ಧ್ವನಿಯನ್ನು ಹತ್ತಿಕ್ಕಲಾಗ್ತಿದೆ ಹೆಗಡೆ ಅವರೇ. ಸೊ ಆ ಕಾರಣಕ್ಕೆಲ್ಲ ಒಂದಾಗ್ತಿದ್ದಾರೆ ಅನ್ನೋದು. ಆದ್ದರಿಂದ ಎಚ್ಚರಿಕೆ ಗಂಟೆ ಮಾತ್ರ ಅಲ್ಲ, ಮುಂಬರು 2019 ಚುನಾವಣೆಯಲ್ಲಿ ಎಲ್ಲರೂ ಸೇರಿ ಮೋದಿಯವರನ್ನು ಅಮಿತ್ ಶಾ ಎದುರಿಸಲಿಟ್ಟ ಮೊದಲ ಹೆಜ್ಜೆ ಅಂತ ಅನ್ಸುತ್ತೆ. ಬರ್ತೇನೆ ಮಾದೇಶ್. ಸರ್, ಈಗ ನೀವು ಹೇಳಿದಾಗೆ ಒಂದು ಇಂದಿರಾ ಗಾಂಧಿಯವರ ವಿರುದ್ಧ ಬೆಳೆದು ಬಂದಂಥ ಪ್ರತಿರೋಧ ಮತ್ತು ನರೇಂದ್ರ ಮೋದಿಯವರ ವಿರುದ್ಧ ಇದಕ್ಕೊಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಇದು ಕೇವಲ ನರೇಂದ್ರ ಮೋದಿಯವರ, ಇಂದಿರಾ ಗಾಂಧಿಯವರು ಸೆಕ್ಯುಲರ್ ಆಗಿದ್ರು ಒಂದು ಬಟ್ ಡಿಕ್ಟೇಟರ್ಶಿಪ್ ಮಹಾನ್ ವ್ಯತ್ಯಾಸ. ಇಲ್ಲಿ ಏನಂದ್ರೆ ನರೇಂದ್ರ ಮೋದಿ ಡಿಕ್ಟೇಟರ್ಶಿಪ್ ಮಾತ್ರ ಅಲ್ಲ, ಇಲ್ಲಿ ಅವ್ರು ತಂದಂಥ ಪಾಲಿಸಿಗಳ ವಿರುದ್ಧವಾದಂಥ ಪ್ರತಿರೋಧ ಬರ್ತಾ ಇದೆ. ಯಾಕೆ ಇವತ್ತು ಅಪೋಸಿಷನ್ ಪಾರ್ಟಿಗಳಲ್ಲಿ ಒಂದು ಹೊಂದಾಣಿಕೆ ಬರ್ತಾ ಇದೆ ಅಂತೇಳಿದ್ರೆ, ಬೆಲೆ ಏರಿಕೆ ಪ್ರಶ್ನೆ ವಿರುದ್ಧ, ಪೆಟ್ರೋಲಿಯಂ, ಇವತ್ತು ಕೂಡ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ, ಜಿ ಎಸ್ ಟಿ ಭಾಳ ದೊಡ್ಡ ರೀತಿ ಪರಿಣಾಮವನ್ನು ಬೀರಿದೆ, ಡಿಮಾನಿಟೈಸೇಷನ್ ಭಾಳ ಇಡೀ ದೇಶವನ್ನು ಭಾಳ ದೊಡ್ಡ ರೀತಿಯಲ್ಲಿ ತೊಂದರೆಗೊಳಗೆ ಬಗ್ಗಿದೆ, ಮತ್ತು ನೀರವ್ ಮೋದಿ ಜಿ ಡಿ ಪಿ ಜಾಸ್ತಿ ಆಗಿದೆ. ದಟ್ಸ್ ಜಿ ಡಿ ಪಿ ಜಾಸ್ತಿ ಆಗಿರೋಂಥ ಕ್ಯಾಲ್ಕುಲೇಷನ್ ಬೇರೆ, ನೀರವ್ ಮೋದಿ ಇರ್ಬೋದು ಡೂಪ್ಲಿಕೇಟ್ ಗೊತ್ತಿಲ್ಲ. ಹೀಗಾಗಿ ಇದು ಒಂದು ಸಿಗ್ನಿಫಿಕೆಂಟ್ ಆಗಿ ನಾವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಇದು ಕೇವಲ ನರೇಂದ್ರ ಮೋದಿಯವರ ಸರ್ವಾಧಿಕಾರದ ವಿರುದ್ಧದ ಹೋರಾಟ, ಇದು ಪ್ರತಿರೋಧ ಮಾತ್ರ ಅಲ್ಲ, ಅವರ ನೀತಿಗಳ ವಿರುದ್ಧದ ಒಂದು ಪ್ರತಿರೋಧ. ಕಾಂಗ್ರೆಸ್ ಹೇಳ್ತೀನಿ, ಕಾಂಗ್ರೆಸ್ ಒಂದು ರಿಯಲೈಸೇಷನ್. ಕಾಂಗ್ರೆಸ್ ಬಹಳ ಕಾಲದಲ್ಲಿ ದೊಡ್ಡಣ್ಣಂತೆ ಬಿಹೇವ್ ಮಾಡ್ತಾ ಬರ್ತಾ ಇತ್ತು. ಪ್ರಾದೇಶಿಕ ಪಕ್ಷಗಳ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಅಂತ ವ್ಯತ್ಯಾಸ ಇರಲಿಲ್ಲ. ಬಟ್ ರಾಹುಲ್ ಗಾಂಧಿ ಟುಕ್ ಎ ಬೋಲ್ಡ್ ಡಿಸಿಷನ್, ವಾಟ್ ಐ ಬಿಲೀವ್. ರಾಹುಲ್ ಗಾಂಧಿಯವರೇ ನಿಂತು ಇಡೀ ಪ್ರಕರಣದಲ್ಲಿ, ನನಗೆ ಗೊತ್ತಿದೆ ಇವನ್ನು ಪೋರ್ಟ್ಫೋಲಿಯೋ ಹಂಚಿಕೆಯಲ್ಲೂ ಕೂಡ ರಾಹುಲ್ ಮಧ್ಯಪ್ರವೇಶ ಮಾಡಬೇಕಾಯಿತು. ಸೊ ವಾಸ್ತವ ರಾಜಕಾರಣ, ಪೊಲಿಟಿಕಲ್ ರಿಯಾಲಿಟಿ ರಾಹುಲ್ ಗಾಂಧಿಗೆ ಅರ್ಥ ಆದಂತೆ ಕಾಣ್ತಾ ಇದೆ. ಅದೇ ಬಿ ಜೆ ಪಿಗೆ 2019 ಬಹುದೊಡ್ಡ ಆತಂಕವನ್ನು ಉಂಟು ಮಾಡಿ. ಅದಕ್ಕೊಂದು ಮುನ್ಸೂಚನೆ ಅಂದರೆ, ಇಲ್ಲಿವರೆಗೂ ನಡೆದಂಥ 14 ಪಾರ್ಲಿಮೆಂಟ್ ಚುನಾವಣೆಗಳಲ್ಲಿ ಬಿ ಜೆ ಪಿ ಗೆದ್ದಿರೋದು ಒಂದೇ 14 ಅಲ್ಲ, 27 5 ಔಟ್ ಆಫ್ 27 ಔಟ್ ಆಫ್ 27 ಬಿ ಜೆ ಪಿ ಓನ್ಲಿ 5 ಪಾರ್ಲಿಮೆಂಟರಿ ಸೀಟ್ಸ್. ಎಸ್, ಗೋ ಅಹೆಡ್. ಆಮೇಲೆ ಈಗ ಅದರದ್ದು, ಈಗ ನಾವು ಜತೆಗೆ ಹೋದರೆ ಕಾಂಗ್ರೆಸ್ಸು ಹಾಗೂ ಜೆ ಡಿ ಎಸ್ ಒಗ್ಗಟ್ಟಾಗಿ ಹೋದರೆ ಎಂಥ ಫಲಿತಾಂಶ ಸಿಗ್ಬೋದು ಅಂಥೇಳಿ ನಮ್ಮ ಗುಂಡ್ಲುಪೇಟೆ ನಂಜನಗೂಡು ಒಂದು ಅತ್ಯುತ್ತಮವಾದಂಥ ಉದಾಹರಣೆ. ನಮ್ಮ ನಾಯಕರುಗಳು ಇಬ್ಬರು ಒಟ್ಟಿಗೆ ಹೋದರೆ ನಾವು ಪೂರ್ತಿ ಕರ್ನಾಟಕನ ವಶಪಡಿಸ್ಕೊಳ್ಬೋದು ಪಾರ್ಲಿಮೆಂಟ್ ಚುನಾವಣೆಗೆ ಅಂತೇಳಿ. ಇದು ಒಂದು ಎಲ್ಲರೂ ಮನಸ್ಸಲ್ಲಿರ್ತಕ್ಕಂಥದ್ದು. ಹಾಗೇನೇ ಈಗ ಭಾಜಪ ಈಗ ಏನು ಹೊಡೆತ ಬಿತ್ತು, ಈಗ ನಿನ್ನೆ ಮೊನ್ನೆ ನಾವೇನು ಚುನಾವಣೆಗಳು ನಾವಿಲ್ಲಿ ನೋಡಿದ್ವಿ ರಿಸಲ್ಟ್ಗಳು ಬೇರೆ ಬೇರೆ ರಾಜ್ಯಗಳಲ್ಲಿ, ಅದು ಒಂದು ಮುಂದಿನ ದಿಕ್ಸೂಚಿ ಮುನ್ಸೂಚನೆ ಅಂತೇಳಿ ನಾವೆಲ್ಲರೂ ಅದನ್ನು. ಎಸ್ ಹರೀಶ್, ಒಂದು ಈ ದೇಶದ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಹತ್ತಿಕ್ಕುವ ಯತ್ನ ರಾಷ್ಟ್ರೀಯ ಪಕ್ಷಗಳಿಂದ ಸತತವಾಗಿ ನಡೆದಿದೆ. ಸೊ ನಾವು ಯು ಪಿ ಎಲ್ ನೋಡಿದ್ದೀವಿ, ಎಲ್ಲ ಕಡೆ ನೋಡಿದ್ದೀವಿ. ಬಟ್ ಬಿಕಾಸ್ ಆಫ್ ಮೋದಿ ಆ್ಯಂಡ್ ಅಮಿತ್ ಶಾ, ಪ್ರಾದೇಶಿಕ ಪಕ್ಷಗಳ ಜೊತೆ ರಾಷ್ಟ್ರೀಯ ಪಕ್ಷ ನಿಲ್ಲಬೇಕಾದ ಅನಿವಾರ್ಯತೆ ಒಂದು ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಏನು ರಿಯಾಕ್ಟ್ ಮಾಡ್ತಿಲ್ಲ. ಅದು ಈಗಲೇ ಅಂತಲ್ಲ, ಭಾಳ ಹಿಂದೆನೇ ಇದು ಸೃಷ್ಟಿ ಆಯಿತು. ಈಗ ಬಿ ಜೆ ಪಿಯವರು ಕೂಡ ಕಿಚಡಿ ಪಾರ್ಟಿನೇ ಆಗಿದ್ದು, ವಾಜಪೇಯಿ ಅವರು ಇದ್ದಾಗಲೂ 14 ಪಾರ್ಟಿ ಅವ್ರ ಜೊತೆ ಇತ್ತು. ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಹಿಂದೆಯಿಂದಲೂ ಬೇರೆ ಬೇರೆ ಪಾರ್ಟಿ, ಕಮ್ಯುನಿಸ್ಟ್ ಇರ್ಬೋದು, ಬೇರೆ ಅಲಿಯನ್ಸ್ ಮಾಡಿಕೊಂಡೇ ಬರ್ತಾ ಇದೆ. ಆದರೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ರಾಷ್ಟ್ರೀಯ ಪಕ್ಷಗಳು ಇಡೀ ರಾಷ್ಟ್ರದಲ್ಲೇ ಬರಲಿಕ್ಕಾಗಲ್ಲ, ಪ್ರಾದೇಶಿಕ ಪಕ್ಷಗಳು ನೆಲ ಊರಿದೆ. ಈಗ ಎಲ್ಲ ಕಡೆ ನೀವು ಕಾಶ್ಮೀರ ಕನ್ಯಾಕುಮಾರಿ ತೊಗೊಂಡ್ರೆ ಸುಮಾರು 1/2 ಪ್ರಾದೇಶಿಕ ಪಕ್ಷಗಳೇ ಆಗ್ತಾ ಇದೆ. ಮತ್ತು ನಾನು ಯಾಕಾಗ್ತಾ ಇದೆ ಅಂದರೆ, ಎರಡೂ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ನಾಯಕತ್ವವನ್ನು ಹತ್ಯೆ ಮಾಡುವುದಕ್ಕೆ ಸತತವಾಗಿ ಯತ್ನ ಮಾಡಿದ್ವು. ನಾಟ್ ಓನ್ಲಿ ಕಾಂಗ್ರೆಸ್ ಬರೇ ನಾಯಕತ್ವ ಪ್ರಾದೇಶಿಕ ಪಕ್ಷವನ್ನು ಮುಳುಸೋಕ್ಕೆ ಸ್ಟಾರ್ಟ್ ಮಾಡಿದರೆ, ಬಿ ಜೆ ಪಿ ಪ್ರಾದೇಶಿಕ ಸಂಸ್ಕೃತಿಯನ್ನು, ಬದುಕುವ ವಿಧಾನವನ್ನು, ಆಹಾರ ಪದ್ಧತಿಯನ್ನು,
ಅವರ ನಂಬಿಕೆಯನ್ನು, ಅವರ ಅಸ್ಮಿತೆಯನ್ನು ಪ್ರತಿಯೊಂದನ್ನು ಮುಗಿಸ್ತಾ ಬಂದ್ಬಿಟ್ಟು. ಅದಕ್ಕೆ ನೋಡಿ, ಇವತ್ತು ಪೇಜಾವರ ಸ್ವಾಮಿ ಅಂತವ್ರೇ ಅವ್ರ ವಿರುದ್ಧ ಮಾತನಾಡಿದ್ದಾರೆ ಅಂದರೆ, ಯಾಕೆಂದರೆ ಪೇಜಾವರ ಸ್ವಾಮಿ ಕಟ್ಟಾ ಬೆಂಬಲಿಗರು ಬಿ ಜೆ ಪಿಗೆ, ಅಂಥವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಬಿ ಜೆ ಪಿರೋರು ತಾವು ಹೇಳಿದಾಗೆ ಎಲ್ಲದರಲ್ಲೂ ಮೂಗು ತೋರಿಸ್ತಾ ಇದ್ದಾರೆ. ನೀವು ತಿನ್ನೋ ಪದಾರ್ಥದಿಂದ ಹಿಡಿದು ನಮ್ಮ ಸಂಸ್ಕೃತಿಯಿಂದ ಹಿಡಿದು, ನಾವು ಹಿಂದೂಗಳೇ, ನಾವು ಅವ್ರಿಗಿನ್ನ ಚೆನ್ನಾಗಿ ದೇವ್ರನ್ನ ಪೂಜಿಸ್ತೀವಿ, ಆದರೆ ಇವರೇ ದೇವ್ರನ್ನ ಪೂಜಿಸೋರು, ಇವರೇ ಹಿಂದೂ ಧರ್ಮದವರು ಅನ್ನೋ ರೀತಿ ವರ್ತಿಸ್ತಾರೆ. ಎರಡನೇದು, ಅವರು ಒಂದು ರೀತಿ ಸರ್ವಾಧಿಕಾರ ಎಷ್ಟು ಮಟ್ಟಿಗಿದೆ ಅಂದರೆ, ಇದು ಎಮರ್ಜೆನ್ಸಿ, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ, ಭಯ ವಾತಾವರಣ ಇದೆ. ಎರಡನೇದು, ನೀವು ಎಲ್ಲ ಕಡೆಯೂ ಏನಾಗ್ತಾ ಇದೆ ನೋಡಿ, ಈಗ ರೈಡ್ ಅವ್ರು ಮಾಡ್ತಾ ಇರೋದು ಕ್ಲೀನಾಗಿ ಕಾಣ್ತದೆ ಕಣ್ಣಿಗೆ, ಅವ್ರು ಯಾಕೆ ರೈಡ್ ಮಾಡ್ತಾಯಿದ್ರೆ, ವೆಂಜೆನ್ಸಿಯಿಂದ, ಪೊಲಿಟಿಕಲ್ ವೆಂಜೆನ್ಸಿಯಿಂದ ಎಲ್ಲ ಕಡೆಯೂ ದುರುಪಯೋಗ, ಅಧಿಕಾರ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಮತ್ತು ಇದು ಅನ್ನೆಸ್ಸರಿಯಾಗಿ ಅವರೇ ಡಿ ಕೆ ಶಿವಕುಮಾರ್ನ, ಡಿ ಕೆ ಸುರೇಶ್ನ ಹೀರೋ ಮಾಡ್ತಾಯಿದ್ದಾರೆ. ಅವ್ರು ನಿಜವಾಗ್ಲೂ ಅವ್ರು ಮುಗಿಸ್ತೀವಿ ಅಂತ ಹೇಳೋಕೆ ಹೋಗಿ ಅವರೇ ಹೀರೋ ಮಾಡ್ತಾಯಿದ್ದಾರೆ. ಮತ್ತು ಇದು ಭಾಳ ಆಯ್ಸ ನಡೆಯೋದಿಲ್ಲ. ಈ ಅವ್ರು ಮಾಡ್ತಾ ಇರೋವಂಥ ಈ ಸೇಡಿನ ರಾಜಕೀಯ ಎಲ್ಲ ಕಡೆಯೂ ಇವಾಗ ಒಂದಾಗ್ಲಿಕ್ಕೆ ಕಾರಣನೇ ಇದು. ಮತ್ತು ಅವರು ಡೀಸಲ್ಲು ಪೆಟ್ರೋಲು ಬೆಲೆ ಇಳಿಸಿದ್ರು ಪರವಾಗಿಲ್ಲ, ನಾವು ಬೆಲೆ ಏರಿಸೋದಿಲ್ಲ ಅಂದವರು. ಇವಾಗ ಡೀಸಲ್ಲೇ 70 ರೂಪಾಯಿಗೆ ಬಂದು ನಿಂತಿದೆ, ಪೆಟ್ರೋಲ್ಗಿಂತ ಡೀಸಲ್. ಎಸ್, ವಿಲ್ ಗೋ ಟು ದ ನೆಕ್ಸ್ಟ್. ಎನಿವೇ ಪ್ರಿಯ ವೀಕ್ಷಕರ, ಮೊದಲ ಪಾಯಿಂಟ್ ನಾನು ಹೇಳ್ತಾ ಇದ್ದಿದ್ದು, ಎಸ್, ಇದು ಏನು 2019 ಲೋಕಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಅಂತ. ಯಾಕೆಂದರೆ ಈಗ ಪ್ರಾದೇಶಿಕ ಪಕ್ಷಗಳಿಗೆ ಉಳಿದುಕೊಳ್ಳೋದಕ್ಕೆ, ಕಾಂಗ್ರೆಸ್ಗೆ ಉಳಿದುಕೊಳ್ಳೋದಕ್ಕೆ ಒಂದಾಗದೆ ಬೇರೆ ದಾರಿನೇ ಇಲ್ಲ. ಒಂದಾಗದಿದ್ದರೆ ಮೋದಿ ಅಮಿತ್ ಶಾ ಬುಲ್ಡೋಜ್ ಮಾಡಿ ಹಾಕೋದಕ್ಕೆ ರೆಡಿ ಇದ್ದಾರೆ. ಅವ್ರು ಇಲೆಕ್ಷನ್ ಗೆಲ್ಲೋದಕ್ಕೆ ಏನು ಬೇಕಾದ್ರೂ ಮಾಡಬಲ್ಲರು. ಇಂಡಿಯಾದ ರಾಜಕಾರಣದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕಾದರೂ ಮಾಡಬಲ್ಲ ಶಕ್ತಿ ಹೆಗಡೆಯವರೇ, ಅದು ಮೋದಿಯವರಿಗೆ ಅಮಿತ್ ಶಾ ಆಗಿದೆ. ಏನೇ ದಾರಿ ಅವರಿಗೇನು, ದಾರಿಗಳ ಬಗ್ಗೆ ಅವ್ರಿಗೇನು ಅಂತ ಇದಿಲ್ಲ. ಗುರಿ ಮಾತ್ರ ಇಂಪಾರ್ಟೆಂಟ್. ಹೆಂಗಾದರೂ ಗುರಿ ತಲುಪಬೇಕು. ಮೇಲಾರ್ಬೋದು, ಕೆಳಗಾರ್ಬೋದು, ಉರುಳ್ಬೋದು, ಸುರಂಗ ತೆಗೆದು ಹೋಗ್ಬೋದು, ಎಲ್ಲಿಂದ ದುಬುಕ್ಬೋದು, ಬರಿಗೈಲಿ ಹೋಗ್ಬೋದು, ಕತ್ತಿ ಹಿಡಿದು ಹೋಗ್ಬೋದು, ಗುದ್ಲಿ ಹಿಡಿದು ಹೋಗ್ಬೋದು, ಗದೆ ಹಿಡಿದು ಓಡ್ಬೋದು, ತಲೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಬೇಕಾದ್ರೂ ಓಡಿಬೋದು. ದೇ ಕ್ಯಾನ್ ಡೂ ದ್ಯಾಟ್. ಸೊ ದಿಟ್ ಇಸ್ ಅ ಓನ್ಲಿ ವೇ ಅನ್ಸುತ್ತೆ. ನಾನೀಗ ಪೋರ್ಟ್ಫೋಲಿಯೋಕ್ಕೆ ಬರ್ತೀನಿ ಈಗ, ಪ್ರಿಯ ವೀಕ್ಷಕರೇ. ಸೊ ಇದು ಭಾಳ ಕುತೂಹಲಕರವಾಗಿದೆ. ಏನು ಪೋರ್ಟ್ಫೋಲಿಯೋ, ನಮ್ಮ ಲಿಸ್ಟನ್ನು ಓದ್ವಿ ಇವಾಗ. ಕಾಂಗ್ರೆಸ್ಗೆ ಯಾವುದ್ಯಾವುದು ಕೊಟ್ಟಿದ್ದಾರೆ, ಮತ್ತಾಗಿದೆ ಜೆ ಡಿ ಎಸ್ ಯಾವುದು ಇಟ್ಕೊಂಡಿದೆ. ಬೆಳಗಿಂದ ಕೆಲವು ಖಾತೆಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಕೂಡ ಇತ್ತು ಅನ್ನುವ ಮಾಹಿತಿ ವರದಿಗಳು ಬರ್ತಾಯಿದ್ವು. ಇಂಧನ ಖಾತೆಗಾಗಿ ಎರಡೂ ಪಕ್ಷಗಳು ನಮಗೆ ಬೇಕು ಅಂತ ಹಿಡ್ಕೊಂಡಿದ್ವು. ಈವನ್ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡಿದ್ರು ಅನ್ನುವ ಮಾತುಗಳು ಮಾಧ್ಯಮದಲ್ಲಿ ಅಲ್ಲಿ ಹೇಳಿದೆ. ನನಗೆ ಗೊತ್ತಿಲ್ಲ, ನಾನೇನು ರಾಹುಲ್ ಗಾಂಧಿ ಹತ್ರ ಮಾತಾಡಿಲ್ಲ, ಆದ್ದರಿಂದ ಅಂಥದ್ರಲ್ಲಿ ನನ್ನ ನಂಬಿಕೆ ಇಲ್ಲ. ಬಟ್ ದ ಥಿಂಗ್ ಈಸ್, ನಂತರ ಸೌಹಾರ್ದಯುತವಾಗಿ ಬಗೆಯ ಹರಿತು ಅನ್ನೋದು. ಸೊ ಇದರಲ್ಲ ಗಲಾಟೆ ಆಗೋ ಹೆಗಡೆಯವರ ಇಂಧನ ಖಾತೆ ನೋಡಿ ಹೆಂಗಾಗುತ್ತೆ ಅಂತೆಲ್ಲ ನಿಮ್ಮ ಕಡೆಯವರೆಲ್ಲ ಮಾತಾಡ್ತಿದ್ರು. ಬಟ್ ಅಲ್ಟಿಮೇಟ್ಲಿ ಎಸ್, ಹೊಂದಾಣಿಕೆಯಿಂದ ಖಾತೆಗಳ ಹಂಚಿಕೆ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ನಾನು ನಂತರ ಕೇಳ್ತೀನಿ. ಈ ಒಂದು ಖಾತೆಗಳ ಹಂಚಿಕೆಯಲ್ಲಿ ಯಾರ ಮೇಲುಗೈ ಕಾಣುತ್ತೆ ಹೆಗಡೆಯವರು ತಮಗೆ? ಆದ ಖಾತೆಗಳೆಲ್ಲ ಜೆ ಡಿ ಎಸ್ಗೆ ಹೋಗಿವೆ ಖಂಡಿತವಾಗಿ. ದೇವೇಗೌಡರು ಏನು ಹೇಳಿದಾರೋ ಅದರಂತೆ ಆಗಿದೆ, ಅದನ್ನೇನು ಅನುಮಾನ. ಯಾರು ಬೇಕಾದ್ರೂ ಅದಕ್ಕೇನು ಬಹಳ ದೊಡ್ಡ ಹೋಮ್ ಇರಿಗೇಷನ್ ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಬೆಂಗಳೂರು ನಗರ ಕೊಟ್ಟರೆ ಹೌದು. ಇನ್ನು ನೀವು ಗ್ರಹ ಅಂತಿರಲ್ಲ, ಗ್ರಹ ಮೈನಸ್ ಇಂಟೆಲಿಜೆನ್ಸ್. ಗ್ರಹ ಮಂತ್ರಿಗಳೇ ಒಂದಿವಸ ಹೇಳಿದ್ರೆ ಇಂಟೆಲಿಜೆನ್ಸ್ ಇಲ್ಲದೆ ನನಗೆ ಯಾಕೆ ಗ್ರಹ ಅಂತ ಹೇಳಿ ಅದು ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ಮುಖ್ಯವಾದಂಥದ್ದು ಹಣಕಾಸು, ಇಂಧನ, ಪಿ ಡಬ್ಲ್ಯೂ ಡಿ, ಆಮೇಲೆ ಇನ್ಯಾವುದು ಪಶುಸಂಗೋಪನೆ, ಸಾರಿಗೆ, ಇದು ಕೂಡ ಅವರಿಗೆ ಹೋಗಿದೆ. ಹೋಮ್ ಇರಿಗೇಷನ್ ಬೆಂಗಳೂರು ಇಂಡಸ್ಟ್ರಿ, ಈಗ ಇಂಡಸ್ಟ್ರಿ ದೊಡ್ಡದೇ ಅಲ್ವಾ, ಅದು ಇಂಡಸ್ಟ್ರಿ ಯಾರು ಬೇಡ ಅಂತ ಹೇಳೋ ಪರಿಸ್ಥಿತಿ ದೇಶಪಾಂಡೆ ಬಿಡಲ್ಲ ಅವ್ರು ತಗೊಳ್ಳಿ. ಆದ್ರಿಂದ ಈಗ 22 ಮಂತ್ರಿಗಳು ಮಾಡಲೇಬೇಕು, ಅವರು 11-12 ಮಾಡಲೇಬೇಕು. ಆದ್ರೆ ಏನಂತೇಳಿದ್ರಿ ಈಗ ಅವ್ರು ಯಾವ್ಯಾವ್ದು ನನಗೆ ಗೊತ್ತಿಲ್ಲ, ನಿಮ್ಮ ಮಾಧ್ಯಮಗಳಲ್ಲಿ ಏನು ಬರ್ತಾ ಇತ್ತು ಅವ್ರು ಪಟ್ಟು ಹಿಡಿದಿದೆ, ಅವ್ರು ಏನು ಪಟ್ಟು ಹಿಡಿದಿದ್ದಾರೋ ಅದಷ್ಟು ಅವ್ರಿಗೆ ಸಿಕ್ಕಿದೆ. ಅದರಲ್ಲೇನು ಬಹುಶಃ ಯಾರಿಗೂ ಅನುಮಾನ ಇಲ್ಲ. ಅದರಲ್ಲಿ ದೇವೇಗೌಡರು ಏನು ಹೇಳಿದಾರೋ ಅದರಂತೆ, ಯಾಕೆಂದ್ರೆ ದೇವೇಗೌಡರು ಇದೆಯಲ್ಲ ಅಥವಾ ಅದು ಒಂಥರ ಯಾಕ್ಟಪ್ಪ ಸ್ಯಾಂಡು, ಅದ್ರ ಕೈಯಲ್ಲಿ ಸಿಕ್ಕರೆ ಯಾರು ಬಿಡಿಸ್ಕೊಳಕ್ಕಾಗೋದಿಲ್ಲ. ಅವರು ಅದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಖಂಡಿತವಾಗಿ. ಇನ್ನು ಆಕ್ಟೋಪಸ್ ಕ್ಲಚಸ್ಗೆ ಹೋಗ್ಬೇಕು ಅಂತಲ್ಲೇ ಅವ್ರ ಹತ್ರ ಅಷ್ಟು ಜನ ಫೋನ್ಗಳು ರಾಯಭಾರಿಗಳೆಲ್ಲ ಹೋಗಿದ್ರು ಜಂಟಿ ಅನ್ನೋ ಸರ್ಕಾರ ಮಾಡೋಣ ಅಂತೇಳಿ. ಎನಿವೇಸ್ ಈಗ ಅವರ ಏನಿದೆ, ಒಂದು ದೇವೇಗೌಡರು ಹೇಳಿದಾಗೆ ಆಗಿದೆ ಪ್ರಮುಖ ಖಾತೆಗಳು. ದೇವೇಗೌಡರು ಹೇಳಿದವರಿಗೆ ಜೆ ಡಿ ಎಸ್ ಸಿಕ್ಕಿದೆ ಅನ್ನೋದು ಹೆಗಡೆಯವರ ಆರೋಪ.
ಎಲ್ಲಾ ಫಲವತ್ತಾದ ಖಾತೆಗಳು ಅವರಿಗೆ ಹೇಳಿಲ್ಲ ಜಿ ಎನ್ ಹೆಗಡೆ ಅವ್ರು ನಂಗೆ ಗೊತ್ತಿಲ್ಲ ಈ ಫಲವತ್ತಾದ್ದು ಬರಡಾದ್ದು ಏನು ಪ್ರಜಾತಂತ್ರ ವ್ಯವಸ್ಥೆ ನನಗೆ ಗೊತ್ತಿಲ್ಲ ಐ ವಾಂಟ್ ಟು ನೋ ಫಲವತ್ತಾದ ಖಾತೆ ಬರಡಾದ ಖಾತೆ ಅದು ಯಾಕೆ ಅಂತ ಹೇಳಿದ್ರೆ ಈಗ ಹಣಕಾಸು ನೀವು ಬಜೆಟ್ ನಲ್ಲಿ ನೀವೆಲ್ಲ ಚೀಫ್ ಮಿನಿಸ್ಟರ್ ಸಮ್ಮಿಶ್ರ ಸರ್ಕಾರದಲ್ಲಿ ಈಗ ಹೇಳದಂತ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಫೈನಾನ್ಸ್ ಅವ್ರ ಕೈಲಿ ಆಕ್ಷೇಪ ಅಕಾರ್ಡಿಂಗ್ ಟು ಬಿಜೆಪಿ ಸರ್ಕಾರ ಫಲವತ್ತಾದ ಖಾತೆ ಫಲವತ್ತಾದ ಹಾಗಾದ್ರೆ ನಾನು ಹೇಳೋದು ಯಾರು ನನಗೆ ಇಂಧನ ಬೇಕು ಅಂತ ಯಾಕೆ ಹೇಳ್ಬೇಕು ಅದು ಸರಿ ಕೇಳ್ತೇನೆ ನನಗೆ ಸಾರಿಗೆ ಬೇಕು ಅಂತ ಯಾಕೆ ಹೇಳಲಿಲ್ಲ ನನಗೆ ಬೆಂಗಳೂರು ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಏನಂದ್ರೆ ಹಣಕಾಸು ಇದೆಯಲ್ಲ ಯಾ ಎಲ್ಲಾ ಖಾತೆಗಳಿಗೂ ಹಣಕಾಸು ಬೇಕು ಹಣಕಾಸು ಬಿಟ್ಬಿಡಿ ಹಲವಾರು ಕಾರಣಗಳಿಂದ ಅಲ್ಲಿ ಪಕ್ಷಕ್ಕೆ ಮತ್ತೊಂದಕ್ಕೆ ಅವರು ಯಾವ ರೀತಿಯಲ್ಲಿ ಕ್ರೋಢೀಕರಿಸ್ತಾರೆ ಸಂಪನ್ಮೂಲವನ್ನು ಸರ್ಕಾರ ನಡೆಸೋರಿಗೆ ಗೊತ್ತಿದೆ ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ ಯಾವ ಖಾತೆಗಳು ಫಲವತ್ತಾದ ಖಾತೆಗಳು ನಿಮಗೂ ಗೊತ್ತು ಸರ್ಕಾರ ನಡೆಸೋರಿಗೂ ಗೊತ್ತು ಈಗ ಬಹುಶಃ ಸಾರ್ವಜನಿಕರಿಗೂ ಗೊತ್ತಿದೆ ನನಗೆ ಇಂಥದೇ ಖಾತೆ ಬೇಕೋ ಏನು ಹೇಳಿಲ್ಲ ದಿನ ಬರ್ತಾ ಇದ್ದಾರೆ ಸೃಷ್ಟಿ ಇರ್ಬೋದು ಒಂದು ವಿಶ್ವಾಸ ಮತ ಗೆಲ್ಲನ್ನ ಗೆಲ್ಲಕ್ಕಿಂತ ಮುಂಚಿತವಾಗಿನೇ ಎಲ್ಲಾ ಖಾತೆಗಳನ್ನು ಕೂಡ ಒಳಗಡೆ ಹಂಚಿಕೊಂಡಂತ ಬಿಜೆಪಿ ಅವರಿಗೆ ಯಾವ್ದು ಫಲವತ್ತತೆ ನಮ್ಮ ದೃಷ್ಟಿಯಲ್ಲಿ ಎಲ್ಲಾ ಖಾತೆಗಳು ಕೂಡ ಬಹಳ ಪ್ರಶ್ನೆ ಪ್ರತಿಯೊಬ್ಬರು ಪ್ರಶ್ನೆ ಯಾಕೆ ಬಂತು ನನಗೆ ಅದೇ ಪ್ರಶ್ನೆ ಇರಿಗೇಷನ್ ಬೇಕು ಹೆಗಡೆ ಅವರೇ ನೀವು ಫಲವತ್ತು ಅಂದ್ರಲ್ಲ ಯಾಚ್ ನಿಮಗೆ ರಾಜಕಾರಣ ವಾಸ್ತವ ರಾಜಕಾರಣದಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಾಗ ಪಾರ್ಟಿ ಫಂಡಿಗೆ ಅದಕ್ಕಿಂತ ದುಡ್ಡು ಬೇಕೇ ಬೇಕು ಆಯ್ತಾ ಅದರ ಜೊತೆಗೆ ಇಂತಹ ಖಾತೆಗಳಿಗಾಗಿ ಪೈಪೋಟಿ ನಡೆಯುವುದು ಕರ್ನಾಟಕದ ರಾಜಕಾರಣದಲ್ಲಿ ಸರ್ ಇದು ಮೊದಲ ಬಾರಿ ಅಲ್ಲ 2008 ಏನಾಯ್ತು ಯಡಿಯೂರಪ್ಪನವರು ಆದಾಗ ಗೊತ್ತು ನೆನಪಿದೆ ನಾನು ಮೊದಲನೇ ಸಾರಿ ಅಂತ ಹೇಳಿದೆ ನಿಮಗೆ ನನಗೆಲ್ಲ ನೀವು ಗಂಟಾಯ ಎಲ್ಲ ದಾಕ್ಬೇಡಿ ನಾನು ಈಗ ಏನು ಫಲವತ್ತಾದ ಹೆಗ್ಡೆಯವರೇ ತಾವ್ ಹಿರಿಯರಿದ್ದೀರಿ ಜ್ಞಾನಿಗಳಿದ್ದೀರಿ ರಾಜಕೀಯ ಅನುಭವ ಇದ್ದವರಿದ್ದೀರಿ ನನ್ನ ಪ್ರಶ್ನೆ ಇಷ್ಟೇ 2008 ಮತ್ತು ತಾವು ಮೂರು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಿದಾಗ ಖಾತೆಗಳಿಗಾಗಿ ಎಲ್ಲೆಲ್ಲಿ ಕುತ್ಕೊಂಡು ಹೊಡೆದಾಡಿದ್ರು ಸರ್ ನಾನು ಬ್ಲೇಮ್ ಮಾಡಿಲ್ಲ ಆಕ್ಷೇಪ ಏನಾಗಿದೆ ಅಂತ ಇಷ್ಟ ಖಾತೆಗಳು ಪಟ್ಟಿ ಹಿಡ್ಕೊಂಡ್ರು ಸಾಧಿಸ್ಕೊಂಡ್ರು ಅಂತ ಹೇಳ್ತಾರಲ್ಲ ಅಷ್ಟೇ ಹಂಗ್ ನಾವು ಪಟ್ಟಿ ಹಿಡ್ಕೊಂಡಿದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಅಂತ ನಮ್ಗೆ ಹೇಳಿದ್ದವರು ನಾವು ಇವತ್ತವರೆಗೂ ಅದು ಅನ್ಕಂಡೀಷನಲ್ ಸಪೋರ್ಟ್ ನಾವು ಇದ್ಕೊಡಲ್ಲ ಅದ್ಕೊಡಲ್ಲ ಅಂತ ಹೇಳಲೇ ಇಲ್ಲ ನಾವು ಇಬ್ರು ಸೇರಿಕೊಂಡು ಮಾತನಾಡ್ಕೊಂಡು ಮಾಡ್ತಾ ಇದ್ದೀವಿ ಹಾಗಂಗೆನ್ನ ಪಟ್ಟಿಡ್ಕೊಂಡಿದ್ರೆ ನಾವು ಪೂರ್ತಿ ಇನ್ನೆಲ್ಲ ರಾಜಕಾರಣಕ್ಕೆ ಬರೋರು ಸಂತರಲ್ಲ ಯೋಗಿಗಳು ಬಂದ್ರೆ ಉತ್ತರ ಪ್ರದೇಶ ಯೋಗಿ ಟೈಪ್ ಜನ ಬರ್ತಾರೆ ಎರಡು ರಾಜಕೀಯ ಪಕ್ಷಗಳ ನಡುವೆ ಬೇಕಾದ್ರೆ ಜಗ್ಗಾಟ ನಡೆದ ನಡೆತಿ ಖಾತೆ ಬೇಕು ನಡೆಯಲ್ವಾ ಜನಕ್ಕೆ ಜನಕ್ಕೆ ಅದರಲ್ಲೇನಿದೆ ನಡೆದಿದೆ ಯಾರ ಮೇಲೆ ಖಂಡಿತವಾಗಿ ದೇವೇಗೌಡರು ಜೆಡಿಎಸ್ ಮೇಲೆ ಏನು ಬೇಕು ಯಾರು ಬೇಕಾದ್ರೂ ಹೇಳಿಕೆ ಒಂದು ಸುಭದ್ರವಾದ ಸರ್ಕಾರ ಬೇಕೇ ಹೊರತು ಬುಲೆಟ್ ಟ್ರೈನ್ ಬೇಡ ನಿರುದ್ಯೋಗ ಬೇಡ ಅಸಹಿಷ್ಣುತೆ ಬೇಡ ಒಂದು ಒಳ್ಳೆ ಸರ್ಕಾರ ಕೋಮವಾದಿಗಳು ಇಂಥ ಯಾವುದೂ ಬೇಕಾಗಿಲ್ಲ ಒಂದು ಒಳ್ಳೆ ಸರ್ಕಾರ ಅಭಿವೃದ್ಧಿ ಕಡೆಗಡೆ ಹೋಗ್ಬೇಕು ಅದು ಅದರಲ್ಲೂ ಯುವಕರ ಪರ ಮಹಿಳೆಯರ ಪರ ರೈತರ ಪರ ಹೋಗಂತ ಸರ್ಕಾರ ಬೇಕೇ ಹೊರತು ಬೇರೆ ಬಗ್ಗೆ ಅವ್ರು ಯಾರು ಹಿಂದೂಗಳ ಪರ ಇವಾಗ ಯಾರು ಅದ್ರ ಬಗ್ಗೆ ಎಲ್ಲರೂ ವಿಶ್ವ ಹಿಂದೂಗಳ ಪರ ಅಲ್ಲ ಹಿಂದೂ ನಮ್ಗೀಗ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸೇರಿದೆಯಲ್ಲ ಈಗ ಈಗ ಎಲ್ಲಾರನ್ನು ಮತಗಳನ್ನ ಎಲ್ಲಾ ತರದ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡೇ ಈಗ ನಾವು ಚುನಾವಣೆ ಒಂದು ವಿರಾಮ ಬಂತು ಸಮಾಜವಾದಿಯವರು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಾರೆ.
ಯಾರು ಸರ್ ಸಮಾಜ ಯಾರು ಇವರೇ ಮಾಡಿದ್ರಲ್ಲ ಅದ್ರ ಅನುಭವಿಸಿದ್ದಾರೆ ಈಗ ಗೊತ್ತಾಗಿದೆ ಅದು ಅವರಿಗೆ ತಾವು ಮಾಡಿದ ತಪ್ಪೊಂದು ಅವರಿಗೆ ಯಾರು ಸಮಾಜ ಮಾಡಿದ್ರು ಯಾರು ಕಾಂಗ್ರೆಸ್ ಸರ್ಕಾರವೇ ವೀರಶೈವ ಮತ್ತು ಲಿಂಗಾಯತರ ಮಧ್ಯೆ ಸಮಾಜವನ್ನು ಒಡೆದಿದೆ ಒಡೆಯ ಪ್ರಯತ್ನ ಮಾಡಿದೆ ಯಶಸ್ವಿ ಆಗಲಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆಗಿದೆಯಲ್ಲ ಅದು ರೆಕಮೆಂಡ್ ನಮ್ಮ ಕಾಲದಲ್ಲಿ ಯಾವಾಗ ಆಗಿಲ್ಲ ಕಳಿಸಿದ್ದಾರೆ ವೀರಶೈವ ಪಿಟಿಷನ್ ಕೊಟ್ಟಿತ್ತು ಬೇರೆ ಬೇರೆ ವಿಚಾರ ಆಗಿದೆ ಎಸ್ ಪ್ರವೀಕ್ಷಕರೇ ಒಂದು ಬಹಳ ಮುಖ್ಯವಾದ್ದು ಇದು ಬಿಗಿನಿಂಗ್ ಅಂತ ವಾಟ್ ಐ ಬಿಲೀವ್ ಇಸ್ ಅ ಗುಡ್ ಬಿಗಿನಿಂಗ್ ಇವತ್ತಿಂದ ಹಿಡಿದು ಆದರೆ ಇದನ್ನು ಕಾಯ್ದುಕೊಂಡು ಹೋಗುವುದು ಅಷ್ಟು ಸುಲಭ ಅಲ್ಲ ಈಗ ಮೊದಲ ಹಂತದಲ್ಲಿ ಏನು ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಗೊತ್ತಿಲ್ಲ ಸೊ ರಾಜಕೀಯ ಲೆಕ್ಕಾಚಾರ ಇರುವವರು ಅಷ್ಟು ಇರೋ ಸ್ಥಾನಗಳಂತೂ ತುಂಬಿಸ್ಕೊಳ್ಳಲ್ಲ ಆ ದಮ್ಮರ್ದಿಸಿನ ಪ್ರಾಬ್ಲಮ್ ಕೆಲವು ಖಾಲಿ ಸ್ಥಾನಗಳನ್ನ ಇಟ್ಕೋಬೇಕಾಗತ್ತೆ ಯಾಕಂದರೆ ಅಳುವವರು ಗಲಾಟೆ ಮಾಡುವವರು ಹೊರಳಾಡುವವರು ಇಂಥವರೆಲ್ಲ ಇರ್ತಾರೆ ಯಾರನ್ನೂ ಅಕಮಡೇಟ್ ಮಾಡಬೇಕಾಗತ್ತೆ ಅಂಥ ಅವಶ್ಯಕತೆ ಇರ್ಬೋದು ಬಟ್ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೋಗೋದು ಈಗ ಸಮನ್ವಯ ಸಮಿತಿ ಮಾಡಿದ್ದಾರೆ ಸಮನ್ವಯ ಸಮಿತಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಾಗಿದೆ ಅದು ಎಷ್ಟು ಸಭೆ ನಡೆಯುತ್ತೆ ಹೇಗಾಗುತ್ತೆ ನಿಗಮ ಮಂಡಳಿಗಳನ್ನು ಹೇಗೆ ಹಂಚ್ಕೋತಾರೆ ಚಾಲೆಂಜಸ್ ಸವಾಲುಗಳಿವೆ ಆದರೆ ಈ ಸವಾಲುಗಳನ್ನು ಸರಿಯಾಗಿ ಎದುರಿಸ್ತಿದ್ರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಜನ ಅಂತೂ ಕ್ಷಮಿಸಲ್ಲ ದ್ಯಾಟ್ ಮಚ್ ಐ ವಿಲ್ ಟೆಲ್ ಯು ಇವ್ರು ಮತ್ತೆ ಜಗಳ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಬಂದರೆ ಮುಗೀತು ಅವ್ರ ಕತೆ ಹೊಂದಾಣಿಕೆಯಿಂದ ಮಾಡಿದರೆ 2019 ಸವಾಲು ಏನಿದೆ ಆ ಸವಾಲು ಅನ್ನು ಭಾಳ ಪರಿಪಕ್ವವಾಗಿ ಎದುರಿಸೋಕೆ ಸಾಧ್ಯ ಆಗುತ್ತೆ ಅಂತ ನಮ್ಮದು ಬುಧವಾರ ಮಂತ್ರಿಮಂಡಲದ ವಿಸ್ತರಣೆಯಾಗಲಿದೆ ಮಧ್ಯಾಹ್ನ 2 ಗಂಟೆಗೆ ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಇನ್ನು ಯಾರಿಗೆ ಸಚಿವ ಸ್ಥಾನ ಸಿಗ್ಬೋದು ಯಾರ್ಯಾರು ಮಂತ್ರಿಗಳಾಗ್ಬೋದು ಎಷ್ಟು ಸ್ಥಾನ ತುಂಬಬಹುದು ಆ ಕುರಿತು ವರದಿಯಲ್ಲಿದೆ ಸಚಿವ ಸಂಪುಟ ಸಂಬಂಧ ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವೆ ಉಂಟಾಗಿದ್ದ ಗೊಂದಲ ಬಗೆಹರಿದಿದೆ ಇಂದು ಬೆಳಗ್ಗೆ ಕುಮಾರಕೃಪಾ ಅತಿಥಿ ಗೃಹ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲಿ ಹಲವು ಸುತ್ತಿನ ಸಭೆಗಳು ನಡೆದವು ಸಂಪುಟಕ್ಕೆ ಯಾರ್ಯಾರನ್ನ ಸೇರ್ಪಡೆ ಮಾಡಿಕೊಳ್ಬೇಕು ಯಾವ ಖಾತೆಗಳನ್ನು ಹಂಚಿಕೆ ಮಾಡಬೇಕು ಎಂಬ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ಬಳಿಕ ಒಮ್ಮತಕ್ಕೆ ಬಂದ ನಾಯಕರು ಭಾನುವಾರ ಸಂಪುಟ ವಿಸ್ತರಣೆಗೆ ತೀರ್ಮಾನಿಸಿದ್ರು ತಮ್ಮ ನಿಲುವನ್ನ ತಿಳಿಸೋದಕ್ಕೆ ಸಿಎಂ ಕುಮಾರಸ್ವಾಮಿ ಮತ್ತು ಡಿಸಿಎಂ ಪರಮೇಶ್ವರ್ ರಾಜಭವನಕ್ಕೆ ತೆರಳಿದ್ರು ಆದರೆ ಭಾನುವಾರ ರಾಜ್ಯಪಾಲರು ಪೂರ್ವ ನಿಗದಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಂಗಳೂರಿನ ಹೊರಗೆ ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಭಾನುವಾರ ವಿಸ್ತರಣೆಗೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಬುಧವಾರ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿಪಡಿಸಲಾಯಿತು ಬುಧವಾರ ಸಂಪುಟ ವಿಸ್ತರಣೆ ಮಧ್ಯಾಹ್ನ 2 ಗಂಟೆಗೆ ಪ್ರಮಾಣ ವಚನ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ ಬುಧವಾರ ಮಂತ್ರಿಮಂಡಲ ವಿಸ್ತರಣೆ ನಡೆಯಲಿದೆ ಎಂದರು ಮಧ್ಯಾಹ್ನ 2 ಗಂಟೆಗೆ ಪ್ರಮಾಣ ವಚನ ಸಮಯ ನಿಗದಿಪಡಿಸಲಿದ್ದು ಯಾರ್ಯಾರು ಸಚಿವ ಸಂಪುಟ ಸೇರಲಿದ್ದಾರೆ ಎಂಬ ಬಗ್ಗೆ ನಂತರ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದರು ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಪ್ರಮಾಣ ವಚನ ಸಮಾರಂಭವನ್ನು ನಿಗದಿ ಮಾಡಿದ್ದೇವೆ ಬುಧವಾರದ ಪ್ರಮಾಣ ವಚನದ ಸ್ವೀಕಾರ ನಂತರ ಈ ಒಂದು ಸಚಿವ ಸಂಪುಟದ ಸಂಪೂರ್ಣವಾದಂಥ ಒಂದು ಮಂತ್ರಿಮಂಡಲ ಕೆಲಸದ ವೇಗಕ್ಕೆ ಇನ್ನೂ ಹೆಚ್ಚಿನ ಒಂದು ತೀರ್ಮಾನಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಉಭಯ ಪಕ್ಷಗಳ ನಾಯಕರು ಎಚ್ಚರಿಕೆಯ ನಡೆಯನ್ನ ಇಡೋದಕ್ಕೆ ತೀರ್ಮಾನಿಸಿದ್ದಾರೆ ಏಕಕಾಲಕ್ಕೆ ಪೂರ್ಣ ಮಂತ್ರಿಮಂಡಲ ರಚನೆ ಮಾಡದೆ ಕೆಲವು ಸ್ಥಾನಗಳನ್ನು ಖಾಲಿ ಇರಿಸಿಕೊಳ್ಳೋದಕ್ಕೆ ನಿರ್ಧರಿಸಲಾಗಿದೆ ಉನ್ನತ ಮೂಲಗಳ ಪ್ರಕಾರ ಬುಧವಾರ ಕಾಂಗ್ರೆಸ್ನಿಂದ 6 ಹಾಗೂ ಜೆಡಿಎಸ್ನಿಂದ 8 ಮಂದಿ ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಕಾಂಗ್ರೆಸ್ನಿಂದ ಕೆಜೆ ಜಾರ್ಜ್ ಎಂ ಕೃಷ್ಣಪ್ಪ ಪ್ರಿಯಾಂಕಾ ಖರ್ಗೆ ಶಿವಾನಂದ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೃಷ್ಣ ಭೈರೇಗೌಡ ಶಾಮನೂರು ಶಿವಶಂಕರಪ್ಪ ಮೊದಲ ಹಂತದಲ್ಲಿ ಮಂತ್ರಿಗಳಾಗಲಿದ್ದಾರೆ ಜೆಡಿಎಸ್ನಿಂದ ಎಚ್ ಡಿ ರೇವಣ್ಣ ಎಚ್ ವಿಶ್ವನಾಥ್ ಬಿಎಂ ಫಾರೂಕ್ ಬಂಡೆಪ್ಪ ಕಾಶಂಪೂರ್ ಸಿಎಸ್ ಪುಟ್ಟರಾಜು ಎಚ್ ಕೆ ಕುಮಾರಸ್ವಾಮಿ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಸುದ್ದಿ ಟಿವಿ ಎಸ್ ಇದೊಂದು ನಿರೀಕ್ಷೆ ಇಷ್ಟು ಜನ ಏನು ಪ್ರಮಾಣ ವಚನ ಸ್ವೀಕರಿಸಬಹುದು ಅಂತ ಹೆಸರುಗಳನ್ನು ನಾವು ಹೇಳಿದ್ದಿದೆ ಅಂತಿಮ ಅಂತಲ್ಲ ಇದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೂಲಗಳಲ್ಲಿ ಏನು ಪ್ರಕಾರ ನಾವು ಪಡೆದದ್ದು ಅಲ್ಲಿ ನಡೀತಿರೋ ಚರ್ಚೆಗಳು ಯಾರ್ಯಾರು ಪೈಪೋಟಿಯಲ್ಲಿದ್ದಾರೆ ಅನ್ನೋದು ಆದರೆ ಒಂದಂತೂ ನಿಜ ಒಂದು ಕೆಲವು ಸ್ಥಾನಗಳನ್ನು ಖಾಲಿ ಇರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎರಡು ಪಕ್ಷಗಳಿವೆ ಯಾಕಂದರೆ ತೀವ್ರ ಪೈಪೋಟಿ ಇದೆ ಒಂದು ಹಳಬರನ್ನು ಕೈಬಿಡೋ ಆಗಿಲ್ಲ ಹೊಸಬರನ್ನು ತೆಗೆದುಕೊಳ್ಳಲೇಬೇಕು ಇಂಥ ಅನಿವಾರ್ಯತೆ ಕೆಲವರು ಕೆಲವು ಖಾತೆಗಳಿಗೆ ಪಟ್ಟಿಡಿಯೋ ಅಂಥದ್ದು
ನಾನು ಮಧ್ಯದಲ್ಲಿ ಹೇಳ್ತೇನೆ, ದೇಶಪಾಂಡೆ ಅವರು ಕೈಗಾರಿಕೆ ಬಿಡದೇ ಇಲ್ಲ, ಅವ್ರು ಯಾವತ್ತು ಬೇಕಾದರೂ ಹೋಗಿಲ್ಲ ಅವ್ರು, ಹತ್ತು ಸರ್ಕಾರ ಬರಲಿ 50 ಸರ್ಕಾರ ಅವ್ರು ಬೇರೆದು ಬೇಕೆ ಕೈಗಾರಿಕೆ. ಸೊ ಹಾಗೆಯೇ ಕೆಲವರಿಗೆ ಕೆಲವು ಖಾತೆಗಳು ಅದೇ ಬೇಕು ಅನ್ನೋದಿದೆ, ಹೊಸ ಮುಖಗಳು. ಬಟ್ ಪ್ರಾಬ್ಲಮ್ ಈಸ್, ನೀವು ಹೊಸ ಮುಖಗಳಿಗೆ ಅವಕಾಶ ಕೊಟ್ಟ ಕಣೆ ಈ ಹಳೆ ಮುಖಗಳು ಅವರ ಬಣ್ಣ ಕಳಚಿ ಹೋಗ್ಬಿಡುತ್ತೆ, ಕಾಂತಿ ಕುಂದುತ್ತೆ, ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ಇಟ್ಸ್ ಎ ಸೀರಿಯಸ್ ಪ್ರಾಬ್ಲಮ್. ಎಸ್, ಜೆ ಡಿ ಎಸ್ಗಿಂತ ನಿಮ್ಮ ಪ್ರಾಬ್ಲಮ್ ಜಾಸ್ತಿ ಅಂತ ಅನಿಸುತ್ತೆ ಮುರಳೀಧರಲ್ಲಪ್ಪ. ಯಾಕಂದರೆ ಜೆ ಡಿ ಎಸ್ಗೆ ಇರೋದು 38, ಅದರಲ್ಲಿ 12, ನೀವು 78ರಲ್ಲಿ 20, ದಟ್ ಇಸ್ ಅ ಚಾಲೆಂಜ್. ಕಾಂಗ್ರೆಸ್ ಪಕ್ಷ ಶತಮಾನಕ್ಕಿಂತ ಶತಮಾನಕ್ಕೆ ಇಂಥ ಹಿಂದೆಯಿಂದ ಪ್ರಾರಂಭ ಆಗಿದ್ದು, ನೂರಾರು ಜನ ಮುಖಂಡರುಗಳು ನಾಯಕರುಗಳು ಇರತಕ್ಕಂಥ ಪಕ್ಷ, ಅದು ಸಾಮಾನ್ಯವಾಗಿ ಅಪೇಕ್ಷೆ ನಾಯಕರಲ್ಲೂ ಇರುತ್ತೆ, ಹಾಗೆಯೇ ನಮ್ಮ ಜನಸಾಮಾನ್ಯರಲ್ಲೂ ಮತದಾರರಲ್ಲೂ ನಮ್ಮ ನಾಯಕರಿಗೆ ಮಂತ್ರಿ ಸ್ಥಾನ ಬೇಕು, ನಮ್ಮ ನಾಯಕರಿಗೆ ಇನ್ನೊಂದು ಜವಾಬ್ದಾರಿಗಳು ಬೇಕು ಅಂತಿರುತ್ತೆ. ಆಮೇಲೆ ಪ್ರತಿಯೊಬ್ಬರು ಇರ್ತ ಕಾಂಗ್ರೆಸ್ ಪಕ್ಷದ ಇರತಕ್ಕಂಥ ಪ್ರತಿಯೊಬ್ಬರನ್ನು ಅನುಭವಿಸ್ತರು, ಇಲ್ಲಿವರೆಗೂ ಹಲವಾರು ಸರ್ಕಾರಗಳಲ್ಲಿ ಹಲವಾರು ವರ್ಷ ಜವಾಬ್ದಾರಿ ಇತ್ತು, ಇಲ್ಲೇ ನಮ್ಮ ರಾಜ್ಯದಲ್ಲಿ ಇರ್ಬೋದು ಅಥವಾ ಕೇಂದ್ರದಲ್ಲಿ ಇರತಕ್ಕಂಥ ಇಲ್ಲಿ ಕೆಲಸಗಳು ಮಾಡಿ ಅತ್ಯುತ್ತಮವಾಗಿ ಆಡಳಿತ ಕೊಟ್ಟಂಥ ಅನುಭವಸ್ಥರಿದ್ದಾರೆ. ಹಾಗಾಗಿ ಜನರ ಅಪೇಕ್ಷೆ ಇರುತ್ತೆ, ನಿರೀಕ್ಷೆ ಇರುತ್ತೆ, ಅದನ್ನು ಈಗ ನಮ್ಮ ಜವಾಬ್ದಾರಿ ಅದನ್ನು ಪರಿಹಾರ ಒಂದು ಸೂತ್ರವನ್ನು ಕಂಡುಹಿಡಿದು ಅವ್ರು ಯಾವ್ಯಾವ ಖಾತೆಗಳು ಕೊಡ್ಬೋದು ಅಂತ ಹೇಳಿದ್ರೆ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀವಿ ಅಂತ ನಮ್ಮೆಲ್ಲರದ ಭರವಸೆ. ಎಸ್, ಒಂದು ಎರಡು ಮೂರು ರೀತಿಯ ವಿಚಾರಗಳು ಬಂದಿವೆ ಹರೀಶ್. ಒಂದು ಈ ಖಾತೆ ವಿಚಾರದಲ್ಲಿ ಸಚಿವ ಕಾಂಗ್ರೆಸ್ನಲ್ಲಿ ಯಾರು ಇರಬೇಕು ಅನ್ನೋ ವಿಚಾರದಲ್ಲೂ ದೇವೇಗೌಡರು ಸಲಹೆ ಸೂಚನೆ ಕೊಟ್ಟಿದ್ದರು ಕಾಂಗ್ರೆಸ್ಸಿಗೆ, ವೇಣುಗೋಪಾಲ್ ಅವರಿಗೆ, ರಾಹುಲ್ ಗಾಂಧಿ ಇಂಥವ್ರು ಇರಬೇಕು ಇಂಥವ್ರು ಇರಕೂಡುದು, ಇಸ್ ಇಟ್ ಟ್ರೂ? ಕಾಂಗ್ರೆಸ್ಸಲ್ಲಿ ಏನು ಮಾಡ್ತಾರೆ ಅನ್ನೋದು ನಾವು ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಏನಾಗ್ತಾ ಇದೆ ಇಲ್ಲಿ ಅಂದರೆ, ಕೆಲವರು ಊಹಾಪೋಹಗಳನ್ನ ಹುಟ್ಟಿಸೋದು, ಈಗ ನಾವು ಇದೇ ಖಾತೆ ಬೇಕು ಅಂತ ಕೇಳೋದು ಅನ್ನೋದು, ಎಕ್ಸೆಪ್ಟ್ ಫೈನಾನ್ಸು. ಯಾಕೆ ಅಂದರೆ ಸಾಮಾನ್ಯವಾಗಿ ಫೈನಾನ್ಸು ಚೀಫ್ ಮಿನಿಸ್ಟರ್ ಹತ್ರ ಇರುತ್ತೆ. ಅಲ್ಲ, ಇಂಧನ ಏನಿದ್ರು ಬೇಕು ಅಂತ ನೀವು ಹಿಡ್ಕೊಂಡ್ರೆ, ಯಾಕೆಂದರೆ ಇಂಧನ ಖಾತೆ ಕಾಂಗ್ರೆಸ್ಸಿಗೆ ಹೋದರೆ ಡಿ ಕೆ ಶಿವಕುಮಾರ್ಗೆ ಹೋಗ್ಬಿಡುತ್ತೆ ಅನ್ನೋ ಭಯ ನಿಮಗಿತ್ತು ಅನ್ನುವ ಮಾತೆಲ್ಲ ಕೇಳಿ. ಅಲ್ಲ, ಈಗ ಇಂಧನ ಬೇಕು ಅಂತ ನಾವು ಹೇಳಿದ್ದೀವಿ ಅಂತ ಎಲ್ಲಿ ಯಾರು ಹೇಳಿದ್ದಾರೆ? ಅಲ್ಲಪ್ಪ, ನನಗೆ ಗೊತ್ತಿಲ್ಲ. ಅಲ್ಲಿ ಮತ್ತೆ ಈಗ ಸುಮ್ಮನೆ ಈಗ ಊಹಾಪೋ, ಈಗ ನೋಡಿ ಒಂದು ಸರ್ಕಾರ ರಚ್ಚವಾಗ ಅವರು ಯಾರು ಕೆಲವು ಪೋರ್ಟ್ಫೋಲಿಯೋ ಕೇಳಿದಾರೆ, ನಾವು ಕೆಲವು ಪೋರ್ಟ್ಫೋಲಿಯೋ ಕೇಳಿದ್ವಿ, ಈಗ ಆಯಿತು. ಆ ಥರ ನಾವೇನಾದರೂ ಪಟ್ಟಿಡ್ಕೊಂಡೇ ಕೂತಿದ್ದಿದ್ರೆ ನಾವು 12 ಆಗೋದಿಲ್ಲ, ನಮಗೂ 20 ಕೊಡಬೇಕು, ನೀವು ಅನ್ಕಂಡೀಷನಲ್ ಅಂತ ಹೇಳಿದ್ರೆ ನಮ್ಗೆ ಈ ಪೋರ್ಟ್. ಅಲ್ಲ, ಮೊದಲಿಂದ ಅದು 2/3 1/3 ಅಂತಾನೆ. ಮೊದಲಿಂದ ಏನಿಲ್ಲ, ಆಮೇಲೆ ಆಗಿದ್ದು. ಮೊದಲು ಹೇಳಿದ್ದು ಅನ್ಕಂಡೀಷನಲ್ ಅಂತಲೇ ಫಸ್ಟ್ ಹೇಳಿದ್ದು. ಅನ್ಕಂಡೀಷನಲ್ ಅಂತ ಹೇಳಿದ್ಮೇಲೆ ಮತ್ತೆ ಅವ್ರು ಏನೇ ಹೇಳಿದ್ರು ನಮಗೆ ಸರ್ಕಾರ ರಚಿಸ್ಕೊಂಡು ಹೋಗ್ಬೇಕು, ಮತ್ತೆ ದೇಶದಲ್ಲಿ ಅಲೋಕಲ್ ಅಲ್ಲ ರಾಜ್ಯದಲ್ಲಿ ಒಂದು ಅವಕಾಶ ಆಗಿದೆ ಅಂತ ಆ ಕಾರಣ ಕಂಡೀಷನ್ಗಳನ್ನು ಒಪ್ಪಬೇಕಾಯ್ತು. ಹೌದು, ಅದರಿಂದ ಖಾತೆ ಈಗ ನಾವು ಇದೇ ಬೇಕು ಅದೇ ಬೇಕು ಅನ್ನೋದು ಅಥವಾ ನಾವು ಸಜೆಸ್ಟ್ ಮಾಡೋದು ಕಾಂಗ್ರೆಸ್ನಲ್ಲಿ ಅವ್ರನ್ನ ಮಾಡು ಇವ್ರನ್ನ ಮಾಡೋ ಅನ್ನೋದು ಅವೆಲ್ಲ ಸುಳ್ಳು. ಓಕೆ, ಮೊದಲ ಹಂತದಲ್ಲಿ ಎಷ್ಟು ಜನ ಮಂತ್ರಿಗಳಾಗ್ತಾರೆ ತಮ್ಮ ಪಕ್ಷದಿಂದ? 8 ಸೀಟ್ ಖಾಲಿ ಇಟ್ಕೋತೀನಿ. ಇಲ್ಲ, ನಮ್ಮಲ್ಲಿ 6-8 ಜನ ಆಗ್ಬೋದು, ಅಥವಾ ಮ್ಯಾಕ್ಸ್ ಅಂದರೆ 9 ಜನ ಆಗ್ಬೋದು, ಇನ್ನೊಂದು 3 ಸೀಟ್ ಖಾಲಿ ಇಟ್ಕೋಬೋದು. ಮಿಕ್ಕಿದ ಕಾಂಗ್ರೆಸ್ಸಲ್ಲೂ ವಿಧಾನ ಪರಿಷತ್ 8 ಜನಕ್ಕೆ ಅವಕಾಶ ಕೊಡ್ತಾರೆ. ಆಯ್ತಲ್ಲ, ವಿಧಾನ ಪರಿಷತ್ ಈಗ ನಮ್ಮಲ್ಲಿ 11ರಲ್ಲಿ 2 ಸಿಕ್ಕಿತ್ತು, 2 ಆಗಿದೆ. ಇನ್ನು ನೆಕ್ಸ್ಟು ನಾಮಿನೇಷನ್ನು ಮತ್ತು ಇನ್ನು ಆಗಸ್ಟಲ್ಲಿ 2-3 ಇರ್ಬೋದು, ಅದಾದಮೇಲೆ ಮತ್ತೆ 2020 ಇರೋದು. ಹಾಗಾಗಿ ಎಸ್ ಮಾಂತೇಶ್, ನಿಮಗೆ ಕಳೋದಕ್ಕೆ ಇಷ್ಟಪಡ್ತಾರೆ, ಒಂದು ಈ ಎರಡೂ ಪಕ್ಷಗಳಲ್ಲಿ ಒಂದೇ ಹಂತದಲ್ಲಿ ಪ್ರಮಾಣ ವಚನ ನಡೆಯುವ ಲಕ್ಷಣ ಕಾಣುತ್ತೆ, ಅಲ್ಲ ಕೆಲವು ಸ್ಥಾನಗಳನ್ನು ಖಾಲಿ ಇಟ್ಕೊಳ್ಳೋಕೆ ಕಾಣುತ್ತೆ. ಸೊ ಈ ಖಾಲಿ ಇಟ್ಕೊಳ್ಳುವುದು ಇದೆಯಲ್ಲ, ಅದೇ ಕಾರಣಕ್ಕೆ ಬಿ ಜೆ ಪಿ, ನಾನು ಮೊನ್ನೆ ಹೇಳ್ತಾ ಇದ್ದೆ, ಗಾಳ ಹಿಡ್ಕೊಂಡು ಕೂತಿದ್ದಾರೆ ಅಂತ. ಆ ಗಾಳ ಹಿಡ್ಕೊಂಡು ಕೂತಾಗ ಅದಕ್ಕೊಂದು ಪೇಷನ್ಸ್ ಬೇಕು. ಬಿ ಜೆ ಪಿ ಪ್ರಾಬ್ಲಮ್ ಪೇಷನ್ಸ್ ಇದೆ. ಮೀನು ಹಿಡಿಯೋದು ಈಸಿಯಲ್ಲ, ನಿಮ್ಗೆ ಮೀನು ಹಿಡಿಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಗಾಳ ಹಿಡ್ಕೊಂಡು ಕೂತ್ಕೋ, ಯಾವಾಗ ಮೀನು ಹಾಕ್ಬೇಕು. ಇವ್ರು ಅರ್ಜೆಂಟ್ ಮಾಡಿಬಿಟ್ಟು ಹಲವು ಮೀನುಗಳನ್ನು ಹಿಡಿಯೋಕ್ಕಾಗಿಲ್ಲ ಅವರಿಗೆ, ಗಾಳಕ್ಕೆ ಮೀನು ಬಿಡದೆ ಎತ್ತಿಬಿಟ್ಟು ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು. ಅಕಾರ್ಡಿಂಗ್ ಟು ಯು, ನಿಮ್ಗೆ ಅನ್ನಿಸುವ ಹಾಗೆ ಈ ಒಂದು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಅಂದರೆ ಫುಲ್ ಸ್ಥಾನ ಏನಿದೆ ತುಂಬದೇ ಇದ್ದರೆ ಬಿ ಜೆ ಪಿಗೆ ಲಾಭನೋ, ತುಂಬಿದ್ರೆ ಬಿ ಜೆ ಪಿಗೆ ಲಾಭನೋ, ಅವ್ರು ಯಾವಾಗ ಇದಕ್ಕೆ ಆ್ಯಕ್ಟಿವ್ ಆಗ್ಬೋದು ಹೇಳಿಬು ಸರ್? ಇದರಲ್ಲಿ ಒಂದು ಅಂಶ ಇದೆ, ಬಹುಶಃ ಜನತಾದಳ ಒಂದು ಪ್ರಾದೇಶಿಕ ಪಕ್ಷ ಅನ್ನೋದನ್ನು ಒಂದು ಸೈಡ್ಗಿಟ್ಟು ನೋಡೋದಾದರೆ, ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯ ನೀತಿಗಳಿದಾವಲ್ಲ, ಈ ಎರಡೂ ನೀತಿಗಳು ಆರ್ಥಿಕ ನೀತಿಗಳು ಒಂದೇ ರೀತಿ. ಹೀಗಾಗಿ ಇದನ್ನು ನಿಯಂತ್ರಣ ಮಾಡುವಂಥದ್ದು ಬಂಡವಾಳಿಗರು. ಈಗ ನೀವು ಹೇಳಿದಂಗೆ ದೇಶಪಾಂಡೆ ಅವರಿಗೆ ಕೈಗಾರಿಕೋದ್ಯಮನೇ ಬೇಕು ಅನ್ನೋಂಥದ್ದು ಇದೆಯಲ್ಲ, ಅದು ಬಂಡವಾಳಿಗರ ಹಿತ. ಶಾಮನೂರು ಶಿವಶಂಕರಪ್ಪನಿಗೆ ಸಚಿವ ಸಂಪುಟ ಸಿಗಬೇಕು ಅನ್ನೋಂಥದ್ದು ಇದೆಯಲ್ಲ, ಅದು ಒಂದು ಎಜುಕೇಷನ್ ಲಾಬಿ ಮತ್ತು ಬೇರೆ ರೀತಿಯ ಇದು. ಸೊ ಹಂಗಿರಾಗಿ ಪ್ರಶ್ನೆ ಇರೋಂಥದ್ದು ಏನಂತಂದರೆ, ಬಿ ಜೆ ಪಿ ಒಳಗಡೆ ಇದು ಬಂದರೂ ಕೂಡ ಭಾಳ ದೊಡ್ಡ ರೀತಿಯ ಪೈಪೋಟಿನೇ ಇರ್ತದೆ, ಮತ್ತು ಅವರು ಕೂಡ ಕಾರ್ಪೊರೇಟ್ ಲಾಬಿಗಳೇ.
ಇರೋಂಥದ್ದು. ಸೊ ಹಂಗಾಗಿ ಇಲ್ಲಿ ಪ್ರಶ್ನೆ ಇರೋಂಥದ್ದು ಏನಂತ ಹೇಳಿದ್ರೆ, ಯಾವ ಈ ಖಾತೆಗಳ ಹಂಚಿಕೆ ಸಹಜವಾಗಿಯೇ ಕೋಯಿಲೇಷನ್ ಗೌರ್ಮೆಂಟ್ ಆಗಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದು ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಗೊತ್ತಾ, ಈ 10 ದಿನ ಏನೋ ಪ್ರಪಾತ ಆಗೋಯ್ತು ಅನ್ನೋದಲ್ಲ, ಆಕಾಶ ಕಳೆದ್ಬಿಟ್ಟು ಸಚಿವ ಬಹುಮತ ಸಾಬೀತು ಮಾಡಲಾರ್ದನೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದು ಅಥವಾ ಇವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೇನೆ ವಿರುದ್ಧವಾದದ್ದು. ಹಾಗಾಗಿ ಖಂಡಿತವಾಗ್ಲೂ ಕೂಡ ಇದು ಸಚಿವ ಸಂಪುಟ ಒಂದು ಪ್ರಕ್ರಿಯೆ ನಡೀತದೆ. ಡೆಫಿನೆಟ್ಲಿ ನಮ್ಮ ಆರೈಕೆ ಇರೋಂಥದ್ದು ಎರಡೂ ಕೋಯಿಲೇಷನ್ಗಳು ಕೂಡ ಇದನ್ನು ಪೀಸ್ಫುಲ್ಲಾಗಿ ಮಾಡಬೇಕು. ಪೀಸ್ಫುಲ್ಲಾಗಿ ಮಾಡಿದ ನಂತರದಲ್ಲಿ ಆ ಪ್ರಶ್ನೆಗಳ ಆಧಾರದಲ್ಲಿ ಜನರ ಮುಂದೆ ಪರ್ಯಾಯಗಳನ್ನು ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗಬೇಕು. ಖಂಡಿತವಾಗ್ಲೂ ಕೂಡ ಅದು ಬಹುಶಃ ಆಗುತ್ತೆ ಅನ್ನೋಂಥ ಭರವಸೆ. ಎಸ್ ಹೇಗಡೆ, ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಪಕ್ಷದ ವ್ಯೂಸ್ ಪ್ರಕಾರ ಈಗ ಇರುವ ಎಲ್ಲ ಏನು 34 ಸ್ಥಾನಗಳನ್ನು ಒಮ್ಮೆಲೆ ತುಂಬೋದು ನಿಮಗೆ ಒಳ್ಳೇದ ಅಥವಾ ಒಂದೊಂದು ಹಂತದಲ್ಲಿ ಮಾಡೋದು ನಿಮಗೆ ಒಳ್ಳೇದ? ನಿಮಗೆ ಯಾವ್ದು ಒಳ್ಳೇದು? ಇದು ನಮಗೆ ರಾಜ್ಯಕ್ಕೆ ಒಳ್ಳೇದಲ್ಲ, ಬಿಡ್ಬಿಡಿ ರಾಜ್ಯದ ಪ್ರಶ್ನೆ ಅಲ್ಲ ಇದು. ಅಲ್ಲ, ನನಗೆ ಬೇಕಾದ ಕುತೂಹಲ ನಿಮಗೆ ಯಾವ್ದು ಒಳ್ಳೇದು? ಒಂದು ಸಚಿವ ಸಂಪುಟ ಅಂದ್ರೆ ಈಗ ಅಂದ್ರೆ ಗರಿಷ್ಠ ಸಂಖ್ಯೆ 34. 34 ಮಾಡಿದೆ, ಒಂದು 4-5 ತಾವು ಹೇಳಿದ್ರೆ ಅವ್ರದ್ದೇ ಆದಂಥ ಕಾರಣಗಳಿಗೆ ಇಟ್ಕೊಂಡ್ರು ಒಪ್ಕೊಳ್ಬೋದು. ಆದರೆ ಅರ್ಧದಷ್ಟು 30 ಇಲ್ಲ 25-20 ಇಲ್ಲ ಅಂದರೆ ಅದು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಆಗೋದಿಲ್ಲ. ಅದನ್ನು ಮೊದಲು ಅಂದರೆ ಆ ಪ್ರಮಾಣದ ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನು ರಚನೆ ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಗಿಲ್ಲ ಅಂದರೆ ಏನರ್ಥ? ಅಲ್ಲಿ ಸಾಕಷ್ಟು ಬೇಗುದಿ ಇದೆ. ಯಾಕೆ ಸಾಧ್ಯ ಆಗಬೇಕು ನಿಮಗೆ? ಆಗಬೇಕು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಸಚಿವ ಸಂಪುಟ ಅಂತ ಹೇಳಿದ್ರೆ 34 ಇಡದೇ ಇದ್ದರೂ ಕೂಡ ಕನಿಷ್ಠ ಒಂದು 20-25-26 ಇರಬೇಕಲ್ವಾ? ಇಲ್ಲದೆ ಅದ್ರ ಸಚಿವ ಸಂಪುಟ ಅದನ್ನ ಇಲ್ಲ 10 ಇಟ್ಕೊಂಡು ಮಾಡ್ತಾನೆ, 2 ಇಟ್ಕೊಂಡು ಮಾಡ್ತಾನೆ, ಆ ಅಧಿಕಾರ ನಿಮಗಿಲ್ಲ ಅಂತ ನಾನು ಹೇಳಿದ್ದು. ಒಂದು ನಿಮಿಷ ರೀ, ಆ ಅಧಿಕಾರ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಸಚಿವ ಸಂಪುಟವನ್ನು ಪೂರ್ಣ ಪ್ರಮಾಣದಲ್ಲಿ ಯಾವಾಗ ರಚನೆ ಮಾಡೋಕೆ ಸಾಧ್ಯ ಇಲ್ವೋ ಅಲ್ಲಿ ಸಾಕಷ್ಟು ಬೇಗುದು ಇದೆ, ಒಂದು ರೀತಿಯ ಕುದಿ ಇದೆ. ಅಲ್ಲಿ ಒಬ್ಬರಿಗೊಬ್ಬರಿಗೆ ಕಂಡ್ರಾಗೋದಿಲ್ಲ, ಅವ್ರ ಹತ್ರ ಯಾವುದೇ ವಿಚಾರಕ್ಕೂ ಒಮ್ಮತಕ್ಕೆ ಬರೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ನಾನು ಇದನ್ನು ಹೀಗೆ ವಿಶ್ಲೇಷಣೆ ಮಾಡ್ತೀನಿ, ನೀವು ಅದನ್ನ ಡಿನೈ ಮಾಡ್ಬೋದು, ಸಿಟ್ಟು ಮಾಡ್ಕೋಬೇಡಿ ಆಯಿತಾ. ನಾನು ಹೇಳುವುದು ಪೂರ್ಣ ಪ್ರಮಾಣದ ಈಗ ಫಾರ್ ಎಕ್ಸಾಂಪಲ್ 30-28-30 ಮಾಡಿದರೆ ಯಾರ್ಯಾರಿಗೆ ತಾವು ಮಂತ್ರಿ ಆಗಲ್ಲ ಅಂತ ಖಾತ್ರಿ ಆಗೋದು ಆಗೋಗ್ಬಿಡುತ್ತೆ. ಆ ಖಾತ್ರಿ ಆದವ್ರಿಗೆ ಗಳಾಕದೀಸಿ ಚೆಕ್ಲಿಸ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಸಿಚುವೇಶನ್ ನಿಮ್ಗೆ ಬೇಕಾಗಿದೆ. ನೀವು ಯಾರು ಅತೃಪ್ತರೋ ಅವರು ತಕ್ಷಣ ಅತೃಪ್ತರು ಯಾರು ಅಂತ ಗೊತ್ತಾಗಬೇಕು, ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು, ರಾಮುಲು ಹತ್ರ ಹೋಗಿ ಅನ್ಬೇಕು, ರಾಮುಲು ನೋಡ್ಕೋತಾರೆ ಅನ್ಬೇಕು. ದಟ್ ಇಸ್ ಯುವರ್ ಪಾಯಿಂಟ್. ಹಾಗಿದ್ರೆ 34 ಮಾಡ್ಬಿಡಿ. ಯಾರು ಬೇಡ ನಿಮ್ಗೆ, ಯಾರು ನಿಮಗೆ ಒಂದು ಸರ್ಕಾರ ಅನ್ನೋದು ನಡಿಬೇಕಾದ್ರೆ ಕನಿಷ್ಠ ಒಂದು 25-36 ಇರಬೇಕು. ಪೂರ್ಣ ಪ್ರಮಾಣ ಬೇಡ ಅಂತ ಇಟ್ಕೊಳ್ಳೋಣ. ಆದ್ರೆ ಅದೇ ನಿಮ್ಮ ಹತ್ರ ಸಮಸ್ಯೆ ಅದು. ಯಾಕೆ ನಿಮಗೆ ನೀವು ಹೇಳಿದ್ರಲ್ಲ, ಆಯ್ತು, ಅವರಿಗೆ ಕಾಂಗ್ರೆಸ್ ಗಾಳ ಹಿಡ್ಕೊಂಡಿದ್ದೆ, ಅಲ್ಲಿ ಮೀನುಗಳಿದೆ ಅಂತ ನೀವು ಒಪ್ಪಿಕೊಂಡ್ರಲ್ಲ. ಈಗಾಗ್ಲೇ ಅವರು ಎಷ್ಟು ಮೀನುಗಳಿವೆ ಅನ್ನೋದು ಈಗ 11 ಮೀನುಗಳು ನಿದರ್ಶನ ಮಾಧ್ಯಮದಲ್ಲಿ ಹರಿದಾಡ್ತಾನೆ. ಅವ್ರಿಗೆ ಒಂದು ನೋಡ್ಬೇಕು, ಅವ್ರಲ್ಲಿ ಯಾರು ಕೂಡ ಅದನ್ನ ಈವರೆಗೆ ನಿರಾಕರಿಸಿಲ್ಲ. ಅದೇ ನಿಮ್ಗೆ ಸಂತೋಷ ಕೊಡೋದು, ನಮಗೆ ಸಂತೋಷ. ನಾವು ಈ ಸರ್ಕಾರ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಗೆ ಸಂತೋಷ, ಸರ್ಕಾರ ಹೋಗ್ಬೇಕು ಅಂತ ನಮ್ಗೆ ಸಂತೋಷವೇ. ಅದು ನಿದರ್ಶನಗಳ ಮುಖಾಂತರ ಆಲ್ರೆಡಿ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಅವರ ನಾಯಕರಾದಂಥ ಮೋದಿಯವರು ರಾಜ್ಯದಲ್ಲಿ ಬಂದು 60 ಭಾಷಣ ಮಾಡಿದರು, ಅಥವಾ ಇವರು ಅಮಿತ್ ಶಾ ಅವರು 150-200 ಮೀಟಿಂಗ್ ಮಾಡಿದರು, 40 ಜನ ಮಂತ್ರಿಗಳು ಮಾಡಿದರು. ಎಷ್ಟು ಸಾಧನೆ ನಮ್ಮ ಕಾಂಗ್ರೆಸ್ ಪಕ್ಷದ 38% ಶೇಕಡಾವಾರು ನಾವು ರಿಸಲ್ಟ್ ಕೊಟ್ಟಿವಿ. ನಂಬರ್ 1 ಸ್ಥಾನದಲ್ಲಿ ಬಂದ್ವಿ ನಾವು ಶೇಕಡಾವಾರು. ಆದ್ರೆ ಹೇಳ್ಬೇಕು, ಒಪ್ಕೋಬೇಕು ನಾವು. ಸಂಖ್ಯೆ ಬೇಕೇ ಬೇಕು, ನಂಬರ್ ಗೇಮ್ ಬೇಕೇ ಬೇಕು. ನಂಬರ್ ಗೇಮ್ ಒಪ್ಕೊಂಡ್ವಿ, ನಂಬರ್ ಗೇಮ್ ಗೂ ಸಹಿತ ಅವ್ರು ಎಷ್ಟೆಷ್ಟು ಆಟ ಆಡಿದ್ರು ಗೊತ್ತು. ಆಟ ಅವ್ರದ್ದು ಈಗ ನಿಂತಿಲ್ಲ. ಜನಾಭಿಪ್ರಾಯ ಜನಾದೇಶ ಸರ್ಕಾರ ರಚನೆ ಮಾಡಿ. ಹೆಗಡೆ ಅವರೇ, ನೀವು ಕಳೆದ ಲೋಕಸಭಾ ಚುನಾವಣೆ ತಗೊಳ್ಳಿ ಅಷ್ಟು ಭಾರಿ ಪ್ರಮಾಣದಲ್ಲಿ ಬಂದಿರಲ್ಲ ನೀವು. ನೀವು ಆ ಚುನಾವಣೆಯಲ್ಲೂ ಕೂಡ ಒಂದೆರಡು ರಾಜ್ಯಗಳು ಬಿಟ್ಟರೆ ಯಾವ ರಾಜ್ಯದಲ್ಲೂ ನಿಮ್ಮ ಒಟ್ಟಾರೆ ಮತದಾನದ ಪ್ರಮಾಣ ಪಡೆದಿರೋದು 46-48 ಮೇಲೆ ಹೋಗಿಲ್ಲ. ಅದರ ಅರ್ಥ 52% ನಿಮ್ಮನ್ನು ವಿರೋಧ ಮಾಡಿದ್ದಾರೆ, ಆ ಕಾರಣಕ್ಕೆ ನೀವು ಅಧಿಕಾರದಲ್ಲಿ ಕೂತ್ಕೋಬೇಡಿ. ಅದೇನು ಹೇಳಿದೆ, ಅದು ಅದು ಈ ನಮ್ಮ ವ್ಯವಸ್ಥೆಯಿಂದ ಲೋಪದೋಷ. ಈವರೆಗೆ ಇಂಡಿಯಾ ದೇಶದಲ್ಲಿ ಯಾವ ಸರ್ಕಾರ ಒಂದು ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು 414 ಸೀಟ್ ಬಿಟ್ರೆ ಯಾವ ನೆಹರು ಅವರಿಗೆ ಕೂಡ 50% ಹೆಚ್ಚುಮತ ಬಂದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಅದರಿಂದ ನಾನು ಇನ್ನೇನು ಹೇಳಿದೆ, ನೀವು ಅಲ್ವಾ
ಜನತಾದಳ ಎಸ್ ಏನಿದೆಯಲ್ಲ ಅವ್ರಿಗೆ ಬಂದ ಮತ ನಿಮ್ಮ ಪರವಾಗಿ ಬಂದಿದ್ದಲ್ಲ, ನಿಮ್ಮ ವಿರೋಧವಾಗಿ ಬಂದಿದ್ದಂತಷ್ಟೇ ನಾನು ಹೇಳ್ತೇನೆ. ನಮ್ಮದು 36% ಅವ್ರು 18% ಅವ್ರು ವಿರೋಧವಾಗಿ ಬಂದಿದ್ದಂತ ತಗೋಬೇಕು ನೀವು. ರಾಜಕೀಯ ಚುನಾವಣೆ ಅದು ಬೇರೆ, ಅದನ್ನೆಲ್ಲ ಮೀರಿ ಸರ್ಕಾರ ಅಂತ ಸೋಲ್ಸಿದ್ರಿ. ಅವ್ರು ರಾಜಕೀಯ ಶಾಸ್ತ್ರ ಓದಿದಿರಿ, ಈ ರೀತಿ ಈಗ ಇವ್ರು ಶ್ರೀರಾಮ್ನ ಎರಡ್ ಕಡೆ ಮಲ್ಕಲ್ ಮರಲು ಬೆದಾಮಿಲ್ಲ ಹಾಕೋದು ಯಾಕೆ ಹಾಕಿದ್ರು ಇವರು? ಎರಡ್ ಕಡೆ ಹಾಕೋದಕ್ಕೆ ಅವಕಾಶ ಇದೆ. ಸಿದ್ದರಾಮಯ್ಯವರು ಹೋಗಿದ್ರಪ್ಪ ಎರಡ್ ಕಡೆ ಎಲ್ಲ ಅವಕಾಶ ಇದೆ. ಎಸ್ ಹರೀಶ್, ಹರೀಶ್ ನನ್ನ ಪ್ರಶ್ನೆ ಬಿಟ್ಟಾಕಿದ್ದಲ್ಲ ಈ ಸೈಡ್ ಇದ್ದು ಅವರು ಬಿಜೆಪಿ ಅವ್ರು ವಿಷಯಾಂತರ ಮಾಡಿಸಲ್ಲ ಕಾನೂನಲ್ಲಿ ಅವಕಾಶ ಇದೆ ಅಂತ. ಅಲ್ಲಲ್ಲ ನನ್ನ ಪ್ರಶ್ನೆ, ಒಂದು ಕಾನೂನು ಅವಕಾಶ ಇದ್ರು ಅದಕ್ಕೆ ವಿರೋಧ ಮಾಡ್ತಾರೆ. ಸೋತಿದ್ದೀರಲ್ಲ ಅಂತ ಸೋಲಿಸ್ತ ನೀವು ಹರೀಶ್. ಹರೀಶ್ ಒಂದು ಬಿಜೆಪಿ ಜೆಡಿಎಸ್ ಸೋಲ್ಸಿದ್ದು ಹೆಂಗೆ ಹೆಂಗೆ ಅಂದ್ರೆ ನಾವು ಗೆದ್ದು ಅಲ್ಲಿ ಇನ್ಯಾರು ಗೆದ್ರೆ ಜಿ ಟಿ ದೇವೇಗೌಡ ಮುಂಚೆನೆ ಗೆದ್ದಿದ್ದು ಅವ್ರು ಜಡಿ. ಏನು ಮಾತು, ಜೆ ಡಿ ಎಸ್ ನವರೆಲ್ಲ ಹೇಳ್ಬಿಡ್ರಪ್ಪ ಜಿ ಟಿ ದೇವೇಗೌಡ ನಾವು ಹೊಂದಾಣಿಕೆ ನಿಮ್ಮನ್ನು ವಿಷಯಾಂತರ ಮಾಡಿ ಮತ್ತೆ ಅವ್ರು ಬಹಳ ಹುಷಾರಿ. ಬಿಜೆಪಿ ಚಾಮುಂಡೇಶ್ವರಿಗೆ ಬಂದಿದ್ದು ನನ್ನ ಪ್ರಶ್ನೆ, ಅವ್ರು ವರ್ಣಾಲ ಅವ್ರ ಮಗನ ಬಿಟ್ಕೊಟ್ರು ಅದು ಬಿಟ್ಬಿಡಿ. ನಾವು ಗೆದ್ದಿದ್ ಸೀಟು ಮತ್ತೆ ಸೋಲಿಸ್ತು ಅಂದ್ರೆ ಆಯ್ತು. ಈಗ ನನ್ನ ಪ್ರಶ್ನೆ, ನೀವು ಗೆಲ್ತೀರೇನ್ರಿ? ಒಂದ್ ನಿಮಿಷ ಸಬ್ಜೆಕ್ಟ್ ಬರ್ರಿ. ನೀವು ಹಾಂಗ ವಿಷಯಾಂತರ ಮಾಡಿಸಿ ನಿಮ್ಮನ್ನ ಕಾಲ್ ಎಳಿತಾರ ಅವರು ಹರಿ. ಅದು ಗೊತ್ತು ನಮಗೆ. ನೀವು ಎಚ್ಚರಿಕೆ ಇಂದಿರಿ, ಸಬ್ಜೆಕ್ಟ್ ಚರ್ಚೆ ಮಾಡಕ್ ಕೊಡಲ್ಲ. ಡೈವರ್ಟ್ ಮಾಡಿಸ್ತಾರೆ, ಬಿ ಕೇರ್ಫುಲ್. ಈಗ ಯಾಕಂದ್ರೆ ನೀವು ಅಧಿಕಾರದಲ್ಲಿ ಇದ್ದವ್ರು ಹೆಚ್ಚು ಕೇರ್ಫುಲ್ ಆಗಿರ್ಬೇಕು. ಈ ರೀತಿ ಕಾಲ್ ಎಳೆಯುವ ಕೆಲಸ ಎಲ್ಲ ಹಂತದಲ್ಲಿ ಮಾಡ್ತಾರೆ ಅವರು. ಸುದ್ದಿ ಟಿವಿ ಡಿಸ್ಕಷನ್ ಮಾತ್ರ ಅಲ್ಲ, ಹೆಗಡೆ ಸಾಹೇಬ್ ಎಷ್ಟೋ ವಾಸಿ, ಇನ್ ಕೆಲವರಂತೂ ಅವ್ರು ತಡ್ಕೊಳಕಾಗಲ್ಲ. ಇರ್ಚಾಡಿ ಇರ್ಚಾಡಿ ಸಬ್ಜೆಕ್ಟ್ ಡೈವರ್ಟ್ ಮಾಡಿ ಅವರು ಸಿಟ್ ಮಾಡ್ಕೋತಾರೆ. ನೀವು ನೋಡಿಲ್ಲ ಸಬ್ಜೆಕ್ಟ್ ಒಂದು. ಈಗ ಅವರ ಬಿಜೆಪಿಯ ನಿರೀಕ್ಷೆ ಏನಿದೆ ಅಂದರೆ, ನೀವು ಒಂದ್ಸಲ ಪೂರ್ಣ ಪ್ರಮಾಣ ಸಂಪುಟ ಮಾಡಿ ಯಾರು ಎ ಯಾರು ಬಿ, ಯಾರು ಲೆಫ್ಟು ಯಾರು ರೈಟು, ಯಾರು ಹೊರಗೆ ಯಾರು ಒಳಗೆ ಎಲ್ಲ ಡಿಸೈಡ್ ಆಗಿಬಿಡ್ಬೇಕು ಅಂತ. ಯಾಕೆಂದರೆ ಅವ್ರಿಗೆ ಟಾರ್ಗೆಟನ್ನು ಅವ್ರು ಫಿಕ್ಸ್ ಮಾಡಬೇಕಾಗಿದೆ. ದೇರ್ ಇನ್ ದಟ್ ಸಿಚುವೇಶನ್. ಸೊ ನೀವು ಕಡಿಮೆ ಮಾಡಿದ್ರೆ ಉಳಿದೋ ಸ್ವಲ್ಪ ಆಸೆಯಿಂದ ಉಳ್ಕೋಬೋದು. ಆವಾಗ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡೋಕ್ಕಾಗಲ್ಲ. ನಿರೀಕ್ಷೆ ಇರುತ್ತೆ ನೀವು ಯಾರು ಟಾರ್ಗೆಟ್ ಮಾಡಬೇಕು ಅಂತ ಕ್ಲಿಯರ್ ಆಗಿಬಿಟ್ರೆ. ಆಸೆ ಇಟ್ಕೊಂಡಿದ್ರು ಕಾಂಗ್ರೆಸ್ ಜೆ ಡಿ ಎಸ್ನ ಇನ್ನು 5 ವರ್ಷ ಅವ್ರು ಏನು ಮಾಡೋಕ್ಕಾಗಲ್ಲ, ಅದು ಗ್ಯಾರಂಟಿ. ಎಸ್ ಮಾಂತೇಶ್. ಅಲ್ಲ, ಒಂದು ನಿರಂತರವಾಗಿ ಬಿ ಜೆ ಪಿಯವರು ಈ ಅಸ್ಥಿರಗೊಳಿಸುವಂಥ ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ. ಬಹುಶಃ ನಿನ್ನೆ ಡಿ ಕೆ ಶಿವಕುಮಾರ್ದು ಮತ್ತು ಅವರ ಬ್ರದರ್ ವಿಚಾರದಲ್ಲಿ ಅದು ಖಂಡಿತವಾಗ್ಲೂ ಮುಂದುವರೆಸ್ತಾರೆ. ಆದರೆ ಆ ಬಿ ಜೆ ಪಿಗೆ ಪರ್ಯಾಯವಾಗಿ ಈ ಸಮ್ಮಿಶ್ರ ಸರ್ಕಾರ ಕೆಲಸ ಮಾಡಬೇಕನ್ನೋದಾದರೆ ಜನರ ಪ್ರಶ್ನೆಗಳನ್ನು ಮುಂದೆ ಮಾಡಿ ಜನರ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ವಿಶೇಷ ಒಂದು ಗಮನ ಕೊಡಬೇಕು. ಯಾಕಂತೇಳಿದ್ರೆ ಇದು ಭಾಳ ಮುಖ್ಯವಾಗಿರೋಂಥ ಪ್ರಶ್ನೆ ಇರೋಂಥದ್ದು ಏನಂತೇಳಿದ್ರೆ ಬಿ ಜೆ ಪಿ ಜನಮತವನ್ನು ಕಳ್ಕೊಳ್ತಾ ಇದೆ. ಇಡೀ ಬೈ ಎಲೆಕ್ಷನ್ನಲ್ಲಿದೆ ಮತ್ತು ಇನ್ನು ಬಹುಶಃ ಇನ್ನೊಂದು ಈ ಬೆಲೆ ಏರಿಕೆ ಅಂತೂ ಕೂಡ ಬಹುಶಃ ಬಿ ಜೆ ಪಿಯನ್ನು ಅರಬ್ಬಿ ಸಮುದ್ರಕ್ಕೆ ತಗೊಂಡೋಗಿ ಬಿಸಾಕೋದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಪ್ರಶ್ನೆ ಇರೋದಂತೇಳಿದ್ರೆ ಬಿ ಜೆ ಪಿಗೆ ಪರ್ಯಾಯವಾಗಿ ನಾವು ಆಡಳಿತವನ್ನು ಕೊಡ್ತೀವಿ ಅನ್ನೋಂಥದ್ದು. ಮಾಂತೇಶ್, ಕರ್ನಾಟಕ ಎಟ್ ಎನಿ ಕಾಸ್ಟ್ ಬಿ ಜೆ ಪಿಗೆ ಕರ್ನಾಟಕ ಆಡಳಿತವನ್ನು ಹಿಡ್ಕೋಬೇಕಾಗಿದೆ. ಎರಡು ಕಾರಣ ಇದೆ. ನಾವು ವಾಸ್ತವ ಮಾತಾಡೋಣ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡ ಇಲೆಕ್ಷನ್ ಫಂಡನ್ ಕ್ರಂಚಸ್ ಇದೆ ಅವರಿಗೆ. ದೇ ಆರ್ ಇನ್ ಎ ಸೀರಿಯಸ್ ಪ್ರಾಬ್ಲಮ್. ಜೆ ಡಿ ಎಸ್ 10-11 ವರ್ಷಗಳಿಂದ ಅಧಿಕಾರ ಇಲ್ಲ, ಒಂದು ಪಕ್ಷ ನಡೆಸ ಈ ಅಲ್ಲ. ನಾವು ತತ್ವದ ಭಾಷಣ ಹೊಡಿಬೋದು. ಕಾಂಗ್ರೆಸ್ ಆತ ಭಾಳ ವರ್ಷಗಳಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ಸನ್ನು ನೀವು ನಡೆಸ್ಕೊಂಡು ಹೋಗಬೇಕು. ಪಕ್ಷ ಅಂತಂದರೆ ಸಂಪನ್ಮೂಲ ಬೇಕು. ನೀವು ಅಧಿಕಾರ ಇಲ್ಲದೆ ಯಾವನ ಬಂದು ಇಂಡಸ್ಟ್ರಿಯಲಿಸ್ಟು ನಿಮಗೆ ದುಡ್ಡು ಕೊಡಲ್ಲ, ಕೊಡಲ್ಲ, ಸಾಧ್ಯನೇ ಇಲ್ಲ. ಈಗ ಬಿ ಜೆ ಪಿಯ ಮೂಲ ಉದ್ದೇಶ ಅಂದರೆ ಹೇಗಾದರೂ ಮಾಡಿ ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸ್ಬೇಕು ಮತ್ತು ಮುಂದಿನ 2019 ಚುನಾವಣೆಗೆ ಬೇಕಾದಂಥ ಸಂಪನ್ಮೂಲದ ಕ್ರೋಢೀಕರಣ ಮತ್ತು ಸಿದ್ಧತೆಗೆ ಅವಕಾಶ ಕೊಡೋದು ಫಿನಿಶ್ ಮಾಡಬೇಕು ಅಂತ. ಅದು ಕಾಂಗ್ರೆಸ್ ಬಿ ಜೆ ಪಿ ಉದ್ದೇಶ. ಆ ಕಾರಣಕ್ಕೆ ಕರ್ನಾಟಕ ಮಹತ್ವ ಕೊಡ್ತಾ ಇರೋದು ಅವರು. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋಂಥದ್ದು,
ಬಿಜೆಪಿ ಮಾಡಿದಂತ ನೀವು ಆಗಲೇ ಹೇಳ್ದಂಗೆ ಬಿಜೆಪಿ ಅವರು ಆಡುವಂತ ಆಟಕ್ಕೆ ಇವರು ಬಲಿಯಾಗಬಾರದು. ಯಾಕಂತ ಹೇಳಿದ್ರೆ ಇದು ಅಲ್ಟಿಮೇಟ್ಲಿ ಕರ್ನಾಟಕದ ಜನರ ವಿಶ್ವಾಸವನ್ನು ಗಳಿಸಬೇಕು ಕಾಂಗ್ರೆಸ್ ಮತ್ತು ಜನತಾದಳದವರು. ಸೊ ಆವಾಗ ಅವರ ನೀತಿಗಳನ್ನು ಸೋಲಿಸಬೇಕು. ಅವ್ರು ಎಷ್ಟೇ ಈಗ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ನಾವು ನೀವು ಒಪ್ಪುಕೊತೀವಿ, ಸಾವಿರಾರು ಕೋಟಿ ಬಿಜೆಪಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವರು ಹಗ್ಗದ ಮೇಲಿನ ನಡಿಗೆ ಇದೆ ಅವರಿಗೆ. ಎಸ್, ಅದು ಹಗ್ಗದ ಮೇಲಿನ ನಡಿಗೆ. ಈ ಕಡೆ ಈ ಕಡೆ ಬೀಳ್ತಾರೆ, ಆ ಕಡೆ ಆ ಕಡೆ ಬೀಳ್ತಾರೆ, ಇಬ್ರು ಬಿದ್ದು ಹೋಗ್ಬಿಡ್ತಾರೆ. ಹೌದು, ಆ ಜಾಗರೂಕತೆ ಇಲ್ಲದಿದ್ರೆ ಗಾನ್ ಕೇಸು. ಅವ್ರು ಬಿದ್ದರೆ ಹಿಡ್ಕೊಳಕ್ಕೆ ಎಲ್ಲ ಇವ್ರು ರೆಡಿ ಆಗಿದ್ದಾರೆ, ಹಿಂಗೆ ಕೈ ಹಿಡ್ಕೊಬಿಟ್ಟು. ಖಂಡಿತ ಕೆಳಗಡೆ ಎಲ್ಲ ಬಿ ಜೆ ಪಿ ಸೈನ್ಯ ನಿಂತಿದೆ. ಚೆಡ್ಡಿಯವರು, ಕಾಚಾದವರು, ಉದ್ದಪ್ಯಾಟ್ನವರು, ಗಿಡ. ಅವರು ಎರಡು ಮೇಘಾಲಯದಲ್ಲಿ ಎರಡು ಸೀಟ್ ಇಟ್ಕೊಂಡೇ ಆಟ ಆಡ್ತಾರಬೇಕಾದ್ರೆ ಇಲ್ಲಿ 104 ಸೀಟ್ ಹಿಡಿದು ಡೆಫಿನೆಟ್ಲಿ ಆಟಾಡ್ತಾರೆ. ಒಂದ್ ಸೀಟು, ಎರಡು ಸೀಟು, ಮೂರು ಸೀಟು ಇಟ್ಕೊಂಡು ನಾವು ಪಾರ್ಟ್ನರು, ನಮ್ಮ ಸರ್ಕಾರ. ಅವರು ನಮ್ಗೆ 20 ಬಂತು, 21 ಬಂತು, ಅದ್ರಲ್ಲಿ ಇದ್ದಿದ್ದೆ ಅವ್ರು ನಡೀತಿರೋದೇ 10 ರಾಜ್ಯಗಳಲ್ಲಿ, ಉಳಿದಿರೋದೆಲ್ಲದೂ ಚಿಲ್ಲರೆ 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 ಚಿಲ್ಲರೆ. ಈಗ ಇವಾಯ್ತು, ಈಗ ಮೇಘಾಲಯದಲ್ಲಿ, ಈಗ ಮೇಘಾಲಯದಲ್ಲಿ ನಾವು ಹೈಯೆಸ್ಟ್ ಬಂದ್ವಿ, ಈಗ 21 ಸೀಟ್ ತಗೊಂಡ್ವಿ ಮೇಘಾಲಯದಲ್ಲಿ. ಈಗ ಬಿಟ್ಕೊಂಡ್ಬಿಟ್ಟಿಗೆ ಅಧಿಕಾರ ಮೇಘಾಲಯದಲ್ಲಿ ಬಂದ್ರೆ ಮೂರೇ ಮೂರು ಸೀಟ್ಗಳು, ಮೇಘಾಲಯದಲ್ಲಿ ಬಂದಿರತಕ್ಕಂಥ ಮೂರು ಸೀಟ್ ರಾಜ್ಯ ಆಡಳಿತ ಮಾಡಕ್ ಹೊರಟಿದ್ದಾರೆ. ಈಗ ಮೇಘಾಲಯದಲ್ಲಿ ಬಿಟ್ಕೊಂಡ್ ಬಿಡ್ಲಿ, ಈಗ ಅಧಿಕಾರ ನಮ್ಗೀಗ ಹೈಯೆಸ್ಟ್ ನಾವು ತಗೊಂಡು 21 ಸೀಟ್ ತಗೊಂಡಿದ್ದೀವಿ. ಇವ್ರಿಗೆ ಸಿಕ್ಕಿರೋದೆಷ್ಟು? ಮೂರೇ ಮೂರು ಸೀಟು ಮೇಘಾಲಯದಲ್ಲಿ. ಆದ್ರೂ ನಾವು ಆಧಿಪತ್ಯ ಮಾಡ್ತಿದೀವಿ, ನಮ್ಗೆ ರಾಜ್ಯ. ಹೆಂಗ್ರೆ ಮೇಘಾಲಯ ಈಶಾನ್ಯ ರಾಜ್ಯಗಳು ತಾವು ಪ್ರಚಾರ ಮಾಡಿದ್ರಲ್ಲ, ತಮ್ಮ ನಾಯಕರೆಲ್ಲ ಅವ್ರು ಪ್ರಚಾರ ಮಾಡಿದ್ದೇನು ಗೊತ್ತಾ? ಗೋ ಮಾಂಸ ತಿನ್ನುವುದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಒಳ್ಳೇದು, ಒಳ್ಳೇದು, ಹೌದು. ಇಲ್ಲಿ ಬಂದ್ಬಿಟ್ರು ಗೋ ಮಾಂಸ ತಿಂದ್ಬಿಟ್ರೆ ಎಲ್ಲ ಹೋಗ್ಬಿಡ್ತೀರಪ್ಪ ಅಂತೇಳಿ ಯಾರು ಗೋ ತರಪ ದಲಿತರನ್ನೆಲ್ಲ ಬಿಡಿದ್ರಿ. ಈಶಾನ್ಯ ರಾಜ್ಯಕ್ಕೆ ಹೋಗೋದು ಗೋ ಮಾಂಸ ಆರೋಗ್ಯಕ್ಕೆ ಒಳ್ಳೇದು ತಿಂತಾ ಇರಿ, ನಮ್ ಸಪೋರ್ಟ್. ಅಲ್ಲಿ ಗೋ ಮಾಂಸದ ಬಿಟ್ಟು ನೀವು ಬೇರೆ ಮಾತಾಡಕ್ ಆಗಲ್ಲ ಅಲ್ಲಿ. ಈಶಾನ್ಯ ರಾಜ್ಯಗಳಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಇಲ್ಲ, ಈಶಾನ್ಯ ರಾಜ್ಯಗಳಲ್ಲಿ ಇವ್ರು ಅದನ್ನೇ ಇವರು ಮಾಡಿದ್ದು. ನಾವು ಇದಕ್ಕೆ ಎನ್ಕರೇಜ್ ಮಾಡ್ತೀವಿ, ಗೋ ಮಾಂಸ ಎಕ್ಸ್ಪೋರ್ಟ್ ಕೊಡ್ತೀವಿ. ಪೆಪ್ಸಿಕೋ ಕಂಪನಿಯ ಓನರು ಸಹಿತ ಈಗ ಅವ್ರದ್ದು ಅವ್ರದೇ ನಂಬರ್ ಒನ್. ಈಗ ಆಯ್ತು ಸರ್, ನೀವು ಹಾಗೆ ಮಣಿಪುರದಲ್ಲೂ ಹಾಗೆ ತ್ರಿಪುರದಲ್ಲಿ ಕಮ್ಯುನಿಸ್ಟ್ ಮಣಿಪುರದಲ್ಲೂ ಹಾಗೆ ಮಾಡಿದ್ರು, ಗೋವಾದಲ್ಲಿ ಪಿಟಿಷನ್ ಹೋಗಿದ್ದಾರೆ. ಈಗ ಗೋವಾದಲ್ಲಿ ಈಗ ಬಿಟ್ಕೊಡಿ ಇನ್ನೊಂದು ಬಹಳ ಮಾತು ಪ್ರಿಯ ವೀಕ್ಷಕರೇ, ಇದು ಇಡೀ ದಕ್ಷಿಣ ಕರ್ನಾಟಕ ಏನಿದೆ ಕರ್ನಾಟಕಕ್ಕೇನೆ ಒಂಥರ ಕಂಠಕ ಪ್ರಾಯವಾಗ್ಬೋದು ಅನ್ನೋ ಗೊತ್ತಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಕಾವೇರಿ ಏನು ಪ್ರಾಧಿಕಾರ ಏನಿದೆ ಅದನ್ನು ಪ್ರಕಟಿಸಿದೆ. ಅದನ್ನು ನಾನು ನೋಡಿ ಕೆಲವು ಪಾಯಿಂಟ್ಗಳು ನನಗೆ ಭಾಳ ಆಘಾತಕಾರಿಯಾಗಿದೆ. ಚುನಾವಣೆಗಿಂತ ಮೊದಲು ಬಂದರೆ ಚೆನ್ನಾಗಿತ್ತೆ ಅನ್ನೋ ಗೊತ್ತಿಲ್ಲ. ಇಟ್ ಇಸ್ ಭಾಳ ಸೀರಿಯಸ್ ಥಿಂಗ್. ನಮ್ಮ ಇಡೀ ಅಣೆಕಟ್ಟುಗಳ ನಿಯಂತ್ರಣ ಈ ಪ್ರಾಧಿಕಾರಕ್ಕೆ ಹೋಗಬಾರದು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ, ಬಟ್ ತೀರ್ಪಿಂದ ಹೋಗುತ್ತೆ. ಎಸ್, ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿಯನ್ನು ರಚನೆ ಮಾಡಿ ಇವತ್ತು ಏನು ಆದೇಶವನ್ನು ಹೊರಡಿಸಿದೆ, ಗ್ಯಾಜೆಟ್ ಪ್ರಕಟಣೆ ಆಗಿದೆ. ಈ ಸಮಿತಿ ಏನಿದೆ, ಈ ಸಮಿತಿ ಜಲಾನಯನ ಪ್ರದೇಶದ ಮಳೆ, ಜಲಾಶಯಗಳ ನೀರಿನ ಸಂಗ್ರಹ, ಕುಡಿಯುವ ನೀರಿನ ಅಗತ್ಯತೆ ಮತ್ತು ನೀರಾವರಿ ಅಗತ್ಯತೆಯನ್ನು ಪರಿಶೀಲಿಸಿ ನೀರು ಹಂಚಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ಪಾಲಿಸುತ್ತೆ. ಇದು ಈ ಕುರಿತ ವರದಿ ಇಲ್ಲಿದೆ, ಇದು ಆಘಾತಕಾರಿಯಾದದ್ದು ಅಂತ ಮಾತ್ರ ನಾನು ಹೇಳಬಲ್ಲ. ಎಸ್, ಕಾವೇರಿ ನಿರ್ವಹಣಾ ಮಂಡಳಿ ರಚನೆ, ಅಧ್ಯಕ್ಷರು ಸೇರಿ 8 ಜನರ ಮಂಡಳಿ ಅಸ್ತಿತ್ವಕ್ಕೆ, ಪ್ರಾಧಿಕಾರಕ್ಕೆ ಕಾರ್ಯದರ್ಶಿಯಾಗಿ ಹಿರಿಯ ಅಧಿಕಾರಿ ನೇಮಕ. ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ನಡುವೆ ಉಂಟಾಗಿದ್ದ ಬಿಕ್ಕಟ್ಟು ಇತ್ಯರ್ಥಪಡಿಸಿದ ಸುಪ್ರೀಂ ಕೋರ್ಟ್ ಕಳೆದ ಫೆಬ್ರವರಿ 16 ನೀಡಿರುವ ಆದೇಶ ಪಾಲನೆಗಾಗಿ ಇದೀಗ ಕೇಂದ್ರ ಸರ್ಕಾರ ನದಿ ನೀರು ನಿರ್ವಹಣಾ ಮಂಡಳಿಯೊಂದನ್ನು ರಚಿಸಿದೆ. ಅಂತಾರಾಜ್ಯ ನದಿ ವಿವಾದ, ಕೃಷಿ ಮತ್ತು ನೀರಾವರಿ ವಿಷಯದಲ್ಲಿ ತಜ್ಞರಾಗಿರುವ ಹಿರಿಯ ಐಎಎಸ್ ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಿರ್ವಹಣಾ ಮಂಡಳಿ ರಚನೆಯಾಗಲಿದೆ. ಅಧ್ಯಕ್ಷರಿಗೆ 5 ಅಧಿಕಾರಾವಧಿ ಇರಲಿದೆ. ಇದರ ಜೊತೆಗೆ ಇಬ್ಬರು ಪೂರ್ಣಾವಧಿ ಸದಸ್ಯರು ಇರಲಿದ್ದು ಕೇಂದ್ರ ಜಲಸಂಪನ್ಮೂಲ ಇಲಾಖೆಯಿಂದ
ಒಬ್ಬರು ಮತ್ತೊಬ್ಬರು ಕೇಂದ್ರ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿ ಪೂರ್ಣಾವಧಿ ಸದಸ್ಯರಾಗಿ ಕೆಲಸ ಮಾಡಲಿದ್ದಾರೆ. ಇವರೊಂದಿಗೆ ಗಂಗಾ ಪುನರುಜ್ಜೀವನ ಇಲಾಖೆಯ ಜಂಟಿ ಕಾರ್ಯದರ್ಶಿ ಮತ್ತು ಜಲಸಂಪನ್ಮೂಲ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಲ್ಪಾವಧಿ ಸದಸ್ಯರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಜಲಾನಯದ ಪ್ರದೇಶದ 4 ರಾಜ್ಯಗಳ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಗಳು ಸಮಿತಿಯ ಹಂಗಾಮಿ ಸದಸ್ಯರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರು ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳಲಿದ್ದಾರೆ. ನೀರು ಹಂಚಿಕೆ ಕುರಿತ ಸಭೆಗೆ 6 ಜನ ಸದಸ್ಯರ ಹಾಜರಾತಿ ಕಡ್ಡಾಯವಾಗಿದೆ. ಒಂದು ವೇಳೆ ಸಭೆ ಕೋರಂ ಕೊರತೆ ಕಾರಣಕ್ಕೆ ರದ್ದುಗೊಂಡರೆ ರದ್ದುಗೊಂಡ 3 ದಿನಗಳಲ್ಲೇ ಮತ್ತೆ ಸಭೆ ಸೇರುವಂತೆ ಆದೇಶದಲ್ಲಿ ಸೂಚಿಸಲಾಗಿದೆ. ನೀರು ಹಂಚಿಕೆ ಬೆಳೆ ಪದ್ಧತಿ ಪ್ರಾಧಿಕಾರದ ನಿರ್ಧಾರ. ಬಿಳಿಗುಂಡ್ಲುವಿನಲ್ಲಿರಲಿದೆ ಜಲಮಾಪನ ಕೇಂದ್ರ. ಪ್ರಾಧಿಕಾರವು ಪ್ರಮುಖವಾಗಿ ಜಲಾನಯ ಪ್ರದೇಶದಲ್ಲಿ ಜಲಾಶಯಗಳ ನೀರಿನ ಸಂಗ್ರಹ ಮತ್ತು ನೀರು ವಿತರಣೆಯ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದೆ. ನೀರು ಹಂಚಿಕೆಯ ಬಗ್ಗೆ ನಿಯಂತ್ರಣ ಸಮಿತಿಯೊಂದು ರಚನೆ ಮಾಡಲು ಕರ್ನಾಟಕದಿಂದ ಕಾಲದಿಂದ ಕಾಲಕ್ಕೆ ತಮಿಳುನಾಡಿಗೆ ನೀರು ಹರಿಸಲು ನಿಯಂತ್ರಣ ಸಮಿತಿ ಕ್ರಮ ಕೈಗೊಳ್ಳಲಿದೆ. ಬಿಳಿಗುಂಡ್ಲುವಿನಲ್ಲಿ ಜಲಮಾಪನ ಕೇಂದ್ರ ಸ್ಥಾಪಿಸಲಿದೆ. ಪ್ರಾಧಿಕಾರವು ಜಲಾನಯ ಪ್ರದೇಶಗಳ ರಾಜ್ಯಗಳಲ್ಲಿ ಬೆಳೆ ಪದ್ಧತಿ, ಬೆಳೆಯ ಪ್ರದೇಶ, ಕುಡಿಯುವ ನೀರು ಮತ್ತು ಕೈಗಾರಿಕೆ ಬೆಳೆಗೆ ನೀರು ನಿಗದಿಪಡಿಸುವ ಕುರಿತಂತೆ ತೀರ್ಮಾನ ಕೈಗೊಳ್ಳಲಾಗಿದೆ. ಕರ್ನಾಟಕದ ಕೆಆರ್ಎಸ್ ಸೇರಿದಂತೆ ಕಾವೇರಿ ಜಲಾನಯ ಪ್ರದೇಶದ 4 ರಾಜ್ಯಗಳಲ್ಲಿರುವ ಎಲ್ಲಾ ಪ್ರಮುಖ ಜಲಾಶಯಗಳ ಅಧಿಕಾರ ಆಯಾ ರಾಜ್ಯಗಳಿಗೆ ಇರಲಿದೆ. ಆದರೆ ಈ ಜಲಾಶಯಗಳ ನೀರಿನ ನಿರ್ವಹಣೆ ಬಗ್ಗೆ ನಿರ್ಧಾರ ಪ್ರಕಟಿಸಲಿದೆ. ಪ್ರಾಧಿಕಾರದ ಆದೇಶ ಪಾಲನೆ ಕಡ್ಡಾಯ. ಸಂಕಷ್ಟ ಸ್ಥಿತಿಯಲ್ಲಿ ನೀರಿನ ಪ್ರಮಾಣ ಕಡಿತ. ಪ್ರಾಧಿಕಾರವು ನೀರು ಹಂಚಿಕೆ ಮತ್ತು ಬೆಳೆ ಪದ್ಧತಿಯ ಬಗ್ಗೆ ನೀಡಿದ ಆದೇಶವನ್ನು ಯಾವುದೇ ರಾಜ್ಯ ಪಾಲನೆ ಮಾಡದೆ ಹೋದರೆ ನೇರವಾಗಿ ಪ್ರಾಧಿಕಾರವೇ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಲಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ತೀರ್ಮಾನ ಕೈಗೊಳ್ಳುವ ಸಂಪೂರ್ಣ ಅಧಿಕಾರ ಪ್ರಾಧಿಕಾರಕ್ಕೆ ಇದ್ದು ಇದನ್ನು ಪಾಲಿಸುವುದು ಎಲ್ಲಾ ರಾಜ್ಯಗಳಿಗೂ ಕಡ್ಡಾಯವಾಗಿದೆ. ಮುಂಗಾರು ಅವಧಿಯಲ್ಲಿ ಪ್ರತಿ 10 ದಿನಕ್ಕೊಮ್ಮೆ ಸಭೆ ಸೇರಿ ನೀರು ಹಂಚಿಕೆ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದೆ. ಹಿಂಗಾರು ಅವಧಿಯಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಸಭೆ ಸೇರಿ ನಿರ್ಧಾರ ಕೈಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಯಸ್ ಪ್ರಿಯ ವೀಕ್ಷಕರೇ, ಇದು 14 ಪುಟಗಳ ಗ್ಯಾಜೆಟ್ ಪ್ರಕಟಿಸಿ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಾಗೆ ಏನು ಸೆಂಟ್ರಲ್ ಗೌರ್ಮೆಂಟ್ ಪ್ರೆಸ್ಗೆ ಹೇಳಲಾಗುತ್ತೆ ಗ್ಯಾಜೆಟ್ ಮೊದಲು ಇದು ಮಾಡಿ ಅಂತ ಒಂದು ಆರ್ಡರ್ ಹೊಡಿಸ್ತಾರೆ. ಬೆಳಗ್ಗೆ ಯಾಕೆ ಅರ್ಜೆನ್ಸಿನ ಗೊತ್ತಿಲ್ಲ, ಸೊ ಹೊಡೆಸ್ತಾರೆ ವಾಟ್ ಎವರ್ ಇಟ್ ಮೇ ಬಿ. 14 ಪುಟಗಳ ಇದ್ರಲ್ಲಿ ನಾನು ಉಳಿದೇನು ಹೇಳಕ್ಕೆ ಹೋಗಲ್ಲ, ನಮ್ಮ ವರದಿಯಲ್ಲಿ ಕೆಲವು ವಿವರಗಳಿಲ್ಲ, ಸಾರಿ. ಸೊ ನನ್ನ ಕೈಲಿದೆ ಆರ್ಡ್ರು, ನಾನು ಇನ್ನೇನು ಹೇಳಕ್ಕೆ ಹೋಗಲ್ಲ. ಪವರ್, ಫಂಕ್ಷನ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಅಥಾರಿಟಿ, ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನನಗೆ ನೆನಪಾಗೋದು ಕರ್ನಾಟಕದಲ್ಲಿ ನಾವು ಕಟ್ಟಿದ ಈ ಅಣೆಕಟ್ಟುಗಳೇನಿವೆ, ಕೃಷ್ಣರಾಜ ಸಾಗರ, ನಂತರ ಕಬಿನಿ, ಏನು ಹಾರಂಗಿ, ಅದು ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತು. ಅದರಲ್ಲಿ ದೇವೇಗೌಡರ ಪಾತ್ರ ಕೂಡ ಇದೆ, ನನಗೆ ಗೊತ್ತಿದೆ. ಇವತ್ತು ಯಾವ ಸಿಚುವೇಶನ್ ಬಂದಿದೆ ವೀಕ್ಷಕರೇ, ಏನು ಈ ಒಂದು ಗ್ಯಾಜೆಟ್ ಪ್ರಕಟಣೆಯ 10ನೇ ಪಾಯಿಂಟ್ನ 1ನೇ ಅದಲ್ಲಿ ಹೇಳುತ್ತೆ ಏನು ಕೆಲಸ, ಪವರ್ಸ್, ಫಂಕ್ಷನ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಅಥಾರಿಟಿ, ಸ್ಟೋರೇಜ್, ಅಪಾರ್ಷನ್ಮೆಂಟ್, ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಕಾವೇರಿ ವಾಟರ್. ದಿಸ್ ಕಮಿಟಿ ಈಸ್ ಗೋಯಿಂಗ್ ಟು ಕಂಟ್ರೋಲ್ ನಮ್ಮ ನೀರನ್ನು. ಈ ಕಮಿಟಿ ಯಾವುದೋ ಕೇಂದ್ರ ಸರ್ಕಾರ ನೇಮಿಸಿದ ಯಾವುದೋ ಒಬ್ಬ ಅಧಿಕಾರಿ ನೇತೃತ್ವದ ಸಮಿತಿ ಅದನ್ನು ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಿಸುತ್ತೆ. ಯಾವ ರೀತಿ ನಿಯಂತ್ರಿಸುತ್ತೆ, ಒಂದು ಎಷ್ಟು ನೀರಿದೆ ಯಾವಾಗ ಬಿಡ್ತಾರೆ ಅಂತ ಮಾನಿಟರಿಂಗ್, ಅದಕ್ಕೊಂದು ರೆಗ್ಯುಲೇಷನ್ ಕಮಿಟಿ ಅಂತ ನೇಮಕ ಮಾಡ್ತಾರೆ, ಅದರ ಪ್ರಕಾರ ಅದು ನಿಯಂತ್ರಣವನ್ನು ಮಾಡುತ್ತೆ. ಸೂಪರ್ವಿಷನ್ ಆಫ್ ದ ಆಪರೇಷನ್ ಆಫ್ ರಿಸರ್ವೇರ್ ಆ್ಯಂಡ್ ವಿತ್ ರೆಗ್ಯುಲೇಷನ್ ಆಫ್ ವಾಟರ್ ರಿಲೀಸ್ ದೇರ್ ಫೋರ್ ವಿತ್ ಅಸಿಸ್ಟೆಂಟ್ಸ್ ಆಫ್ ರೆಗ್ಯುಲೇಷನ್ ಕಮಿಟಿ. ಅಂದರೆ ನಾವು ಬೆಂಗಳೂರಿಗೆ ಕುಡಿಯೋಕ್ಕೆ ಒಂದು ತೊಟ್ಟು ನೀರು ತಗೊಂಡ್ರು ದೀಸ್ ಫೆಲೋಸ್ ವಿಲ್ ಔಟ್ ಅಲ್ಲಿ ಬೇಕೋ ಬೇಡವೋ ಅಂತ. ಅದರ ಜೊತೆಗೆ ಇನ್ನೂ ನನಗೆ ಅಪಾಯಕಾರಿಯಾಗಿ ಕಾಣ್ತಾ ಇರೋದು ಸ್ಕ್ಯಾರ್ಸಿಟಿಯ ಸಂದರ್ಭದಲ್ಲಿ ಏನು ಪ್ರಾಧಿಕಾರ ಕೊಟ್ಟಂಥ ಸೂತ್ರ ಬೇರೆ, ಇವರು ಏನು ಮಾಡ್ತಿದ್ದಾರೆ ಅಂತಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ನೀರು ನಿರೀಕ್ಷಿತ ಪ್ರಮಾಣದಲ್ಲಿಲ್ಲದೆ ಸ್ಕ್ಯಾರ್ಸಿಟಿ ಇದ್ದರೆ ಈ ಕಮಿಟಿ ಕೂತ್ಕೊಂಡು ಆ ಇರುವ ನೀರನ್ನ ಹೇಗೆ ಹಂಚಬೇಕು ಅಂತ ತೀರ್ಮಾನ ತಗೋ. ಹಂಚುವ ತೀರ್ಮಾನ ಹೇಗೆ ಅಂತಂದರೆ ಎಲೋಕೇಷನ್ ಆಫ್ ವಾಟರ್, ಯಾವುದಾದ್ರು ಈಗ ತಮಿಳ್ನಾಡಿಗೆ ಎಷ್ಟು ಎಲೋಕೇಟ್ ಆಗಿದೆ ಅನ್ನೋದರ ಆಧಾರದ ಮೇಲೆ ಇಲ್ಲಿರುವ ನೀರಿನ ಪ್ರಮಾಣ ಹಂಚಲಾಗುತ್ತೆ. ಹೊಡೆಸ್ಕೊಳ್ಳಾರ ನಾವು ಇನ್ಯಾರೂ ಅಲ್ಲ, ಯಾಕಂದರೆ ಅತಿ ಹೆಚ್ಚು ನೀರು ಅಲಾಟ್ ಆಗಿ ತಮಿಳ್ನಾಡಿಗೆ. ತಮಿಳ್ನಾಡಿಗೆ ಸ್ಕ್ಯಾರ್ಸಿಟಿಯಲ್ಲಿ ನಮ್ಮ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರು ಇಲ್ಲದಿದ್ದರೂ ಕೂಡ ವಿಲ್ ಹ್ಯಾವ್ ಟು ರಿಲೀಸ್ ಮಾಡಬೇಕು. ಅದರ ಜೊತೆಗೆ ನನಗೆ ಕೆಲವು ಪಾಯಿಂಟ್ ಆಶ್ಚರ್ಯಕರವಾದ್ದು ಅಂತ ಅಂದರೆ ಪ್ರತಿ ಇಯರ್ ವರ್ಷದಲ್ಲಿ ಈ ಜೂನ್ ತಿಂಗಳು
ನನಗಿಷ್ಟು ನೀರು ಬೇಕು ಅಂತ ಬೇಡಿಕೆ ಇಡಬೇಕಂತ ಪ್ರಾಧಿಕಾರದ ಮುಂದೆ. ನಮ್ಮ ಅಣೆಕಟ್ಟು, ನಮ್ಮ ನೆಲ, ನಮ್ಮ ಹಿರಿಯರು ಕಟ್ಟಿದ್ದು, ಅದರಲ್ಲಿ ನೀರು ನಾನು ಹೋಗ್ಬಿಟ್ಟು ಈ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿ ಮುಂದೆ ಹೋಗ್ಬಿಟ್ಟು ನಮಗಿಷ್ಟು ನೀರು ಕೊಡಿ ನೀವು ಅಂತ ಅವ್ನು ಡಿಸೈಡ್ ಮಾಡ್ತಾನಂತೆ. ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಟ್ ಈಸ್. ಎರಡೆಯವರ ನಿಮ್ಮ ರಿಯಾಕ್ಷನ್ ಏನೇ ಇದ್ರೂ ಕೂಡ ಇದು ನ್ಯಾಯಾಧಿಕರಣದ ಐತೀರ್ಪು ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಒಳಗೇ ಇವ್ರು ಮಾಡಬೇಕಾಗ್ತದೆ, ಅದನ್ನು ಬಿಟ್ಟು ಮಾಡೋಕ್ಕಾಗೋದಿಲ್ಲ. ಈಗ ನಾವು ಎಷ್ಟು ನೀರು ಕೊಡಬೇಕು ಅನ್ನೋದು ಸರ್ವೋಚ್ಚ ನ್ಯಾಯ, ಬಹುಶಃ ಅದು 177 ಮೊದಲು 192 ಇತ್ತು, ಈಗ 7.75 ಕಡಿಮೆ ಆಗಿದೆ. ಅಷ್ಟು ಏನಿದೆ ಸರ್ವೋಚ್ಚ ತೀರ್ಪಿದೆ, ಅಷ್ಟರ ನಂತರ ನೀವು ಏನು ಬೇಕಾದ್ರೂ ಬಳಸ್ಕೊಳ್ಬೋದು ಅಂತ ಸರ್ವೋಚ್ಚ ತೀರ್ಪೇ ಬಂದುಬಿಡಿದೆ. ಇವರೇನು ಮಾಡೋಕ್ಕಾಗೋದಿಲ್ಲ. ಮತ್ತು ಇದು ನೀವು ಹೇಳಿದಾಗೆ ನಿರ್ವಹಣಾ ಮಂಡಳಿ ಅಲ್ಲ, ಇದು ಪ್ರಾಧಿಕಾರ. ತಮಿಳುನಾಡು ನಿರ್ವಹಣಾ ಮಂಡಳಿ ಬೇಕು ಅಂತ ಪಟ್ಟು ಹಿಡಿದಿತ್ತು. ನಾವು ಕರ್ನಾಟಕ ಎಲ್ಲರೂ ವಿರೋಧ ಮಾಡಿದ್ದೀವಿ. ಇದು ಏನಾಗಿದೆ ಈ ಸ್ಕೀಮ್ ಅನ್ನ ಅವರು ಹೇಳಿ, ನಾನು ಇದರಲ್ಲಿ ರೆಗ್ಯುಲೇಷನ್ ಕಂಟ್ರೋಲ್ ಆಫ್ ಕಾವೇರಿ ವಾಟರ್, ನಾವು ಇದಕ್ಕೆ ಅನ್ಯಾಯ ಆಗುತ್ತೆ ಅಂದ್ರೆ ಮತ್ತೆ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕಾಗುತ್ತೆ. ನಾವು ಬೇರೆ ಈಗ ಇದೊಂದು ನಮ್ಮ ಕರ್ನಾಟಕದ ಅಸ್ಮಿತೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಮ್ಗೀಗ ರೈತರಿಗೆ ನೀರಾವರಿ ನೀರೆಲ್ಲ ನಮ್ಗೆ ಕುಡಿಯೋದಕ್ಕೂ ನೀರು ಸಿಗುತ್ತೆ ಇಲ್ವೋ ನಮ್ಗೆಲ್ರಿಗೂ. ಇದು ಮುಂದೆ ಗೋಕಾಕ್ ಚಳುವಳಿ ಏನು ನಡೀತು ಅದಕ್ಕಿಂತ ಜೋರಾಗಿ ಇದು ಚಳುವಳಿಗಳು ನಡೀಬೋದು, ಅಥವಾ ಇದು ಬಿ ಜೆ ಪಿಯ ಇದೊಂದು ಹುನ್ನಾರ ಅನ್ನೋ ಕೇಳ್ಬೋದು. ಇದನ್ನು ಓ ತಮಿಳ್ನಾಡಿಗೆ ಅನುಕೂಲತೆ ಮಾಡಿಕೊಟ್ರೆ ಮುಂದಿನ ಏನೇನೋ ಚುನಾವಣೆ ಮುಂದೆ ಗಿಮಿಕ್ಗಳು ಆ ಮುಂದಿನ ರಾಜ್ಯದ ಬಗ್ಗೆ ಅವ್ರಿಗೆ ಅಷ್ಟೊಂದು ಅಭಿಮಾನ ಪ್ರೀತಿ ಇದ್ದೀರಾ, ಅಥವಾ ಇಲ್ಲೇನಾದ್ರೂ ಅವ್ರ ಪಕ್ಷ ಅಧಿಕಾರಿಗೆ ಬರ್ಲಿಲ್ಲ ಅಂತೇಳಿ ಆ ದ್ವೇಷ ಇಟ್ಕೊಂಡು ಇವಾಗ ಯಾವ್ಯಾವ ತರ ಇಲ್ಲಿ ಮಾಡ್ತಾ ಇದಾರೆ. ಈಗ ಈಗ ನಮ್ಮ ಡಿ ಕೆ ಶಿವಕುಮಾರ್ ಮೇಲೆ ಯಾವ ತರ ಈಗ ದಾಳಿ ಮಾಡಿಸಿದ್ರು ಒಕ್ಕಲಿಗರ ವಿರುದ್ಧನೇ. ಇವತ್ತು ಇಲ್ಲಿ ಒಕ್ಕಲಿಗರ ಸಂಘದವ್ರು ಇವತ್ತು ದೊಡ್ಡದಾದಂತ ಪ್ರೆಸ್ ಮೀಟ್ ಮಾಡಿದ್ರು. ಇವತ್ತು ಸಬ್ಜೆಕ್ಟ್ ನೆಕ್ಸ್ಟ್ ಇದೆ, ನಾವು ಡಿಸ್ಕಸ್. ಎಸ್ ಸರೀಶ್, ನನಗೆ ಇದು ಭಾಳ ಅಪಾಯಕಾರಿಯಾಗಿ ಕಾಣುತ್ತೆ. ನನಗೆ ನಾನು ನೋಡ್ತಾ ಇದ್ದಾಗ ಇನ್ನೂ ಎಲ್ಲ ಪಾಯಿಂಟ್ಸ್ಗಳಿವೆ. ಎಸ್ ಯುವರ್ ರಿಯಾಕ್ಷನ್? ಖಂಡಿತವಾಗ್ಲೂ ಈಗ ಮುಂದೆ ಬರಬೇಕಂತ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ ಅಂತ ಕಾಣ್ತದೆ ಇವರು. ಯಾಕೆಂದರೆ ತಮಿಳ್ನಾಡಲ್ಲಿ ಮೊನ್ನೆ ಆದಂಥ ಗೋಲಿಬಾರು ರಜನಿಕಾಂತ್ ಹೇಳಿಕೆಗೂ ಬಿ ಜೆ ಪಿ ಮತ್ತು ಅಣ್ಣಾ ಡಿ ಎಂ ಕೆ ಇದ್ರ ಜೊತೆಯಲ್ಲಿ ಇವತ್ತು ಕಾವೇರಿ ನೀರಿನ ಡಿಸ್ಪ್ಯೂಟ್ ಇವೆಲ್ಲ ನೋಡಿದ್ರೆ ಅವರು ತಮಿಳ್ನಾಡು ಪರವಾಗಿ ಬಹಳಷ್ಟು ಚುನಾವಣೆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಅವರು ಈ ಚುನಾವಣೆ ಸೋತಿರೋದು ಮಹಾದಾಯಿ ವಿಚಾರವಾಗೂ ಕೂಡ ನಾವು ಗೆದ್ದರೆ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ಗೆದ್ದರೆ ಮಾಡಬೇಕು? ಈಗ ಚುನಾವಣೆ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಬೇಕಾಯಿತು. ಮಹಾದಾಯಿ ವಿಚಾರವಾಗಿ ಅನ್ಯಾಯ ಆಗ್ತಾ ಇದೆ. ಕಾವೇರಿ ಹೌದು, ಇದು ನಿಜವಾಗ್ಲೂ ಬಹಳ ಖಂಡನೀಯ. ಇದು ಯಾವುದೇ ಪಾರ್ಟಿ ಆಗಿರಲಿ ಇವತ್ತು ಹೊರಟಿದ್ದ ಗೆಜೆಟ್ ನೋಟಿಫಿಕೇಶನ್ ಅದಕ್ಕೆ ಬದಲು ಅರ್ಜೆಂಟ್ ಆಗಿ ನೋಡಿ, ಇಲ್ಲ ಇದು ಅರ್ಜೆಂಟ್ ಆಗಿ ಹೋಗುತ್ತೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ ಇಂದ ಪ್ಲೀಸ್ ಫೈಂಡ್ ಎನ್ಕ್ಲೋಸ್ಡ್ ನೋಟಿಫಿಕೇಶನ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಡ್ಯೂಲಿ ಸೈನ್ಡ್ ಬೈ ಜಾಯಿಂಟ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾ ರಿಗಾರ್ಡಿಂಗ್ ಫ್ರೇಮಿಂಗ್ ಆಫ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್. ಇಟ್ ಈಸ್ ರಿಕ್ವೆಸ್ಟೆಡ್ ಟು ಪಬ್ಲಿಷ್ ದಿಸ್ ನೋಟಿಫಿಕೇಶನ್ ಅಪ್ಲೋಡ್ ಇನ್ ದ ಗ್ಯಾಜೆಟ್ ಅರ್ಜೆಂಟ್ಲಿ ಸಾಫ್ಟ್ ಕಾಪಿ ಆಫ್ ದ ಯು ಆರ್ ಆಲ್ಸೋ ರಿಕ್ವೆಸ್ಟೆಡ್ ಟು ಇಂಟಿಮೇಟ್ ದ ಪಬ್ಲಿಕೇಶನ್ ಆ್ಯಂಡ್ ಅಪ್ಲೋಡಿಂಗ್ ಆಫ್ ದ ಗ್ಯಾಜೆಟ್ ನೋಟಿಫಿಕೇಶನ್. ಇದನ್ನ ನೀವು ಇಷ್ಟು ಅರ್ಜೆಂಟ್ ಆಗಿ ಕೊಟ್ಬಿಟ್ಟು ಇವತ್ತೇ ಮಾಡ್ರವ ಮಾಡ್ರೆ ಅದ್ರ ವಾಯ್ದ್ರ ಅರ್ಥ ಎಸ್ ಸರ್. ಈಗ ಇದರಲ್ಲಿ ಕೇಂದ್ರ ಸರ್ಕಾರದ ಒಂದು ಪ್ರಶ್ನೆ ಅಂದರೆ ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿಯವರು ಭಾವನಾತ್ಮಕ ಪ್ರಶ್ನೆಗಳನ್ನು ಎತ್ತದರಲ್ಲಿ ಭಾಳ ಎತ್ತಿದ ಕೈ. ಅದು ಧರ್ಮದ ವಿಚಾರ ಇರ್ಬೋದು, ಧ್ವಜದ ವಿಚಾರದ ಇರ್ಬೋದು, ನೀರು ಕೂಡ ಎರಡೂ ರಾಜ್ಯಗಳ ಜನರ ಭಾವನಾತ್ಮಕ ಪ್ರಶ್ನೆ ಅದು. ಸೊ ಹಾಗಾಗಿ ಇಲ್ಲಿ ಎರಡೂ ಜನರ ಒಂದು ಪ್ರಶ್ನೆಯನ್ನು ಒಂದು ಸಮಾಲೋಚನೆಯ ಮೂಲಕ ಒಂದು ಇತ್ಯರ್ಥಪಡಿಸ್ಬೇಕು, ಅವರು ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಇಲ್ಲಿ ಏನಾಗಿದೆ ಅಂತೇಳಿದ್ರೆ, ಒಂದು ಈಗಾಗಲೇ ಹೇಳಿದಂಗೆ ಬೇರೆಯವರು ಹೇಳಿದಾಗೆ ಅವರು ಎಲ್ಲ ಸಾಂವಿಧಾನಿಕವಾದಂಥ ಸಂಸ್ಥೆಗಳನ್ನು ಕೂಡ ತಮ್ಮ ರಾಜಕೀಯ ಮೂಗಿನ ನೇರಕ್ಕೇ ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಅದರ ಭಾಗವಾಗಿಯೇ ಈ ಪ್ರಾಧಿಕಾರದ ಒಂದು ಇದು ನೋಟಿಫಿಕೇಷನ್ನು ಕೂಡ ಅದರ ಮೂಗಿನ ನೇರವಾಗಿರುವಂಥದ್ದು. ಅಂದರೆ ಯಾಕಂತೇಳಿದ್ರೆ ಈಗಾಗಲೇ ನೀವು ಹೇಳ್ದಂಗೆ ಒಂದು ಕರ್ನಾಟಕದ ವಿರುದ್ಧ ತಮಿಳ್ನಾಡು ಜನರನ್ನ ಎತ್ತಿಕಟ್ಟಂತದ್ದು, ಅಥವಾ ಅಲ್ಲಿ ಪ್ರಶ್ನೆ ಬಂದಾಗ ಇಲ್ಲೇ ಜನರನ್ನ ಎತ್ತಿಕಟ್ಟಂತ ಪ್ರಶ್ನೆ. ಈಗ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ವಾಟರ್ ಪಾಲಿಸಿ ಅನ್ನಂತದ್ದು ಇಲ್ಲ. ಅದು ವಾಟರ್ ಪಾಲಿಸಿ ವಿಚಾರ ಬೇರೆ ಒಂದು ನಿಮಿಷ
ನೋಡಿ, ಗೋವಾದಲ್ಲಿ ಮಾದಾಯಿ ನಮಗೆ ಸೇರ್ಬೇಕು ಅಂತ ಹೇಳ್ತಾರೆ, ಕರ್ನಾಟಕದಲ್ಲಿ ಇವ್ರು ಹೇಳ್ತಾರೆ, ತಮಿಳ್ನಾಡಿನಲ್ಲಿ ಇನ್ನೊಂದು ರೀತಿ ರೂಲ್ ಅಂತ ಹೇಳ್ತಾರೆ. ಹಾಗಾಗಿ ಇದು ಬಹಳ ತುಂಬಾ ಜನ ಸೆಂಟಿಮೆಂಟ್ ವಿಷಯಗಳನ್ನ ಪ್ರವೋಕ್ ಮಾಡಿ ಈ ಎರಡೂ ರಾಜ್ಯದ ಜನರನ್ನ ಒಂದು ಒಡೆದಾಟ ಕಚ್ಚುವಂತ ಒಂದು ಪ್ರಕ್ರಿಯೆ ಭಾಗವಾಗಿ ಸೆಂಟ್ರಲ್ ಗವರ್ಮೆಂಟ್ ಇದು ಮಾಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ಎರಡೂ ರಾಜ್ಯದ ಜನ ಇದಕ್ಕೆ ಬಲಿಯಾಗಬಾರದು ಮತ್ತು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ನಮ್ಮ ಸರ್ಕಾರಗಳು ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಸುಪ್ರೀಂ ವೀಕ್ಷಕರೇ, ಒಂದು ಬಹಳ ಮುಖ್ಯವಾದ್ದು, ಇನ್ನೊಂದು ಪ್ಯಾರಾ 5 ಹೇಳ್ತಾರೆ, ದ ಫಾಲೋವಿಂಗ್ ಇಂಪಾರ್ಟೆಂಟ್ ರಿಸರ್ವಾಯರ್ಸ್ ಇನ್ ದ ರಿವರ್ ಬೇಸಿನ್, ನೇಮ್ಲಿ ಬಾಣಸುರ ಸಾಗರ್ ಇನ್ ಕೇರಳ, ಹೇಮಾವತಿ, ಹಾರಂಗಿ, ಕಬಿನಿ ಆ್ಯಂಡ್ ಕೃಷ್ಣರಾಜ ಸಾಗರ ಇನ್ ಕರ್ನಾಟಕ, ಆ್ಯಂಡ್ ಲೋವರ್ ಭವಾನಿ, ಅಮರಾವತಿ ಆ್ಯಂಡ್ ಮೆಟ್ಟೂರ್ ಇನ್ ತಮಿಳ್ನಾಡು, ಶಾಲ್ ಬಿ ಆಪರೇಟೆಡ್ ಇನ್ ಇನ್ ಇಂಟಗ್ರೇಟೆಡ್ ಮ್ಯಾನರ್ ಬೈ ದ ಕನ್ಸರ್ನ್ ಸ್ಟೇಟ್ ಅಂಡರ್ ದ ಓವರ್ ಆಲ್ ಗೈಡೆನ್ಸ್ ಆಫ್ ದ ಅಥಾರಿಟಿ. ಇದನ್ನು ಇಂಟಗ್ರೇಟೆಡ್ ಮಾಡಿ ನೋಡ್ತೀನಿ ಅಂತಾರೆ ಅವರು. ಇಟ್ ಈಸ್ ಆಲ್ಸೋ ಡೇಂಜರಸ್. ಅದರ ಜೊತೆ ಬೆಳಗೊಂಡ್ಲದಲ್ಲಿ ಏನು ಇವಾಗಲೇ ಮಾಪನ ಮಾಡೋದಕ್ಕೇನಿದೆ ಅದನ್ನು ಇನ್ನೊಂದು ನಾವು ಬೇರೆ ಕಡೆ ಮಾಡ್ಬೋದು ಅನ್ನೋದನ್ನು ಇವರು ಅದಕ್ಕೆ ಅವಕಾಶ ಕೊಟ್ಕೊಂಡಿದ್ದಾರೆ. ಸೊ ಬೆಳಗೊಂಡ್ಲಲ್ಲಿ ಇರುವ ಅಂತಹ ಒಂದು ಏನು ಮಾಪನ ಇದೆ, ನಾವು ನೀರು ಬಿಟ್ಟಿದ್ದು, ಅದನ್ನು ಇನ್ನೊಂದು ಬೇರೆ ಸ್ಥಳಾಂತರದಲ್ಲಿ ಮಾಡಿದರೆ ಬೇರೆ ಬೇರೆ ರೀತಿಯ ಪರಿಣಾಮಗಳಾಗ್ತವೆ. ಅದು ನಾನು ಓಪನ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ರೆಡಿ ಇಲ್ಲ. ಇಲ್ಲೆಲ್ಲ ತಂದ್ಬಿಟ್ಟು ಕೃಷ್ಣರಾಜ ಪಕ್ಕ ಕೃಷ್ಣರಾಜ ಸಾಗರದ ಪಕ್ಕ ಹಾಕ್ಬಿಟ್ರೆ ವಿ ಆರ್ ವಿಲ್ ಬಿ ಇನ್ ಗ್ರೇಟ್ ಟ್ರಬಲ್. ಸೊ ಇಂತಹ ಹಲವು ಅಂಶಗಳನ್ನು ಕೊಡ್ತೀವಿ. ಇದು ಯಾರು ಇವರಿಗೆ ಸಲಹೆ ಕೊಟ್ಟರೋ, ಯಾರ ಮೂಲಕ ಮಾಡಿದ್ರೋ, ರಾಜಕೀಯ ಕಾರಣಗಳಾಗಿ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಕರ್ನಾಟಕದಲ್ಲಿ ಚರ್ಚೆ ನಡೀಬೇಕಾಗಿದೆ, ನನಗೆ ಅವಕಾಶ ಇಲ್ಲ. ಇಡೀ 14 ಪೇಜಿನಲ್ಲಿ ಇಂಥ ಹಲವು ಅಪಾಯಕಾರಿ ಅಂಶಗಳಿವೆ ಕರ್ನಾಟಕ ಸಂಬಂಧಪಟ್ಟ ಹಾಗೆ. ಈವನ್ ಈ ಮಂಡಳಿಯಿಂದ ಇದರ ರಚನೆಯಿಂದ ಕರ್ನಾಟಕ ತೊಂದರೆ ಆಗದೇ ಇರಬಹುದು ಅಂತ ಭಾಳ ಜನ ನಿರೀಕ್ಷಿಸಿದರು, ಆತಂಕವನ್ನು ವ್ಯಕ್ತಪಡಿಸಿದರು. ಬಟ್ ಇವತ್ತು ಸತ್ಯ ಆಗಿದೆ ಇಲೆಕ್ಷನ್ ಮುಗಿದ ಮೇಲೆ. ಹಾಗಿದ್ದರೆ ಕೇಂದ್ರ ಸರ್ಕಾರಕ್ಕೆ ದುರುದ್ದೇಶ ಇಲ್ದಿದ್ರೆ ಇಲೆಕ್ಷನ್ ಟೈಮಿಗೆ ಯಾಕೆ ಮಾಡಿಲ್ಲ ಅದನ್ನ? ಯಾಕೆ ಇಲ್ಲಿವರೆಗೆ ವೇಟ್ ಮಾಡಿದ್ರು ಹೆಗಡೆ ಅವರೇ? ಇದು ಕಾನೂನು ವಿಚಾರ ಇದೆ, ಸರ್ವೋಚ್ಚ ನ್ಯಾಯಾಲಯ. ಅದಕ್ಕೆ ಕರ್ನಾಟಕ ಸರ್ಕಾರ, ತಮಿಳ್ನಾಡು, ಕೇರಳ ಇವ್ರನ್ನೆಲ್ಲ ಪ್ರತಿನಿಧಿಗಳನ್ನ ಕರೆದು ಚರ್ಚೆ ಮಾಡಿದ್ರು, ಚರ್ಚೆಯಲ್ಲಿ ಒಮ್ಮತ ಮೂಡಿಲ್ಲ. ಅದನ್ನ ಸರ್ವೋಚ್ಚ ಅದನ್ನ ನ್ಯಾಯಾಲಯಕ್ಕೆ ಹೇಳಿದ್ರು, ನ್ಯಾಯಾಲಯದಲ್ಲೂ ಅದೆಲ್ಲ ನಮಗೆ ಗೊತ್ತಿಲ್ಲ, ಅದನ್ನ ನೀವು ಮಾಡ್ರಿ ಅಂದ್ರು. ಸಮಯಾವಕಾಶ ಬೇಕೋ ಕೇಳಿದ್ರು, ಇವತ್ತು ನೀನು ಕೇಂದ್ರ ಸರ್ಕಾರಕ್ಕೆ ಸಚಿವರು ಒಂದು ಕನ್ಫರ್ಮ್ ಆಗೋಯ್ತು, ಕರ್ನಾಟಕದಲ್ಲಿ ಏನಿದ್ರು JDS BJP ಸಮ್ಮಿಶ್ರ ಸರ್ಕಾರ ಬರುತ್ತೆ, ತಕ್ಷಣ ಕೆಡಕಕ್ಕಾಗಲ್ಲ, 6 ಏನು ವಿಶ್ವಾಸ ಮತ ಇದು ಮಾಡೋಂಗಿಲ್ಲ, ಹೊಡೆದ್ ಬಿಡೋಣ ಗೂಟ ಅಂತ ಹೊಡೆದಂಗೆ ಕಾಣುತ್ತೆ. ಅದಕ್ಕೆ ರಾಜಕೀಯ ಕಾರಣ ಇರೋಕ್ಕೆ ಸಾಧ್ಯವಿಲ್ಲ, ಅದು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇಲೆ ಮಾಡಿದಂತಹ. ನೀವು ಅದನ್ನ ನೀವು ಆದೇಶ ಸರಿ ಸರ್, ಆ ಆದೇಶ ಒಂದು ಜೀವ ಬಗ್ಗೆ ನಾವ್ ಯಾರನ್ ಕೇಳ್ಬೇಕು ಅಂದ್ರೆ ಈಗ ಪ್ರಕಾಶ್ ಜಾವಡೇಕರ್ ಅಥವಾ ಪಿಯೂಷ್ ಗೊಗೋಯ್ ಇಲ್ಲ ಅವ್ರನ್ ಕೇಳ್ಬೇಕು. ಇಲ್ಲಿದ್ರಲ್ಲ ನೀವು 6 ರಾಜ್ಯದ ಚುನಾವಣೆ ಇಲ್ಲಿ ಮುಗಿತೀವಿ, ಕ್ಲೋಸ್ ಆಯ್ತು, ಇನ್ನ ತಮಿಳ್ನಾಡು ಕಡೆ ಫೋಕಸ್ ಮುಂದಿನ ಚುನಾವಣೆಯಲ್ಲಿ. ಇದು ನನಗೆ ಅನ್ನಿಸುವ ಹಾಗೆ ಕಾವೇರಿ ವಿವಾದ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮರಣ ಶಾಸನ ಆಗುತ್ತಾ ಇಲ್ಲ ಗೊತ್ತಿಲ್ಲ. ನಮ್ಮ ಅಣೆಕಟ್ಟುಗಳ ನಿಯಂತ್ರಣ ಅಪ್ರತ್ಯಕ್ಷವಾಗಿ ಈ ಸಮಿತಿಗೆ ಹೋಗುತ್ತೆ, ಅದು ನಿಯಂತ್ರಿಸುತ್ತೆ. ಇವನ್ನು ಇನ್ನೊಂದು ಮಾತು ಹೇಳ್ತಾರ ಹೇಳಿಲ್ಲ, ಏನು ಕ್ರಾಪ್ ಪ್ಯಾಟರ್ನ್ ಬಗ್ಗೆ ಅವ್ರು ಹೇಳ್ತಾರಂತೆ. ದೇ ಆರ್ ಗೋಯಿಂಗ್ ಟು ಡೈರೆಕ್ಟ್ ಮಂಡ್ಯದಲ್ಲಿ ಕಬ್ಬು ಬೆಳಿ ಬೆಳೆಯೋದ್ರೆ ಬೆಳೆಯಂಗಿಲ್ಲ, ಹತ್ತಿ ಬೆಳಿರಿ ಅಂದ್ರೆ ಬೆಳಿಲ್ಲ. ಅದು ಕ್ರಾಪ್ ಪ್ಯಾಟರ್ನ್ ಹೇಳ್ತಾರೆ ಹೇಳ್ತಾರೆ ಒಂದೊಮ್ಮೆ ತಮಿಳ್ನಾಡಿನಲ್ಲಿ ಯಾವ 3-4 ನೀವು ಭತ್ತದ ಬೆಳೆ ಬೆಳೆದ್ರೆ ಪ್ರಯೋಜನ ಆಗುತ್ತೆ, ಅದನ್ನು ಪ್ಯಾಟರ್ನ್ ಅದು ಬರುತ್ತೆ. ಅಲ್ಲ ನಮಗೆ ಬಗ್ಗೆ ಹೇಳೋದಲ್ಲ, ಅವ್ರಿಗೆ ಹೇಳ್ತಾರೆ ಅವರು. ಇದ್ರ ಇನ್ನೊಂದು ಮಾತು ಹೇಳ್ತಿದ್ದಾರೆ ಅವರು, ಒಂದೊಮ್ಮೆ ಈ ಆದೇಶವನ್ನ ನೀವು ಪಾಲಿಸದೇ ಇದ್ರೆ ಕ್ರಾಪ್ ಪ್ಯಾಟರ್ನ್ ಬಗ್ಗೆ ನಾವೇ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಬಹುದು. ನೀವು ಮಂಡ್ಯದಲ್ಲಿ ಕಬ್ಬು ಮತ್ತು ಭತ್ತ ಬೆಳಿ ಬೆಳಿ ನೀರು ಜಾಸ್ತಿ ಬೇಕಾಗಲ್ಲ ಬೇಕಾಗುತ್ತೆ ಅಂತಂದ್ರೆ ಏನ್ ಮಾಡೋಣ ನಾವು? ರಾಜಕೀಯ ಇಚ್ಛಾಶಕ್ತಿ ಕರ್ನಾಟಕದಲ್ಲಿ ಅದು ನಮ್ಮ ನೀರು ತಮಿಳ್ನಾಡಿಗೆ ಅಪ್ಲೈ ಆಗ್ತದೆ ಅಂದ್ರೆ ಆಗುತ್ತೆ ಸರಿ, ನಮ್ಮ ನೀರದು ಈಗ ನಾವು ಹೋರಾಟ ಮಾಡ್ಕೊಂಡ್ರೆ ಯಾರು ಕೂಡ ವಿರೋಧ ಮಾಡಿಲ್ಲ, ಎಲ್ಲರೂ ಹೋರಾಟ ಮಾಡ್ಕೊಂಡು ಅಪ್ಲೈ ಮಾಡೋದು ಬೇರೆ ಪ್ರಶ್ನೆ. ಆದ್ರೆ ನ್ಯಾಯಾಲಯ 1 2 ಜಿಲ್ಲೆ ಅವ್ರು 8-9 ಜಿಲ್ಲೆ ಸರ್ವೋಚ್ಚ ನ್ಯಾಯಾಲಯ ಅವ್ರು 8-9 ಜಿಲ್ಲೆ. ಯಾಸ್ ಪ್ರೇ ವೀಕ್ಷಕರೇ,
ಇಡೀ ಈ ಜಲ ವಿವಾದ ಮತ್ತು ರಾಜಕಾರಣ ಅನ್ನೋದೇ ಅತಿ ದೊಡ್ಡ ಇಶ್ಯೂ ಅಂತ ಅಂದ್ಕೊಂಡಿದ್ದೀವಿ. ಇಡೀ ನಾವು 1924 ಎಗ್ರಿಮೆಂಟ್ನಿಂದ ಪ್ರಾರಂಭವಾಗಿ 1924 ಎಗ್ರಿಮೆಂಟ್ನಲ್ಲಿ ತಮಿಳ್ನಾಡು ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿತ್ತು. ಕರ್ನಾಟಕ ಮಹಾರಾಜರಿದ್ದರು, ಅವರ ಕೈ ಕೆಳಗಿದ್ದರು. ಮೊದಲು ಗೂಟ ಬಗ್ನಿ ಗೂಟ ಬಿತ್ತು. ಅದಾದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ತಮಿಳ್ನಾಡಿನ ಬಹುತೇಕ ಅಯ್ಯಂಗಾರು ಅಯ್ಯರ್ಗಳು ಸೇರ್ಕೊಂಡಿದ್ರಲ್ಲಿ ಬ್ಯೂರೋಕ್ರಸಿಯಲ್ಲಿ ಅವರೆಲ್ಲ ಸೇರಿ ಕರ್ನಾಟಕ ಗೂಟ ಹೊಡೆದು ಮಲಗಿಸಿದ್ರು. ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಗೂಟ ಬಿತ್ತು. ಈಗ ಈ ಆದೇಶ ಇನ್ನೊಂದು ದೊಡ್ಡ ಗೂಟ. ನಾನು ಭಾಳ ಸಲ ಹೇಳಿದಾಗ ನಾವು ನೀರು ಗಂಟಿಗಳಾಗಬೇಕು. ಬಿಡು ಅಂದರೆ ಬಿಡ್ಬೇಕು, ಗೇಟ್ ಇಟ್ಕೊಳ್ಳ ಅಂತ ಇಬ್ಬರು ನಿಂತ್ಕೊಬಿಟ್ಟು ಎತ್ತು ಅಂದರೆ ಎತ್ತಬೇಕು, ಬಿಡು ಅಂದರೆ ಬಿಡು. ಆ ಲೆವೆಲಿ ತಂದು ನಿಲ್ಲಿಸಿದ್ದಾರೆ. ಅಷ್ಟು ಮಾತ್ರ ನಾನು ಹೇಳಬಲ್ಲ. ಎಸ್, ಮುಂದಿನ ಸುದ್ದಿ ಎತ್ತ ನೋಡೋಣ. ಹಳೆಯ ನೋಟುಗಳ ಅಕ್ರಮ ಬದಲಾವಣೆ ಆರೋಪ ಪ್ರಕರಣದಲ್ಲಿ CBI ಅಧಿಕಾರಿಗಳು ವಿಚಾರಣೆ ಮಾಡ್ತಾ ನೆಪ ಒಡ್ಡಿ ಆರೋಪಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರ, ಈ ಪ್ರಶ್ನೆ ಇವತ್ತು ಕೇಳಬಂತು. ಈ ಪ್ರಕರಣದಲ್ಲಿ ಸಂಸದ DK ಸುರೇಶ್ ಹೆಸರು ಎಳೆದು ತರುವ ಪ್ರಯತ್ನಕ್ಕೆ CBI ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದು ಆರೋಪ. ಸೊ ಈ ಆರೋಪವನ್ನು ಮಾಡಿದವರು ಮಾಜಿ ಸಚಿವ DK ಶಿವಕುಮಾರ್. ಇನ್ನು ಇವತ್ತು ಸುದ್ದಿಗೋಷ್ಠಿ ನಿಮ್ಮಲ್ಲಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘ DK ಸಹೋದರರ ಪರವಾಗಿ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿತು. ಆ ಕುರಿತ ವರದಿಯಲ್ಲಿದೆ. ಹಳೆಯ ನೋಟುಗಳ ಅಕ್ರಮ ಬದಲಾವಣೆ ಆರೋಪ ಪ್ರಕರಣದಲ್ಲಿ CBI ಅಧಿಕಾರಿಗಳು ವಿಚಾರಣೆ ಶುರು ಮಾಡಿದ್ದಾರೆ. ನಿನ್ನೆ ಇಡೀ ದಿನ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ DK ಸಹೋದರರ ಕೆಲವು ಆಪ್ತರು ಸೇರಿದಂತೆ ಕೆಲ ಸರ್ಕಾರಿ ನೌಕರರ ನಿವಾಸದ ಮೇಲೆ CBI ಅಧಿಕಾರಿಗಳು ದಾಳಿ ಮಾಡಿ ಕಾರ್ಯಾಚರಣೆ ನಡೆಸಿದರು. ಈ ಪ್ರಕರಣದ ಕುರಿತು ಹೆಚ್ಚಿನ ವಿವರಣೆ ಪಡೆಯಲು CBI ಅಧಿಕಾರಿಗಳು DK ಸಹೋದರ ಆಪ್ತರ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ವಿಚಾರಣೆ ನೆಪದಲ್ಲಿ CBI ಅಧಿಕಾರಿಗಳು ಪ್ರಕರಣದಲ್ಲಿ ಸಂಸದ DK ಸುರೇಶ್ ಹೆಸರು ಎಳೆದು ತರಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವ DK ಶಿವಕುಮಾರ್ ಆಪ್ತರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎಂಬ ಆರೋಪ ಮಾಡಿದರು. ಪ್ರಕರಣದಲ್ಲಿ CBIಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದೇವೆ, ಆದರೆ ನಮ್ಮ ಆಪ್ತರನ್ನ ಕರೆದುಕೊಂಡು CBIನವರು ಹೋಗಿ DK ಸುರೇಶ್ ಹೆಸರು ಹೇಳಿ ಅಂತ ಒತ್ತಡ ಹಾಕ್ತಿದ್ದಾರೆ, ಇದು ಸರಿಯಲ್ಲ ಎಂದು DK ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದರು. ತಮ್ಮ ಸಹೋದರ DK ಸುರೇಶ್ ಅವರನ್ನ ಪ್ರಕರಣದಲ್ಲಿ ಫಿಟ್ ಮಾಡಲು ಮುಂದಾಗಿದ್ದಾರೆ ಅಂತ DK ಶಿವಕುಮಾರ್ ಆರೋಪಿಸಿದರು. ನಿಮ್ಮ ಇನ್ವೆಸ್ಟಿಗೇಷನ್ ರಾಜಕೀಯಕ್ಕೆ ಮಿಕ್ಸ್ ಮಾಡ್ಕೊಂಡು ಹೋಗಬೇಡಿ. ನ್ಯಾಯಬದ್ಧವಾದಂತ ಇನ್ವೆಸ್ಟಿಗೇಷನ್ ನೀವು ಮಾಡಿ. ತಪ್ಪು ಮಾಡಿದವರು ಅವನೇನ್ ಬೇಕಾದ್ರೂ ಶಿಕ್ಷೆ ಅನ್ಬೋದು. ಸುಮ್ಮನೆ ಬೇಕು ಅಂತ ಶಿವಕುಮಾರ್ ಹೆಸರು, ಸುರೇಶ್ ಹೆಸರು, ಮತ್ತೊಂದು ಹೆಸರು, ನಿಮ್ಗೆ ಅವಮಾನ ಆಗ್ತದೆ. ಇನ್ನು DK ಸಹೋದರರ ಕುಟುಂಬದ ಮೇಲೆ IT ದಾಳಿಗೆ ರಾಜ್ಯ ಒಕ್ಕಲಿಗರ ಸಂಘ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು DK ಶಿವಕುಮಾರ್ ಕುಟುಂಬದ ಮೇಲೆ IT CBI ದಾಳಿ ಮೂಲಕ ಅವರ ತೇಜೋವಧೆ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. DK ಶಿವಕುಮಾರ್ ಮುಖ್ಯಮಂತ್ರಿಯಾಗಬೇಕಾದ ನಾಯಕ, DKಶಿ ವಿರುದ್ಧ ರಾಜಕೀಯ ಪಿತೂರಿ ನಡೀತಾ ಇದೆ. DKಶಿಗೆ BJP ಏನೆಲ್ಲ ಆಫರ್ ನೀಡಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ DKಶಿ ಇದ್ಯಾವುದಕ್ಕೂ ಬಗ್ಗಲಿಲ್ಲ ಎಂದು ಒಕ್ಕಲಿಗ ಸಂಘದ ನಿರ್ದೇಶಕ ಮಲ್ಲಯ್ಯ BJP ವಿರುದ್ಧ ಕಿಡಿಕಾರಿದರು. ಇನ್ನು BJPಯವರು ಹತಾಶರಾಗಿ DKಶಿಯಂತಹ ನಾಯಕನನ್ನ ತುಳಿಯುವ ಕೆಲಸ ಮಾಡ್ತಾ ಇದೆ, ಇಂತಹ ಕೆಲಸಗಳು ನಿಲ್ಲದಿದ್ದರೆ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. DK ಶಿವಕುಮಾರ್ ಅವರಾಗಲಿ ಒಂದು ಮಾತನ್ನು ಕೇಳಿದೆ, ನಾವು ನೀವೇ ದಿನ ಪ್ರಚೋದ. ಎಸ್, ಪ್ರಿಯ ವೀಕ್ಷಕರೇ, ಈ ಸಮ್ಮಿಶ್ರ ಸರ್ಕಾರ ಬರುವಲ್ಲೂ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸಿದವರು DK ಶಿವಕುಮಾರ್ ಅವರು. ಅದೇ ರೀತಿ ಗುಜರಾತ್ ಸಂದರ್ಭದಲ್ಲಿ ಗೊತ್ತಿದೆ ಅವರು ಏನು ಮಾಡಿದ್ರು. ಆವಾಗ ಅಮಿತ್ ಶಾ ಫೋನ್ ಮಾಡಿದ್ರು ಅಂತ ಏನೋ ಲಿಂಗಪ್ಪನವರು ಒಂದು ಹೇಳಿಕೆ ಎಲ್ಲ ಕೊಟ್ಟಿದ್ದು, ನನಗೆ ಗೊತ್ತಿಲ್ಲ ಸತ್ಯನ. ಬಟ್ ಈಗ ಟಾರ್ಗೆಟ್ ಆಗ್ತಾ ಇರುವವರು DK ಶಿವಕುಮಾರ್ ಅನ್ನೋದಲ್ಲ ಅನುಮಾನ ಇಲ್ಲ. ಆಮೇಲೆ ತಪ್ಪು ಮಾಡಿದರೆ ಕೇಸಿ ನಡೆಸಿ ಮತ್ತದು ಬೇರೆ. ಬಟ್ ಟೈಮಿಂಗ್ ಅಂತ ಇಡೀ ಕೇಂದ್ರ ಸರ್ಕಾರದ ಏಜೆನ್ಸಿಗಳನ್ನು ಬಳಸಿಕೊಳ್ಳುವ ರೀತಿ ಇದೆಯಲ್ಲ ಹೆಗ್ಡೆ ಅವರೇ. ನನಗ್ಯಾರೋ ಉತ್ತರ ಕರ್ನಾಟಕದವ್ರು ಮಾಜಿ ಸಚಿವರು ಹೇಳ್ತಾ ಇದ್ರು, ಚುನಾವಣಾ ಸಂದರ್ಭದಲ್ಲಿ ತಮ್ಮ ಪಕ್ಷದವ್ರು ರೈಡ್ ಮಾಡಿಸಿದ್ರು, ಅವ್ರು ಕುತ್ಕೊಂಡು ಹೇಳ್ತಾ ಇದ್ರು 3 ದಿನ ಸರ್ ಇಲೆಕ್ಷನ್ಗಿದೆ, ನಾನು 3 ದಿವಸ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಮನೆ ಒಳಗೆ ಕೂಡಿಸ್ಬಿಡ್ದು ಅಲ್ಲಿ ಇದ್ರೆ ತಗೊಂಡು ಹೋಗ್ರಪ್ಪ ಅಂತಿದ್ದೀನಿ. 4ನೇ ದಿನ ಚುನಾವಣೆ ಬರೋ ಹೊತ್ತಿಗೆ ನಾನು ಹೊರಗೆ ಓಡೋಣ ಅಂದರೆ ಹೊರಗಡೆ ಎಲ್ಲ ಆಫೀಸರ್ಸ್ ಏನ್ರಪ್ಪ ಸುಮ್ಮನೆ ಓಡಾಡ್ತಿದ್ದೀವಿ ಅಂತ ಮಾನಸಿಕವಾಗಿ ಕೊಂದುಬಿಟ್ರು ಸರ್ ನನ್ನ ಅಂತ.
ಈ ರೀತಿಯ ಯತ್ನಗಳನ್ನು ಮಾಡ್ತಾ ಈಗ ಇರುವ ಆರೋಪ ಆಗಿದೆ. ಇಡೀ ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ ಈ ಸರ್ಕಾರ ಬರೋದಕ್ಕೆ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ ಡಿ ಕೆ ಶಿವಕುಮಾರ್ ಅವರನ್ನು ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಅನ್ನೋದು. ಈಗ ನನಗೆ ಇವತ್ತು ಈ ಕಾವೇರಿ ನೋಡಿದ ಮೇಲೆ ಅವ್ರ ಕಮ್ಯುನಿಟಿನೂ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅನುಮಾನ. ಇದು ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವ ಅವ್ರ ಕಮ್ಯುನಿಟಿನೂ ಟಾರ್ಗೆಟ್ ಮಾಡಿಬಿಟ್ಟು ಇರೋ ಅಣೆಕಟ್ಟಲೆಲ್ಲ ನಿಯಂತ್ರಣ ಅವ್ರಿಗೆ ಕೊಟ್ಬಿಟ್ಟು ನೀರ್ಗಂಟಿ ಮಾಡ್ತಿದ್ದೀರಾ. ಇದು ದ್ವೇಷದ ರಾಜಕಾರಣ ಅಲ್ವಾ? ಆ ಸರ್ಕಾರ ಏನಂತ ಹೇಳಿದ್ರೆ ಅಥಾರಿಟಿ ಏನಿದೆ ಅದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಆದಂಥದ್ದು, ಅದರಲ್ಲಿ ಏನಾದರೂ ನಮ್ಗೆ ಅನ್ಯಾಯ ಆಗ್ತದೆ ಮತ್ತೆ ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕು, ಬೇರೆ ಮಾರ್ಗ ಏನಿಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರಕ್ಕೂ ಬೇಕಾದರೆ ಸ್ಕೀಮ್ ಅವರೇನು ಹೇಳಿದ್ದಾರೆ ಸರ್, ಒಂದು ಸ್ಕೀಮ್ ಮಾಡಿ ಅಂತ ಹೇಳಿದ್ದಾರೆ, ಅದರಂತೆ ಮಾಡಿದ್ದಾರೆ. ಆಡಳಿತ ನಿರ್ವಹಣಾ ಮಂಡಳಿಯನ್ನು ಅಥಾರಿಟಿ ಮಾಡಿದ್ದಾರೆ, ಅಥಾರಿಟಿ ನಿರ್ವಹಣಾ ಮಂಡಳಿ ಅಲ್ಲ. ಜೊತೆಗೆ ನೀವೇನು ಹೇಳ್ತಾ ಇದ್ದೀರಲ್ಲ ಸಿ ಬಿ ಐನವರು, ಅವರು ಸರ್ಕಾರಿ ಅಧಿಕಾರಿಗಳು ಮತ್ತು ಬ್ಯಾಂಕ್ ಅಧಿಕಾರಿಗಳ ತನಿಖೆ ನಡೆಸಿದ್ದಾರೆ ನೇರವಾಗಿ, ಯಾವ ರಾಜಕಾರಣಿಗಳ ಮೇಲೆ ಅವರೇನು ತನಿಖೆ ಇನ್ನೂ ಪ್ರಾರಂಭ ಮಾಡಿಲ್ಲ. ಇನ್ನು ಒಂದು ವಿಷಯ, ಇನ್ನು ಇವರು ನಮ್ಮ ಹೆಸರು ಹೇಳೋಕೆ ಇದು ಸಿ ಅದೇನು ಹೇಳಿದ್ರು ಕೂಡ ಯಾರಾದರೂ ಇವ್ರ ಹೆಸರು ಹೇಳಿದ್ರು ಒತ್ತಾಯ ಹಾಕಿದ್ರು ಅಂತ ಹೇಳಿದ್ರು ಕೂಡ ಅದು ಒಂದು ಎವಿಡೆನ್ಸ್ ಕೂಡ ಆಗೋದಿಲ್ಲ. ಆದ್ದರಿಂದ ಅದನ್ನು ಇವರ ಆ ಭಯ ಇವರಿಗೇನು ಬೇಕಾಗಿಲ್ಲ. ಸರ್ಕಾರಿ ಅಧಿಕಾರಿಗಳು ಮತ್ತು ಬ್ಯಾಂಕ್ ಅಧಿಕಾರಿಗಳನ್ನು ತನಿಖೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳು ನಮಗೆ ಸಮುದಾಯ ಅಧಿಕಾರಿಗಳು ನಮಗೆ ಆಪ್ತರು ಅವರೇನು ಮಾಡ್ತಾರೆ ಆಗೋದಿಲ್ಲ. ಸಮುದಾಯದ ಪ್ರತಿನಿಧಿಗಳಾದಂತ 40 ಜನ ನಿರ್ದೇಶಕರು ಇವತ್ತಿಲ್ಲಿ ವಕೀಲಿಗರ ಸಂಘದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದರು, ಓಪನ್ ಆಗಿ ಮಾಧ್ಯಮದ ಮುಂದೆ ಹೇಳಿದರು BJP ಒಕ್ಕಲಿಗರ ವಿರುದ್ಧ ಹಲವಾರು ಅಂಶಗಳನ್ನ ಕೊಟ್ಕೊಂಡು ಬಂದರು. ಅವರು ಏನೇನು ಟಾರ್ಗೆಟ್ ಮಾಡಿದರು ಗುಜರಾತ್ ಎಲೆಕ್ಷನ್ ಟೈಮ್, ಗುಜರಾತಿನ ಆ ಟೈಮಲ್ಲಿ ಏನು ಮಾಡಿ ಈಗೇನೇನು ಮಾಡಿದರು ಅಂದರೆ ಮುಂಚೆಯಿಂದಲೂ ಒಕ್ಕಲಿಗ ಸಮುದಾಯ ರಕ್ಷಣೆಗೆ ಹೆಸರಾಗಿರ್ತಕ್ಕಂಥದ್ದು ಕೆಂಪೇಗೌಡ ಉತ್ಸವ ಟಾರ್ಗೆಟ್ ಮಾಡಿದ್ದಾರೆ. BJP ಇತ್ತೀಚಿನ ಚುನಾವಣೆಗಳಲ್ಲಿ ಬಹಳ ಕಳಪೆ ಪ್ರದರ್ಶನ ಮಾಡಿರುವಂತದ್ದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತಗಳು ಅವ್ರಿಗೆ ಬಂದಿಲ್ಲ. SM ಕೃಷ್ಣನ ಇಟ್ಕೊಂಡು ಅವ್ರು ಆಟ ಆಡಕ್ಕೆ ನೋಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಬೇರೆ ಯಾರ್ಯಾರನ್ನೋ ಹಿಡ್ಕೊಂಡು ಒಕ್ಕಲಿಗ ಮುಖಂಡರನ್ನು ಅವರು ಹೇಗಾದರೂ ಮಾಡಿ ಬಗ್ಗಿಸ್ಬೇಕು ಅನ್ನೋಂಥದ್ದು. ಅಂಥದ್ರಲ್ಲಿ ಈಗ DK ಶಿವಕುಮಾರ್ ಮತ್ತು ಬ್ರದರ್ಸನ್ನು ಅವರು ಟಾರ್ಗೆಟ್ ಮಾಡಿದ್ದಾರೆ. ಅದು ಅವರು ಏನಿಲ್ಲ ಪ್ರಶ್ನೆ ಇಲ್ಲ, DK ಶಿವಕುಮಾರು DK ಸುರೇಶ್ ಅಕಸ್ಮಾತ್ BJP ಸೇರ್ತಂದು ಘೋಷಣೆ ಮಾಡಿದ್ರೆ ಅವತ್ತೇ ಮುಚ್ಚೋಗುತ್ತಿದೆ ಎಲ್ಲ ಕೂಡ. ಇದು ಒಂದು ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ಅಲ್ಲ, ವಿಧಾನ ಪರಿಷತ್ ಕೂಡ ಟಿಕೆಟ್ ಕೊಟ್ಟಿದೆ BJP ಕಾಲ ಹಾಕಿ ಕೂತ್ಕೊಂಡು ಎಲ್ಲರಿಗೂ ಗೊತ್ತು ತೋರಿಸಿದ್ರಿ. ಈಗ BJP ಅವರು ಸುಮ್ಮನೆ, ಅವರು ನಾನು ಆಗಲೇ ಹೇಳಿದ್ದೀನಿ ಮೋದಿರವ್ರನ್ನ ಅವರು ಸುಮ್ಮನೆ ಅವ್ರು ಏನೋ ದೊಡ್ಡ ಇದು ಅಂತೇಳಿ ಇವರೇ ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡ್ತಿದ್ದಾರೆ. ಮೋದಿ ಬರೋಕ್ಕೆ ಮುಂಚೆನೇ ಕಾಂಗ್ರೆಸ್ ಕೆಲವು ರಾಜ್ಯಗಳಲ್ಲಿ ಕಳ್ಕೊಂಡಿತ್ತು, ಮೋದಿ ಬಂದೇನು ಮೋದಿ ಬಂದ ಮೇಲೆ ಹೋಗಲಿಲ್ಲ. ಅದರಿಂದ ಅವರು ಈ ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತು ಅಮಿತ್ ಶಾ ಚಾಣಕ್ಯ ಅಂತ ಹೇಳ್ತಾರೆ, ನಿಜವಾಗ್ಲೂ ಅಮಿತ್ ಶಾ ಇಲ್ಲಿ ಬಿಡಿ ಅವರು ಅಹಮದ್ ಪಟೇಲ್ದು ಗುಜರಾತ್ ಎಲೆಕ್ಷನ್ ಅಲ್ಲಿ ಅಲ್ಲಿ ಕೂತ್ಕೊಂಡು ಏನ್ ಮಾಡಿದ್ರು ಅದು ಸೋತ್ರು. ಮತ್ತೆ ಇವತ್ತು ಇಷ್ಟೆಲ್ಲ ಕೂತ್ಕೊಂಡು ಇಲ್ಲಿ ಮಾಡ್ತಾ ಇದ್ರು, ಈಗ ಅವರು ಇಷ್ಟೆಲ್ಲ ಮಾಡಿ ಕೂಡ ಎಲೆಕ್ಷನ್ ಸೋತಿದ್ದಾರೆ. ಹಾಗಾಗಿ ನೀವು ಹೇಳಿದಾಗೆ ಒಕ್ಕಲರ್ ಬೆಲ್ಟ್ ಅಲ್ಲಿ ಹಳೆ ಮೈಸೂರಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಪ್ರಬಲ ಇತ್ತು, ಹಾಗಾಗಿ ಅಲ್ಲಿ ಅವ್ರಿಗೆ ಹೆಚ್ಚಿಗೆ ತೊಂದರೆ ಕೊಡಬೇಕು ಅಂತಲೂ ಈ ಕಾವೇರಿ ಬೆಲ್ಟಲ್ಲೂ ಕೂಡ ಇದು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಪಾಠ. ಯಸ್, ಐ ಆಮ್ ಥ್ಯಾಂಕ್ಫುಲ್ ಟು ಯು ಸರ್. ಎಸ್ ಪ್ರಿಯ ವೀಕ್ಷಕರ, ನನಗಿರುವ ಪ್ರಶ್ನೆ ಅಷ್ಟೇ ಒಂದು. DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನೋದು ನಿಜ, ತಪ್ಪು ಮಾಡಿದ ಕೇಂಪ್ ಮಾಡಿ ಅದು ಬೇರೆ, ಬಟ್ ಟೈಮಿಂಗ್ಗಳು ತೊಂದರೆ ಕೊಡೋದು, ಇಲೆಕ್ಷನ್ ಇದು ಮಾಡಬಾರ್ದು ಅನ್ನೋದು, ಇಲೆಕ್ಷನ್ ಟೈಮಿಗೆ ಹೋಗಬಾರ್ದು ಅನ್ನೋದು, ಇಂಥ ಕೃತ್ಯಗಳು. ಅದರ ಜೊತೆಗೆ ಲೇಟೆಸ್ಟು ಈ ಕಾವೇರಿ ಏನು ಪ್ರಾಧಿಕಾರದ ರಚನೆ, ಅದು ಅದು ಕೂಡ ಇಡೀ ಕಾವೇರಿ ಬೆಲ್ಟ್ನಲ್ಲಿ ಇರುವವರು DK ಶಿವಕುಮಾರ್ ಅವ್ರ ಕಮ್ಯುನಿಟಿ ಅವರೇ, ಕುಮಾರಸ್ವಾಮಿ ಅವ್ರ ಕಮ್ಯುನಿಟಿ ಅವರೇ, ದೇವೇಗೌಡರ ಕಮ್ಯುನಿಟಿ, ಎರಡು ಸೇರಿ ಗೂಟ ಹೊಡೆದ್ರೆ ಬಿಟ್ಟರೆ ಗೊತ್ತಿಲ್ಲ. ಯಾಕೆಂದರೆ
ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಏನು ಯೋಚನೆ ಮಾಡ್ತಾರೆ ಹೊರಗಡೆ ಎಲ್ಲ ಹಂಗೆ ಅರ್ಥ ಆಗಲ್ಲ ಸಣ್ಣ ಪುಟ್ಟದು, ಯಾರಿಗೆ ಗೊತ್ತೇ ಆಗಲ್ಲ ಅವ್ರು, ಅದು ಅನಿಸುತ್ತೆ. ಆದರೆ ದ್ವೇಷದ ರಾಜಕಾರಣದಲ್ಲಿ ಅವ್ರು ನಿಸ್ಸೀಮರು ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲೆ. ಇಸಿ ಪೊಲಿಟಿಕಲ್ ರೈವ್ಲರಿ, ದ್ವೇಷ, ಯಾರನ್ನ ಮುಗಿಸ್ಬೇಕು ರಾಜಕೀಯವಾಗಿ, ದ್ಯಾರ್ ರೋಲ್ ಅದೇ ಏನು ಅವ್ರು ಹೇಳ್ದ ಹಾಗೆ. ಅದ್ರ ಜೊತೆಗೆ ನಮಗೆ ನಮಗ್ ಗೊತ್ತಿರೋ ಹಾಗೆ ಎಲ್ಲ ಪ್ರಿಯ ವೀಕ್ಷಕರ, ಯಸ್ ಯಸ್ ಯಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್ ಅಂಡ್ ಸೂಪರ್ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಹಾಜರಾಗ್ತೇನೆ ಸುದ್ದಿಗಳೊಂದಿಗೆ, ಅತಿಥಿಗಳೊಂದಿಗೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.